ಹಾಯ್ ಫ್ರೆಂಡ್ಸ್, ನಾನು ರವಿ ಸೀನಾಯ್ಕರ್. ಸೊ ಈಗಾಗಲೇ ಪ್ರಚಲಿತ ಘಟನೆ ಏನಪ್ಪ ಅಂದ್ರೆ ರೆಗ್ಯುಲರ್ ಆಗಿ ತೊಗೊಂತಾ ಇರೋದ್ರಿಂದ, ಸೊ ಸಮ್ ಅಪ್ಡೇಟ್ಸ್ ಏನಪ್ಪ ಅಂದ್ರೆ ವೀಕ್ಲಿ ಕರೆಂಟ್ ಅಫೇರ್ಸ್ ಅನ್ನೋದನ್ನು ಕೂಡ ಮಾಡಬೇಕಂತ ಮಾಡಿದ್ದು. ಮೀನ್ಸ್ ಒಂದು ವಾರದಲ್ಲಿ ಏನಪ್ಪ ಅಂದ್ರೆ ರೆಗ್ಯುಲರ್ ಕರೆಂಟ್ ಅಫೇರ್ಸಲ್ಲಿ ಮತ್ತು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್, ಮೀನ್ಸ್ ಎಕ್ಸಾಮ್ಗೆ ಯಾವ ಥರ ಬರ್ಬೋದು. ಬಿಕಾಸ್ ರೆಗ್ಯುಲರ್ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಟಾಪಿಕ್ ಏನಪ್ಪ ಅಂದ್ರೆ ಬರದೇ ಇರ್ಬೋದು, ಬರಲಿಲ್ಲ ಅಂದರು. ಆದರೆ ಏನಪ್ಪ ಅಂದ್ರೆ ಎಕ್ಸಾಮ್ ಪ್ಯಾಟರ್ನ್ ನೋಡ್ಕೊಂಡು ಏನಪ್ಪ ಅಂದ್ರೆ ವೀಕ್ಲಿ, ಸೊ ಕರೆಂಟ್ ಅಫೇರ್ಸ್ ಏನಪ್ಪ ವೀಕ್ಲಿ ಕರೆಂಟ್ ಅಫೇರ್ಸ್ ಅಂತೇಳಿ ಏನಪ್ಪ ಅಂದ್ರೆ ಸಪ್ರೇಟ್ ಸೆಷನ್ ಒಂದು ಮಾಡ್ಬೇಕಂತ ಪ್ಲಾನ್ ಮಾಡಿದೆ. ನೆಕ್ಸ್ಟ್ ಏನಪ್ಪ ಅಂದಾಗ ಮಂತ್ ವೈಸ್, ಓಕೆ, ಮಂತ್ ವೈಸ್ ಯಾವ ಥರ ಅಂದ್ರೆ ಜಸ್ಟ್ ಮಂತಲ್ಲಿ ಏನಪ್ಪ ಡೇಟ್ ವೈಸ್ ಮಾಡಲ್ಲ, ಮಂತಲ್ಲಿ ಏನಪ್ಪ ಅಂದ್ರೆ ಟಾಪಿಕ್ ವೈಸ್, ಮೀನ್ಸ್ ಸಬ್ಜೆಕ್ಟ್ ವೈಸ್, ಲೈಕ್ ಹಿಸ್ಟ್ರಿ ಒನ್ ಮಂತಲ್ಲಿ ಯಾವ ಥರ ಬಂದಿದ್ದು, ಜಿಯೋಗ್ರಫಿ ಕರೆಂಟ್ ಅಫೇರ್ಸ್ ಯಾವ ಥರ, ನೆಕ್ಸ್ಟ್ ಎಕನಾಮಿ ರಿಲೇಟೆಡ್ ಯಾವ ಥರ ಬಂದಿದ್ದು. ಮೀನ್ಸ್ ಒನ್ ಮಂತಲ್ಲಿ ಏನು ಮಾಡೋದು ಅಂದಾಗ ಸಬ್ಜೆಕ್ಟ್ ವೈಸ್ ಏನಪ್ಪ ಅಂದ್ರೆ ಕರೆಂಟ್ ಅಫೇರ್ಸ್ ಪ್ಲಾನ್ ಮಾಡ್ತೀವಿ. ಬಿಕಾಸ್ ಎಕ್ಸಾಮಲ್ಲಿ ಏನಪ್ಪ ಅಂದ್ರೆ ಡೇಟ್ ವೈಸ್ ಕೇಳಲ್ಲ, ಸಬ್ಜೆಕ್ಟ್ ವೈಸ್ ಕೇಳಿರ್ತಾನೆ ಅಂದಾಗ. ಸೊ ಆಲ್ರೆಡಿ ನಾವೇನಪ್ಪ ಅಂದ್ರೆ ಅದನ್ನು ಮಾಡ್ತಿದ್ದೀವಿ. ಇನ್ ಕೇಸ್ ನಿಮ್ಮ ಕಡೆಯಿಂದ ರೆಸ್ಪಾನ್ಸ್ ಏನಪ್ಪ ಅಂದ್ರೆ ಬೇಕಾಗಿತ್ತು ಅಂತೇಳಿ ರೆಸ್ಪಾನ್ಸ್ ಬಂದ್ರೆ, ಡೆಫಿನೆಟ್ಲಿ ಮಂತಲ್ಲಿ ಏನಪ್ಪ ಅಂದ್ರೆ ಟಾಪಿಕ್ ವೈಸ್, ಮೀನ್ಸ್ ಸಬ್ಜೆಕ್ಟ್ ವೈಸ್ ಕರೆಂಟ್ ಅಫೇರ್ಸ್ ಮಾಡ್ಬೇಕಂತ ಪ್ಲಾನ್ ಮಾಡಿದೆ. ಓಕೆ, ಐ ಹೋಪ್ ಆಲ್ರೆಡಿ ಏನಪ್ಪ ಅಂದ್ರೆ ಪಿ ಎಸ್ ಐದು ಫಿಸಿಕಲ್ ಸ್ಟಾರ್ಟ್ ಆಗಿದೆ ಆ್ಯಂಡ್ ನಡೀತಾನೇ ಇದೆ ಅಂದಾಗ ಎಷ್ಟೋ ಜನ ಫೋನ್ ಮಾಡಿ ಏನಪ್ಪ ಅಂದ್ರೆ, ಸರ್ ನಾನು ಜಸ್ಟ್ ಏನಪ್ಪ ಅಂದ್ರೆ ಸ್ವಲ್ಪ ಮೀಟರಲ್ಲಿ ಸ್ವಲ್ಪ ಏನಪ್ಪ ಅಂದ್ರೆ ಸ್ಮಾಲ್ ಸೆಂಟಿಮೀಟ್ರಲ್ಲಿ ಏನಪ್ಪ ಅಂದ್ರೆ ರನ್ನಿಂಗ್ ಆಗಲಿಲ್ಲ, ನೆಕ್ಸ್ಟ್ ಲಾಂಗ್ ಜಂಪ್ ಆಗಲಿಲ್ಲ, ಹೈ ಜಂಪ್ ಆಗಲಿಲ್ಲ ಅಂತ ಕೇಳ್ತಾ ಇದ್ದಾಗ, ಸಿ ಆಲ್ವೇಸ್ ನೋಡ್ಕೊಡ್ರಿ, ನಂದು ಸ್ವಲ್ಪ ಅಲ್ಲಿ ಮಿಸ್ಟೇಕ್ ಆದರೆ ಅಲ್ಲಿ ಆಗ್ತಾ ಇಲ್ಲ ಅಂದಾಗ, ಆಲ್ವೇಸ್ ಏನಪ್ಪ ಅಂದ್ರೆ ಪ್ರಾಕ್ಟಿಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರೆ. ಪ್ಲಸ್ ಏನಪ್ಪ ಅಂದಾಗ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಅದರಿಂದ ನಂದು ಏನಾದರೂ ಹೊರಗೆ ಬರ್ಬೋದು ಅಂತ ನಿಮ್ಗೆ ಆಲ್ರೆಡಿ ಐಡಿಯಾ ಇದೆ. ಸೊ ಹಾಗಿದ್ದಾಗ ಏನಪ್ಪ ಅಂದಾಗ ಆಲ್ರೆಡಿ ಒಂದು ನೆನ್ಪಿಟ್ಕೊಡ್ರಿ, ಲೈಫಲ್ಲಿ ಯಾವಾಗಲೂ ಏನಪ್ಪ ಅಂದಾಗ ನೀವು ಏನೇ ಮಾಡಿರಿ, ಓಕೆ, ನೀವು ಏನೇ ಮಾಡಿರಿ, ಪ್ರಿಕಾಷನ್ಸ್ ಆರ್ ಬೆಟರ್ ದ್ಯಾನ್ ಕ್ಯೂರ್ ಅಂತೀವಿ. ನೋಡ್ಕೊಡ್ರಿ ಲೈಫಲ್ಲಿ ಯಾವಾಗಲೂ ನೋಡ್ಕೊಡ್ರಿ, ಇದರಿಂದ ನನಗೆ ಏನಪ್ಪ ಅಂದ್ರೆ ನನ್ನ ಗುರಿ ತಲುಪಕ್ಕೆ ತೊಂದರೆ ಆಗ್ತಾ ಇದೆ ಅಂದಾಗ ಅದನ್ನು ನೀವು ಸರಿಪಡಿಸ್ಕೋಬಹುದು ಅಂತ ನಿಮಗೆ ಅನಿಸಿದ್ದರೆ, ಸೊ ಪ್ಲೀಸ್ ಏನಪ್ಪ ಅಂದ್ರೆ ಫಸ್ಟ್ ಏನಪ್ಪ ಅಂದ್ರೆ ಪ್ರಿಕಾಷನ್ಸ್ ಆರ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಅಂದಾಗ ಎಲ್ಲ ಅವಕಾಶಗಳು ಮುಗಿದಾದ್ಮೇಲೆ ನಾವು ಅದರ ಬಗ್ಗೆ ವಿಚಾರ ಮಾಡೋದು ಬದಲಿ ಏನಪ್ಪ ಅಂದಾಗ ಅಡ್ವಾನ್ಸಾಗೆ ಗೊತ್ತೈತಿ ನನಗೆ ಆ ಗುರಿ ತಲುಪಲಿಕ್ಕೆ ಏನಪ್ಪ ಅಂದಾಗ ಇದರಿಂದ ನನಗೆ ಸ್ವಲ್ಪ ಮಿಸ್ಟೇಕ್ ಆಗ್ತಾ ಇದೆ, ಅದನ್ನು ರೀಚ್ ಆಗ್ತಾ ಇಲ್ಲ ಅಂದಾಗ ಇಟ್ಸ್ ಬೆಟರ್ ನಿಮ್ಮ ಕಡೆ ಅದನ್ನು ಕರೆಕ್ಷನ್ ಮಾಡ್ಕೋಬೋದು ಆದಂಥ ಕೆಪಾಸಿಟಿ ಇತ್ತಂದ್ರೆ. ಸೊ ಪ್ಲೀಸ್ ಪ್ರಿಕಾಷನ್ಸ್ ಅಂತೀವಿ ನಾವು. ಅದಕ್ಕೆ ಹೇಳಲ್ಲ ಕೋವಿಡ್ ಲಸಿಕೆಯಲ್ಲಿ ಏನು ಹೇಳ್ತಾರೆ ಅಂದಾಗ ಮಾಸ್ಕ್ ಹಾಕ್ಕೊಡ್ರಿ, ಸ್ಯಾನಿಟೈಸ್ ಮಾಡ್ಕೊಡ್ರಿ, ಯಾಕಂದ್ರೆ ಬಂದ ಮೇಲೆ ಎಲ್ಲೇ ಮಾಡೋದಲ್ಲ ಅಂತ ಅಂದ್ರೆ ಫಸ್ಟಿಗೆ ಪ್ರಿಕಾಷನ್ ಬಂದ ಮೇಲೆ ಎಲ್ಲ ಮಾಡೋದಕ್ಕಿಂತ ಫಸ್ಟ್ ಪ್ರಿಕಾಷನ್, ಯಾಕಂದ್ರೆ ನಾವು ಹೆಲ್ತ್ ಇರಬೇಕಂದ್ರೆ ಕೆಲವೊಂದಿಷ್ಟು ಫಾಲೋ ಮಾಡಲೇಬೇಕಾಗತ್ತೆ, ಮೀನ್ಸ್ ಪ್ರಿಕಾಷನ್ ತೊಗೋಬೇಕು. ಅದೇ ರೀತಿ ನನ್ನ ಒಂದು ಗೋಲ್ ರೀಚ್ ಆಗಬೇಕಂದಾಗ ಏನಪ್ಪ ಅಂದ್ರೆ ನಾನು ಏನಪ್ಪ ನನಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕಂದ್ರೆ ಆಫೀಸ್ನ ಹೋಗಲೇಬೇಕಂದಾಗ ಓನ್ಲಿ ಫಿಸಿಕಲ್ ಬಂದಾಗ ಅಷ್ಟೇ ಅಲ್ಲ. ಸೊ ಪ್ಲೀಸ್ ಅಟ್ಲೀಸ್ಟ್ ನಿಮ್ಗೆ ಅದೇ ಗುರಿ ಇತ್ತಂದ್ರೆ, ಸೊ ಪ್ರಿಕಾಷನ್ಸ್ ಆರ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತೀನಿ. ಐ ಹೋಪ್ ಯಾರ್ಯಾರು ಟ್ರೈ ಮಾಡ್ತಾಯಿಲ್ಲ, ಪ್ಲೀಸ್ ಯಾವುದರಿಂದ ಅದನ್ನು ಮುಟ್ಟಕ್ಕಾಗ್ತಾ ಇಲ್ಲ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿ, ಯಾಕಂದ್ರೆ ನಿಮ್ಮ ಲೈಫಲ್ಲಿ ನಿಮ್ಮ ಗುರಿನೇ ಇಂಪಾರ್ಟೆಂಟ್ ಆಗಿರ್ತೈತಿ. ಅದಕ್ಕೆ ಯಾವುದೇ ಅಡಚಡೆಗಳನ್ನು ತರ್ಲಿಕ್ಕೆ ಬಿಡಕ್ಕೆ ಹೋಗ್ಬಿಡ್ರಿ. ಓಕೆ, ಐ ಹೋಪ್ ಈ ಕೋಟಿಂದ ಏನಪ್ಪ ಅಂದ್ರೆ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತೀನಿ. ರೈಟ್, ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್, ವೆರಿ ವೆರಿ ಇಂಪಾರ್ಟೆಂಟ್ ಸೆಕ್ಟರ್ ಅಂದ್ರೆ ಕ್ಷೇತ್ರಗಳನ್ನು ವಲಯಗಳು ಅಂತಿಲ್ಲ, ಅದರಲ್ಲಿ ನೋಡ್ಕೊಂಡು ವೆರಿ ವೆರಿ ಇಂಪಾರ್ಟೆಂಟ್. ಯಾವುದೇ ಒಂದು ದೇಶ, ಯಾವುದೇ ಒಂದು ದೇಶ ಅಂತ ಬಂದಾಗ ಬೆಳೆಯಬೇಕಾದ್ರೆ ನಮಗೆ ಖನಿಜಗಳು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟು, ಖನಿಜಗಳು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಅಂದಾಗ ಇಲ್ಲಿ ನೋಡ್ಕೊಡ್ರಿ ಇತ್ತೀಚೆಗೆ ವರದಿ ಏನು ಬಂದಂತ ನೋಡ್ಕೊಡ್ರಿ, ಎಂಟು ಪ್ರಮುಖ ವಲಯದ ಕೈಗಾರಿಕಾ ವಲಯದ ಏನಪ್ಪ ಸೂಚ್ಯಂಕ ಬಂದೈತಿ. ಮೀನ್ಸ್ ತಿಂಗಳ ತಿಂಗಳ ಬಿಡ್ತಾರೆ, ಅದರಲ್ಲಿ ನೋಡ್ಕೊಡ್ರಿ ಜೂನ್ ತಿಂಗಳದೇನಪ್ಪ ನಿನ್ನೆ ತಾನೇ ಬಿಟ್ಟಿದ್ರೆ ಏನು ನೀವು ಹೇಳ್ತು ಅಂತ ಆಮೇಲೆ ಚೆಕ್ ಮಾಡೋಣ. ನೋಡ್ಕೊಡ್ಲಿ ಏನಪ್ಪ ಅಂದ್ರೆ 2021 ಜೂನ್ ತಿಂಗಳ ಏನಪ್ಪ ಅಂದ್ರೆ 8.9% ಏರಿಕೆ ಅಂತ ಇದ್ರೆ, ಏರಿಕೆ ಅಂತಂದ್ರೆ ಇಲ್ಲಿ ನೋಡ್ಕೊಡ್ರಿ ಯಾವುದೇ ಒಂದು ದೇಶ ಅಭಿವೃದ್ಧಿ ಆಗಬೇಕಂದ್ರೆ ಖನಿಜಗಳು ಭಾಳ ಇಂಪಾರ್ಟೆಂಟ್. ಈಗ ನನ್ನಲ್ಲಿ ನೋಡ್ಕೊಡ್ರಿ ವಿದ್ಯುತ್ ತಯಾರು ಮಾಡ್ಬೇಕಂದಾಗ ಏನಪ್ಪ ಅಂದ್ರೆ ಭಾರತದಲ್ಲಿ ಏನಪ್ಪ ಅಂದ್ರೆ ಅತಿ ಹೆಚ್ಚು ನಾವೇನು ಮಾಡತ್ತೀವಿ ಥರ್ಮಲ್ ಪವರ್ ಪ್ಲಾಂಟ್ ಯೂಸ್ ಮಾಡತ್ತೀವಿ. ಥರ್ಮಲ್ ಪವರ್ ಪ್ಲಾಂಟಿಂದ ವಿದ್ಯುತ್ತನ್ನು ಜನರೇಟ್ ಮಾಡಬೇಕಂದ್ರೆ ನನಗೇನು ಬೇಕಂದ್ರೆ ಅಲ್ಲಿ ಕಲ್ಲಿದ್ದಲು ಬೇಕು, ಕಲ್ಲಿದ್ದಲು ಕೋಲ್ ಬೇಕು. ಭಾರತದಲ್ಲಿ ಆ ಕಲ್ಲಿದ್ದಲು ಇಲ್ಲವೇ ಇಲ್ಲ ಅಂದಾಗ ಬೇರೊಂದು ದೇಶದ ಮೇಲೆ ನಾವು ಏನಪ್ಪ ಡಿಪೆಂಡ್ ಆಗ್ತೀವಿ, ಅವಲಂಬನೆ ಹೊತ್ತಿಂದಾಗ ಅಲ್ಲಿಂದ ಆಮದು ಮಾಡ್ಕೋಬೇಕಾದ್ರೆ ಆ ಸರ್ಕಾರ ಏನಪ್ಪ ಭಾರತ ಸರ್ಕಾರ ಅತಿ ಹೆಚ್ಚು ಏನಪ್ಪ ಅಂದಾಗ ಹಣವನ್ನು ಕೊಡಬೇಕು. ಅದರ ಬದಲಿ ನಮ್ಮ ದೇಶದಲ್ಲಿ ಏನಾದರೂ ಖನಿಜಗಳು ಇದ್ದರೆ ಅದರಿಂದ ನಾವೇನಪ್ಪ ಅಂದ್ರೆ
ಆತ್ಮನಿರ್ಭರ್ ಮೀನ್ಸ್ ಸೆಲ್ಫ್ ರಿಲಯಂಟ್ ಆಗಿ ಏನಪ್ಪ ಅಂದ್ರೆ ಶಕ್ತಿಯನ್ನು ಉತ್ಪಾದನೆ ಮಾಡ್ಬೋದು ಅನ್ನೋದ್ರಲ್ಲಿ ಭಾರತದಲ್ಲಿ ನೋಡ್ಕೊಡ್ರಿ 8 ಕ್ಷೇತ್ರಗಳ ಮೇಲೆ 8 ಕೈಗಾರಿಕಾ ಕ್ಷೇತ್ರಗಳ ಮೇಲೆ ಬಹಳ ಒತ್ತಾಯ ಏನಪ್ಪ ಅಂದ್ರೆ ಒತ್ತು ಹಾಕ್ತೀವಿ. ಅದರಿಂದ ಯಾಕಂದ್ರೆ ದೇಶದ ಬೆಳವಣಿಗೆ ಇದೆ ಅಂದಾಗ ಯಾವ್ಯಾವ ಕ್ಷೇತ್ರ ಪ್ಲೀಸ್ ಇದನ್ನು ಸ್ವಲ್ಪ ಬಾಯಿಟ್ ಹೊಡಿ, ಯಾಕಂದ್ರೆ ಎಷ್ಟೋ ಪರೀಕ್ಷೆಯಲ್ಲಿ ಕೇಳಿದ್ರೆ ಅಂದಾಗ ಬಾಯಿಟ್ ಹೊಡಿಬೇಕಾದ್ರೆ ನೋಡ್ಕೊಡ್ರಿ ಏನು ಹೇಳ್ತಾರೆ ನೋಡ್ರಿ. ಸೂಚ್ಯಂಕದಲ್ಲಿ ಒಂದು ತಿಂಗಳದಲ್ಲಿ ಏನಪ್ಪ ಅಂದ್ರೆ ಇದರೇನಪ್ಪ ಅಂದ್ರೆ ಉತ್ಪಾದನೆ 8.9% ಏರಿಕೆ ಆಗಿತ್ತು ಅಂದ್ಕೊಟ್ರೆ ಅಂದಾಗ ಇಲ್ಲಿ ನೋಡ್ಕೊಡ್ರಿ ನಿಮ್ಮ ಎಕ್ಸಾಮಿನೇಷನಲ್ಲಿ ಇಂಡೈರೆಕ್ಟ್ ಏನಪ್ಪ ಅಂದ್ರೆ ಯಾವುದು ಎಲ್ಲೈತೆ ಅಂತ ಕೇಳ್ತಾನೆ. ಆರ್ ಎಲ್ಸ್ ಏನು ಕೇಳ್ಬೋದು ಅಂದಾಗ ಯಾವ ಸಚಿವಾಲಯ ಅಥವಾ ಯಾವ ಸಂಸ್ಥೆ ಇದನ್ನೇನಪ್ಪ ಅಂದ್ರೆ ಈ ಸೂಚ್ಯಂಕ ಬಿಡದತಿ ಎಷ್ಟು ಪ್ರತಿಶತ ಏರಿತೆ ಅಂತೇಳಿ. ಸೊ ಇಲ್ಲಿ ಕ್ರೊನಾಲಜಿಕಲ್ ಕರೆಕ್ಟಾಗಿ ನೋಡ್ಕೊಡ್ಲಿ ನಮ್ಮಲ್ಲಿ ಕೆಳಗಿಂದ ಹೋಗೋಣ, ಡೌನಿಂದ ಹೋಗೋಣ. ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ ಏನಪ್ಪ ನಮ್ಮ ಸಚಿವಾಲಯದಲ್ಲಿ ಮೊದಲಿಗೆ ಏನಪ್ಪ ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಸಚಿವಾಲಯ ಐತಿ ಯಾವುದಪ್ಪ ಅಂದಾಗ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅಂತೇಳಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ, ಸ್ವಲ್ಪ ನೋಡ್ಕೊಡ್ರಿ, ಇದನ್ನ ನೋಡ್ಕೊಡ್ರಿ. ಫಸ್ಟಿಗೆ ಯಾರು ಬಿಡುಗಡೆ ಮಾಡ್ತಾರೆ ಅಂದರೆ ಡೈರೆಕ್ಟ್ಲಿ ಹೋಗ್ಕೊಬಿಡ್ರಿ, ಬೇಸಿಕ್ಕಿಂದ ಬರೋಣ. ನಮ್ಮಲ್ಲಿ ನೋಡ್ಕೊಡ್ರಿ ವೆರಿ ವೆರಿ ಇಂಪಾರ್ಟೆಂಟ್, ದೇಶದ ಆರ್ಥಿಕತೆಗೆ ಈ ಕೈಗಾರಿಕಾ ವಲಯಗಳು ಬೇಕು. ಅದು ಯಾವುದರಲ್ಲಿ ಬರ್ತೈತೆ ಅಂದಾಗ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ಈಗ ಪ್ರಸ್ತುತವಾಗಿ ಸಚಿವರು ಯಾರಿದೆ ಅಂದಾಗ ಪಿ ಯು ಸಿ ಗೋಯಲ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡ್ಕೊಡ್ಲೇ ಕ್ಯಾಬಿನೆಟ್ ರೀಶಫಲ್ ಆಗಿರೋದ್ರಿಂದ ನಿಮ್ಮ ಪರೀಕ್ಷೆಯಲ್ಲಿ ಕೆಳಗಿನ ಯಾರು ಇತ್ತೀಚೆಗೆ ಈದ ಸಚಿವಾಲಯದ ಸಚಿವರು ಆದರು ಅಂತಲೂ ಕೇಳ್ಬೋದು. ಒನ್ ವರ್ಡ್ ಕ್ವಶನ್, ಓಕೆ PSI PSC. ಇಲ್ಲಪ್ಪ ಅಂದರೆ ಯಾವ ಅಡಿಯಲ್ಲಿ ಬರ್ತೈತೆ ಅಂತ ಕೇಳ್ಬೋದು. ಪ್ಲೀಸ್ ನೆನ್ಪಿಟ್ಕೊಡ್ರಿ, ಫಸ್ಟಿಗೆ ನೋಡ್ಕೊಡ್ರಿ ಈ ಪ್ರಮುಖ 8 ವಲಯಗಳು ಯಾವ ಸಚಿವಾಲಯದ ಅಡಿಯಲ್ಲಿ ಬರ್ತದೆ ಅಂದಾಗ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ, ಮೀನ್ಸ್ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ನೆಕ್ಸ್ಟ್ ನೋಡ್ಕೊಡ್ರಿ, ಇದರಲ್ಲೇ ಒಂದು ಇಲಾಖೆ ಇದೆ, ಈ ಸಚಿವಾಲಯದಲ್ಲೇ ಒಂದು ಇಲಾಖೆ, ವೆರಿ ವೆರಿ ಇಂಪಾರ್ಟೆಂಟ್. ನೋಡ್ಕೊಡ್ರಿ, ಕೈಗಾರಿಕಾ ಮತ್ತು ಆಂತರಿಕ ವ್ಯಾಪಾರ ಪ್ರಚಾರ ಇಲಾಖೆ ಅಂದಾಗ ಡಿಪಾರ್ಟ್ಮೆಂಟ್ ಫಾರ್ ಇಂಡಸ್ಟ್ರೀಸ್ ಆ್ಯಂಡ್ ಇಂಟರ್ನಲ್ ಟ್ರೇಡ್ ಅಂತ ಹೇಳ್ತೇನೆ. ಇಲ್ಲಿ ನೋಡ್ಕೊಡ್ರಿ ಡಿಪಾರ್ಟ್ಮೆಂಟ್ ಫಾರ್, ಓಕೆ ಇಲ್ಲೊಂದು ಮಿಸ್ ಆಗಿದೆ, DP, ಓಕೆ DPITT ಇದೆ ಅಂತ ಸ್ವಲ್ಪ ಮಿಸ್ಟೇಕ್ ಆಗಿದೆ, DPI. ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ, ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಇಂಡಸ್ಟ್ರಿಯಲ್ ಆ್ಯಂಡ್ ಇಂಟರ್ನಲ್ ಟ್ರೇಡ್ ಅಂತ ಹೇಳ್ತಾನೆ. ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ, ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡ್ ಅಂತ ಹೇಳ್ತಾ ಅಂದಾಗ ಇಲ್ಲಿ ನೋಡಿ ಕೈಗಾರಿಕಾ ಮತ್ತು ಆಂತರಿಕ ವ್ಯಾಪಾರ ಪ್ರಚಾರ ಇಲಾಖೆ ಅಂದಾಗ ಈ ವಾಣಿಜ್ಯ ನೋಡ್ಕೊಡ್ಲಿ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸಲ್ಲಿ ಒಂದು ಬ್ರಾಂಚ್ ಬರ್ತೈತಿ. ಇದು ಏನಪ್ಪ ಅಂದಾಗ ನಮ್ಮ ಭಾರತದಲ್ಲಿ ಆಂತರಿಕವಾಗಿ ಏನಪ್ಪ ಅಂದ್ರೆ ಆಂತರಿಕವಾಗಿ ಕೈಗಾರಿಕೆಗಳನ್ನ ಸೆಟಪ್ ಮಾಡ್ಕೊಂಡು ನೆಕ್ಸ್ಟ್ ಏನಪ್ಪ ಅಂದ್ರೆ ಕೈಗಾರಿಕೆಗಳಿಗೆ ಸಲಹೆ ಕೊಡೋದು ಮತ್ತು ಕೈಗಾರಿಕೆಗಳು ಏನಪ್ಪ ಅಂದ್ರೆ ಎಷ್ಟಾಗತ್ತಷ್ಟು ಏನಪ್ಪ ಅಂದ್ರೆ ಅವಕಾಶಗಳನ್ನು ಕೊಡೋದು ಅಂತ ಹೇಳ್ತಾರೆ. ಸೊ ಪ್ಲೀಸ್ ನೆನ್ಪಿಟ್ಕೊಳ್ರಿ, ಇದರಿಂದನೇ ಇತ್ತೀಚೆಗೆ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ವರದಿ ಬಿಡ್ತಾರೆ. ಐ ಥಿಂಕ್ ನೀವು ಲಾಸ್ಟ್ ಕ್ಲಾಸಲ್ಲಿ ನೋಡಬೇಕು, ಓಕೆ ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ರಿ ವಿಶ್ವ ಬ್ಯಾಂಕ್ ಅಂತ ಅಂದ್ರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಬರ್ತೈತಿ. ಮೀನ್ಸ್ ಯಾವ ದೇಶ ಹೊಸದಾಗಿ ಯಾರಾದರೂ ಬಿಸ್ನೆಸ್ ಮಾಡ್ತಾನೆ ಅಂದರೆ ಅವ್ರಿಗೆ ಎಷ್ಟು ಸೆಕ್ಯೂರಿಟಿ ಸೇಫ್ಟಿ ಕೊಡುತ್ತೆ ಅಂತೇಳಿ ವಿಶ್ವ ಬ್ಯಾಂಕ್ ಏನು ಮಾಡ್ತೈತೆ ಅಂದಾಗ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಕೊಡ್ತೀವಿ. ಸೊ ಪ್ಲೀಸ್ ಲಾಸ್ಟ್ ಕ್ಲಾಸಲ್ಲಿ ಆಲ್ರೆಡಿ ಹೇಳಿದ್ದೀನಿ. ಹಾಗಾದರೆ ಭಾರತದ ರ್ಯಾಂಕಿಂಗ್ ಎಷ್ಟೈತಿ ಯಾರಾದರೂ ಕಮೆಂಟ್ ಮಾಡ್ತೀರಾ? ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸು ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸಲ್ಲಿ ಭಾರತದ ಎಷ್ಟನೇ ರ್ಯಾಂಕ್, ಮೀನ್ಸ್ ಯಾವ ದೇಶ ಅತಿ ಹೆಚ್ಚು ಏನಪ್ಪ ಬಿಸ್ನೆಸ್ ಮಾಡೋರಿಗೆ ಅವಕಾಶಗಳನ್ನು ಒದಗಿಸಿಕೊಡ್ದತ್ತಲ್ಲ, ಅದಕ್ಕೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತೀವಿ. ಅದೇ ಥರ ಭಾರತದಲ್ಲಿ ಪ್ರತಿಯೊಂದು ರಾಜ್ಯಗಳಲ್ಲಿ ಏನು ಮಾಡ್ತೀವಿ ಅಂದಾಗ ರಾಜ್ಯಗಳನ್ನ ಕಂಪೇರ್ ಮಾಡ್ತೀವಿ ಅಂದಾಗ ಅಲ್ಲಿ ಭಾರತದಲ್ಲಿ ನೋಡ್ಕೊಡ್ರಿ ಇಂಡಿಯನ್, ಸೊ ಪ್ಲೀಸ್ ಇನ್ ಕರೆಕ್ಟ್ ಅನ್ನ ನೆನ್ಪಿಟ್ಕೊಡ್ರಿ, ಇಂಡಿಯನ್ ಸ್ಟೇಟ್ ಆಫ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸು ಏನಪ್ಪ ಅಂದಾಗ ವಿಶ್ವ ಬ್ಯಾಂಕಿನ ಸಹಾಯದಿಂದ ಏನು ಮಾಡ್ತೀವಿ ಅಂದರೆ ವಿಶ್ವ ಬ್ಯಾಂಕಿನ ಸಹಾಯದಿಂದ ವರದಿ ಪ್ರಕಾರ ನಾವೇನು ಮಾಡ್ತೀವಿ ಭಾರತದಲ್ಲಿ ಪ್ರತಿಯೊಂದು ರಾಜ್ಯಗಳು ಏನಪ್ಪ ಅಂದ್ರೆ ಇಂಡಿಯನ್ ಸ್ಟೇಟ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಕೊಡ್ತೀವಿ. ಇಲ್ಲಿವ ತನಕ ಏನಪ್ಪ ಅಂದ್ರೆ 2019 ನಮ್ಮಲ್ಲಿ ಫಸ್ಟ್ ಯಾವುದಿದ್ದಾರೆ ಅಂದಾಗ ಆಂಧ್ರ ಪ್ರದೇಶ ಇದೆ. ಸೊ ನೋಡ್ಕೊಡ್ರಿ ಭಾರತದಲ್ಲಿ ಏನಪ್ಪ ಅಂದ್ರೆ ಇಂಡಿಯನ್ ಸ್ಟೇಟ್ಸ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಯಾರು ಬಿಡ್ತಾರೆ ಅಂದಾಗ ಡಿಪಾರ್ಟ್ಮೆಂಟ್ ಆಫ್ ಏನಪ್ಪ ಅಂದ್ರೆ ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನೆಟ್ ಟ್ರೇಡ್ ಅಂತೇಳಿ ಯಾವ ಸಚಿವಾಲಯದ ಅಡಿಯಲ್ಲಿ ಬರ್ತೈತಿ? ಮಿನಿಸ್ಟ್ರಿ ಆಫ್ ಕಾಮರ್ಸ್. ಅದರ ಸಚಿವರು ಯಾರು ಅದರ ಅಂದಾಗ ಸೊ ಪಿಯೂಷ್ ಗೋಯಲ್ ಅದರ ಅಂದಾಗ. ಸೊ ಭಾರತದಲ್ಲಿ ನೋಡ್ಕೊಡ್ರಿ ಯಾವ ರಾಜ್ಯ ಟಾಪಲ್ಲಿ ಐತೆ ಅಂದಾಗ ಆಂಧ್ರ ಪ್ರದೇಶ ಟಾಪ್ ಐತಿ 2016. ಕರ್ನಾಟಕ ನೋಡ್ಕೊಡ್ರಿ, ಕರ್ನಾಟಕ ಏನಪ್ಪ ಅಂದ್ರೆ 17ನೇ ಸ್ಥಾನದಲ್ಲಿದೆ. ಸೊ ಪ್ಲೀಸ್ ಈ ಪಾಯಿಂಟ್ ಆ್ಯಡ್ ಮಾಡ್ಕೊಡ್ರಿ. ನೆಕ್ಸ್ಟು ಈ ಡಿಪಾರ್ಟ್ಮೆಂಟ್ಗೆ ಈ ಸಚಿವಾಲಯಕ್ಕೆ ಮತ್ತೇನಪ್ಪ ಅಂದಾಗ ಒಬ್ಬರು ಸಲಹೆಗಾರಿರ್ತಾರ ಇವ್ರನ್ನೂ ಕೂಡ ಆಲ್ರೆಡಿ ಪ್ರಶ್ನೆ ಕೇಳಿದಾರೆ ಅಂದಾಗ ಇಲ್ಲಿ ನೋಡ್ಕೊಡ್ರಿ ಸಲಹೆಗಾರ ಅಂತ ಬಂದಾಗ
ಭಾರತದ ಆರ್ಥಿಕ ಸಲಹೆಗಾರ ಯಾರು ಅಂತ ಕೇಳ್ಬೋದು ನಿಮಗೆ, ಭಾರತದ ಆರ್ಥಿಕ ಸಲಹೆಗಾರ ಯಾರು ಅಂತ ಕೇಳ್ಬೋದು. ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ, ಇಲ್ಲಿದ್ದಾರೆ ನೋಡ್ಕೊಡ್ರಿ, ಸುಬ್ರಹ್ಮಣ್ಯ ನಂತರ ಕೃಷ್ಣಮೂರ್ತಿ, 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 ಸುಬ್ರಹ್ಮಣ್ಯಂ. ಸೊ ಪ್ಲೀಸ್ ಇವ್ರ ಹೆಸರು ನೆನ್ಪಿಟ್ಕೊಡ್ರಿ. ಸಚಿವರಂತ ಕೇಳಿದಾಗ ಸಚಿವರು ವಾಣಿಜ್ಯ ಮತ್ತು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರು ಯಾರು ಅಂದಾಗ ಪಿ ಯು ಸಿ ಗೋಯಲ್ಲು. ಅದೇನಪ್ಪ ಅಂದ್ರೆ ಆರ್ಥಿಕ ಸಲಹೆಗಾರರು ಭಾರತಕ್ಕೆ ಯಾರಕಂದಾಗ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯನ್. ಪ್ಲೀಸ್ ನೆನ್ಪಿಟ್ಕೊಡ್ರಿ, ಕೃಷ್ಣಮೂರ್ತಿ ಸುಬ್ರಹ್ಮಣ್ಯ. ಇದಾದ್ಮೇಲೆ ಏನಪ್ಪ ಅಂದಾಗ ಸ್ವಲ್ಪ ನೋಡ್ಕೊಡ್ರಿ, ಭಾರತದಲ್ಲಿ ಅತಿ ಹೆಚ್ಚು ಯಾವುದರ ಮೇಲೆ ತೂಕ ಅಂತೀವಲ್ಲ, ಯಾವುದರ ಮೇಲೆ ಅತಿ ಹೆಚ್ಚು ನಾವು ತಯಾರು ಮಾಡ್ತೀವಿ ಅದರ ತೂಕದ ಮೇಲೆ ಆಧಾರದ ಮೇಲೆ ಮಾಡ್ತಾರಂದಾಗ. ಸೊ ಪ್ಲೀಸ್ ಇದು ನೆನ್ಪಿಟ್ಕೊಡ್ರಿ, ಆರ್ಡರ್ ವೈಸಾಗಿ ಬರೆದಿದ್ದೆ ನೋಡ್ಕೊಡ್ರಿ. ಭಾರತದಲ್ಲಿ ಅತಿ ಹೆಚ್ಚು ನಾವು ತೂಕ ಅಂತ ತೊಗೊಂಡಾಗ ಇಲ್ಲಿ ನೋಡ್ಕೊಡ್ರಿ, ಕ್ರೈಟ್ರಿಯ ಹಿಂಗೆ ಬರೆದಿರ್ತಾರೆ, ತೂಕದ ಆಧಾರ ಮೇಲೆ ಅಂದಾಗ ಏನು ಮಾಡ್ತಾರಂದ ಇಲ್ಲಿ ಇಳಿಕೆ ಕ್ರಮ ಬರೀತೀನಿ ನೋಡ್ರಿ. ಇಳಿಕೆ ಕ್ರಮ ಅಂದಾಗ ಭಾರತದಲ್ಲಿ ಇವು ಏನಪ್ಪ ಅಂದ್ರೆ ಪ್ರಮುಖ 8 ವಲಯಗಳಲ್ಲಿ ಯಾವುದರ ಮೇಲೆ ತೂಕದ ಆಧಾರ ಮೇಲೆ ಡಿವೈಡ್ ಮಾಡಿದಾಗ ಅತಿ ಹೆಚ್ಚು ನಾವು ಏನು ಮಾಡ್ತೀವಿ ರಿಫೈನರ್ ಉತ್ಪನ್ನಗಳನ್ನು ಫಸ್ಟ್ ಐತಿ. ಮೀನ್ಸ್ ಇಲ್ಲಿ ಪರ್ಸೆಂಟೇಜ್ ಅನ್ನು ನೋಡ್ಕೊಡ್ರಿ, 28.04% ಏನಪ್ಪ ಅಂದ್ರೆ ರಿಫೈನರಿ ಮೇಲೆ ಡಿಪೆಂಡ್ ಅದೀವಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ವಿದ್ಯುತ್, ವಿದ್ಯುತ್ ಅಂದಾಗ ಆಬ್ವಿಯಸ್ಲಿ ಏನು ಬರ್ತಾವೆ ಅಂದಾಗ ವಿದ್ಯುತ್ ಅಂದಾಗ ಏನು ಮಾಡಿ ಥರ್ಮಲ್ ಪವರ್ ಪ್ಲಾಂಟು. ಇತ್ತೀಚೆಗೆ ನೋಡ್ಕೊಡ್ರಿ, ಭಾರತ ಸರ್ಕಾರ ನೇಪಾಳ ಸೇರ್ಕೊಂಡು ಏನಪ್ಪ ಅಂದ್ರೆ ಅರುಣ ಅಂತ ಏನು ಮಾಡಿದ್ವಿ, ಲೋವರ್ ಅರುಣ ಅಂದರೆ ಜಲವಿದ್ಯುತ್ ತಯಾರು ಮಾಡೋಕ್ಕೆ ಏನಪ್ಪ ಅಂದ್ರೆ ಜಲವಿದ್ಯುತ್ ತಯಾರು ಮಾಡೋಕ್ಕೆ ಅರುಣಾ ನದಿ ಏನಪ್ಪ ಅಂದಾಗ ಕೋಶಿ ನದಿಯ ಉಪನದಿಯಾದ ಅರುಣಾ ನದಿಯ ಮೇಲೆ ಏನು ಮಾಡತ್ತೀವಿ ಅಂದಾಗ ಭಾರತ ಮತ್ತು ಏನಪ್ಪ ಅಂದ್ರೆ ನೇಪಾಳ ಸೇರ್ಕೊಂಡು ಏನು ಮಾಡತ್ತೀವಿ ಅಂದಾಗ ಒಂದು ಡ್ಯಾಮ್ ಕಟ್ತ. ಮೀನ್ಸ್ ಎಲೆಕ್ಟ್ರಿಕಲ್ ಏನಪ್ಪ ಅಂದ್ರೆ ಎಲೆಕ್ಟ್ರಿಕಲ್ ರಿಸರ್ವೈರ್ ಮಾಡತ್ತೀವಿ ಅಂದಾಗ ನೀರಿಂದ ಡ್ಯಾಮ್ ಕಟ್ಟಿ ವಿದ್ಯುತ್ ತಯಾರು ಮಾಡತ್ತೀವಿ ವಿದ್ಯುತ್. ನೆಕ್ಸ್ಟ್ ಏನಪ್ಪ ಅಂದ್ರೆ ಅತಿ ಹೆಚ್ಚು ನಾವೇನು ಮಾಡತ್ತೀವಿ ಥರ್ಮಲ್ ಪವರ್ ಪ್ಲಾಂಟ್ ಮಾಡತ್ತೀವಿ. ಆದರೆ ಇತ್ತೀಚೆಗೆ ನಾವು ಪರಿಸರವನ್ನು ಸಂರಕ್ಷಣೆ ಮಾಡ್ಬೇಕಂತ ಏನು ಮಾಡತ್ತೀವಿ ಅಂದಾಗ ಥರ್ಮಲ್ ಅಂದಾಗ ಕಲ್ಲಿದ್ದಲನ್ನು ಸುಡುವುದರಿಂದ ಶಕ್ತಿಕ್ಕಿನ ಜಾಸ್ತಿ ಏನು ಮಾಡತ್ತೀವಿ ಅಂದಾಗ ನವೀಕರಿಸಬಹುದಾದ ಮೀನ್ಸ್ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿಯಿಂದ ಏನು ಮಾಡತ್ತೀವಿ ನಾವು ವಿದ್ಯುತ್ತನ್ನು ಪಡೆದುಕೊಳ್ಳಲು ಭಾರತ ಸರ್ಕಾರ ಮುಂದಾಗ್ತದೆ. ಬೆಸ್ಟ್ ಎಕ್ಸಾಂಪಲ್ ನೋಡ್ಕೊಡ್ರಿ, ಎಲ್ಲ ಕಡೆ ಸೋಲಾರ್ ಪ್ಯಾನಲ್ ಹಾಕ್ತಾ ಇದೀವಿ, ವಿಂಡಿಂದ ಜನರೇಟ್ ಮಾಡತ್ತೀವಿ, ಡ್ಯಾಮ್ ಕಟ್ತಾ ಇದೀವಿ, ರೈಟ್. ನೆಕ್ಸ್ಟ್ ಮೂರನೇದು ಏನಪ್ಪ ಅಂದ್ರೆ ಉಕ್ಕು ಅಂತೀವಲ್ಲ, ಸ್ಟೀಲ್ ಅನ್ನೋದು ಏನಪ್ಪ ಅಂದ್ರೆ ಸ್ಟೀಲ್ ನೋಡ್ಕೊಡ್ರಿ, ಅತಿ ಹೆಚ್ಚು ನಮ್ಮಲ್ಲಿ ಉತ್ಪಾದನಾ ಕೈಗಾರಿಕೆಗಳು ಏನಪ್ಪ ಫಸ್ಟ್ ರಿಫೈನರಿ ಉತ್ಪನ್ನಗಳು ಬರ್ತವು. ನೆಕ್ಸ್ಟ್ ಏನಪ್ಪ ವಿದ್ಯುತ್ ಬರ್ತವೆ, ಇಳಿಕೆ ಕ್ರಮದಲ್ಲಿ ಬರಿತಾ ಇದೆ ನೋಡಿ. ನೆಕ್ಸ್ಟ್ ಏನಪ್ಪ ಉಕ್ಕು ಅಂದಾಗ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಐತಿ. ಇಲ್ಲಿ ಏನಪ್ಪ ಅಂದಾಗ ಭಾರತದಲ್ಲಿ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಅಂದಾಗ ಪ್ರಪಂಚದಲ್ಲಿ ಭಾರತ ಏನಪ್ಪ ಅಂದ್ರೆ ಎರಡನೆಯ ಅತಿ ಹೆಚ್ಚು ಏನಪ್ಪ ಅಂದ್ರೆ ಸ್ಟೀಲ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತದೆ. ಮೀನ್ಸ್ ಉಕ್ಕನ್ನು ತಯಾರು ಮಾಡ್ತೈತಿ ಅಂದಾಗ ಎರಡನೇ ಅತಿ ಉಕ್ಕನ್ನು ತಯಾರು ಮಾಡ್ತೈತಿ. ಐ ಥಿಂಕ್ ಲಾಸ್ಟ್ ಒಂದು 4 months ಬ್ಯಾಕ್ ನೀವು ಕರೆಂಟ್ ಅಫೇರ್ಸ್ ನೋಡಿರಬೇಕು. ಭಾರತವು ಜಪಾನನ್ನು ಮುಂದಾಕಿ ಮೀನ್ಸ್ ಜಪಾನನ್ನು ದಾಟಿ ಎರಡನೇ ಪ್ಲೇಸಿಗೆ ಬಂದಿತ್ತಂತ. ನೆಕ್ಸ್ಟ್ ಏನಪ್ಪ ಅಂದಾಗ ಭಾರತದಲ್ಲಿ ಏನಪ್ಪ ಅಂದ್ರೆ ಸೇಲ್ ಅಂತೈತಿ, ವೆರಿ ವೆರಿ ಇಂಪಾರ್ಟೆಂಟ್, ಎಷ್ಟೋ ಪರೀಕ್ಷೆಯಲ್ಲಿ ಕೇಳಿದ್ದಾನೆ ಇದನ್ನು ಆಲ್ರೆಡಿ. ಸೇಲ್ ಅಂತಿದೆ ನೋಡ್ಕೊಂಡು, ಮೀನ್ಸ್ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್. ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಅಂತ ಏನಪ್ಪ ಅಂದ್ರೆ ಕಂಪ್ನಿ ಇದೆ ಭಾರತದಲ್ಲಿ ಏನಪ್ಪ ಅಂದ್ರೆ ಸ್ಟೀಲ್ ಏನಪ್ಪ ಅಂದ್ರೆ ಗಣಿಗಾರಿಕೆಗೆ ಫೋಕಸ್ ಮಾಡತ್ತಿ. ಇದು ಯಾಕೆ ಇಂಪಾರ್ಟೆಂಟ್ ಅಂದಾಗ ನಾ ಆಲ್ರೆಡಿ ಹೇಳಿದ್ದೀನಿ, 1 ವರ್ಷದ ಕರೆಂಟ್ ಅಫೇರ್ಸ್ ಸೇರಿಸ್ತಂತೆ. ಇಲ್ಲಿ ನೋಡ್ಕೊಡ್ರಿ, ಭಾರತದಲ್ಲಿ ಏನಪ್ಪ ಅಂದ್ರೆ ಫಸ್ಟಿಗೆ ರಿಫೈನರಿ ಉತ್ಪನ್ನ, ನೆಕ್ಸ್ಟ್ ವಿದ್ಯುತ್, ಆಮೇಲೆ ಉಕ್ಕಿಂದ ನಾವು ಜಾಸ್ತಿ ಕೈಗಾರಿಕೆ ಮಾಡ್ತೀವಿ. ಈ ಸ್ಟೀಲಲ್ಲಿ ಏನಪ್ಪ ಅಂದಾಗ ವಿ ಹ್ಯಾವ್ ಏನಪ್ಪ ಅಂದ್ರೆ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಅನ್ನೋದು ಏನಪ್ಪ ಅಂದ್ರೆ ಕಂಪನಿ ಇದೆ. ಇದು ಸ್ಥಾಪನೆಗೆ 1994, ಇದು ಇಂಪಾರ್ಟೆಂಟ್ ಏನಪ್ಪ ಅಂದಾಗ 2020 ಡಿಸೆಂಬರಲ್ಲಿ ಈ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾಗ ಸ್ಟೇಲ್ ಅಂತಿದ್ರಲ್ಲ ಇದಕ್ಕೇನಪ್ಪ ಅಂದಾಗ ಗೋಲ್ಡನ್ ಪಿಕಾಕ್ ಪ್ರಶಸ್ತಿ ಏನಪ್ಪ ಅಂದ್ರೆ ಪರಿಸರ ಕಾಳಜಿ ಮತ್ತು ಪರಿಸರ ಕೇರ್ದಲ್ಲಿ ಏನು ಮಾಡಿದ್ರು ಅಂದಾಗ ಇವರಿಗೆ ಸೇಲ್ ಅವರಿಗೆ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಅದಕ್ಕೇನಪ್ಪ ಅಂದ್ರೆ 2020 ಗೋಲ್ಡನ್ ಪಿಕಾಕ್ ಅವಾರ್ಡ್ ಪರಿಸರದಲ್ಲಿ ಯಾರಿಗೆ ಕೊಟ್ರಂತ ಕೇಳ್ತಾರೆ. ಡೈರೆಕ್ಟ್ ನೆನ್ಪಿಟ್ಕೊಡ್ರಿ, ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಅದಕ್ಕೆ ನಾನು 1 ವರ್ಷದ್ದು ಪಾಯಿಂಟ್ಸ್ ನೆನ್ ಮಾಡ್ಕೊಡ್ರಿ, ರೈಟ್. ನೆಕ್ಸ್ಟ್ ನೋಡ್ಕೊಡ್ರಿ, ಕಚ್ಚಾ ತೈಲ ಅಂದಾಗ ಏನಪ್ಪ ಕ್ರೂಡ್ ಆಯಿಲ್ ಅಂತೀವಲ್ಲ, ಓಕೆ ಇಲ್ಲಿ ಬರೀತೀನಿ. ಓಕೆ ನೆಕ್ಸ್ಟ್ ಏನೈತಲ್ಲ ಕ್ರೂಡ್ ಆಯಿಲ್ ಅಂದಾಗ ಏನಪ್ಪ ಅಂದ್ರೆ ಈಗ ನೋಡ್ರಿ ಇತ್ತೀಚೆಗೆ ಪೆಟ್ರೋಲು ಡೀಸೆಲ್ ಬೆಲೆ ಎಲ್ಲ ಏರ್ತಾ ಇದೆ ಅಂದಾಗ ಬೇರೊಂದು ದೇಶದಿಂದ ನಾವೇನಪ್ಪ ಅಂದ್ರೆ ಕಚ್ಚಾ ತೈಲ ತರಿಸ್ಕೊಂಡು ನಮ್ಮ ದೇಶದಲ್ಲಿ ಏನು ಮಾಡತ್ತೀವಿ ರಿಫೈನ್ ಮಾಡಾಗತ್ತೀವಿ. ಅದಕ್ಕೆ ನೋಡ್ಕೊಡ್ರಿ, ನಮ್ಮ ದೇಶದಲ್ಲಿ ಫಸ್ಟಿಗೆ ಉತ್ಪಾದನೆ ಕೈಗಾರಿಕೆದಲ್ಲಿಪ್ಪ ರಿಫೈನರ್ನೇ ಯಾಕೆ ಟಾಪ್ ಐತೆ ಅಂದಾಗ ಬೇರೆ ಬೇರೆ ದೇಶಗಳಿಂದ, ಈಗ ಗಲ್ಫ್ ದೇಶಗಳಿಂದ, ಓಪೆಕ್ ದೇಶಗಳಿಂದ ನಾವೇನು ಮಾಡತ್ತೀವಿ ಅಂದಾಗ
ಕಚ್ಚಾ ತೈಲ ತರಿಸ್ಕೊಂಡು ಏನು ಮಾಡ್ತೀವಲ್ಲ ನಮ್ಮಲ್ಲಿ ರಿಫೈನರಿ ಮುಖಾಂತರ ಏನು ಮಾಡ್ತೀವಿ ಅಂದಾಗ ಕಚ್ಚಾ ತೈಲದಿಂದ ಡೀಸೆಲು ಪೆಟ್ರೋಲು ಕೆರೋಸಿನ್ ಸಪರೇಟ್ ಮಾಡ್ತೀವಿ ರೀ ಪ್ಲೀಸ್ ನೆನ್ಪಿಟ್ಕೊಡ್ರಿ ಬೇರೆ ದೇಶದಿಂದ ನಾವು ಡೈರೆಕ್ಟಾಗಿ ಡೀಸೆಲ್ ಪೆಟ್ರೋಲ್ ತರಿಸ್ಕೊಡಂಗಿಲ್ಲ ಕಚ್ಚಾ ತೈಲ ತರಿಸ್ಕೊಂಡು ನಮ್ಮಲ್ಲಿರುವ ರಿಫೈನರಿಲಿ ಏನು ಮಾಡ್ತೀವಿ ಅಂದಾಗ ಡೀಸೆಲು ಪೆಟ್ರೋಲು ಏನಪ್ಪ ಕೆರೋಸಿನ್ ಬೇರೆ ಬೇರೆ ಮಾಡ್ತೀವಿ ಅದಕ್ಕೆ ನೋಡ್ಕೊಡ್ಲಿ ನಿಮ್ಮ ಕರೆಂಟ್ ಅಫೇರ್ಸಲ್ಲಿ ಓದಬೇಕಾದ್ರೆ ಕರೆಂಟ್ ಅಫೇರ್ಸಲ್ಲಿ ಓದಬೇಕಾದ್ರೆ ಪೆಟ್ರೋಲ್ ಡೀಸೆಲ್ ಏನಪ್ಪ ಅಂದ್ರೆ ಜಿ ಎಸ್ ಟಿಗೆ ಸೇರ್ಪಡೆ ಮಾಡಿ ಅಂತ ಕೊಡಾಕ್ತಾರೆ ಎಲ್ಲರೇನಪ್ಪ ಅಂದ್ರೆ ಪೆಟ್ರೋಲ್ ಮತ್ತು ಡೀಸೆಲನ್ನು ಜಿ ಎಸ್ ಟಿ ಅಡಿಯಲ್ಲಿ ಸೇರಿಸ್ರಂದಾಗ ಅಲ್ಲಿ ನೋಡ್ಕೊಡ್ರಿ ಅಲ್ಲಿ ನಿಮ್ಗೆ ಕರೆಕ್ಟಾಗಿ ಹೇಳೋಣ ಏನಂತೇಳಿ ಅಂದಾಗ ಸೊ ಈ ಪಾಯಿಂಟ್ ನೆನ್ಪಿಟ್ಕೊಡ್ರಿ ಕಸ್ಟಮ್ ತೆರಿಗೆ ಎಕ್ಸೈಸ್ ತೆರಿಗೆ ಸೊ ಈ ತೆರಿಗೆ ಬಗ್ಗೆ ಮೆನ್ ಗೊತ್ತಿಲ್ಲ ಅಂತಂದ್ರೆ ಪ್ರಚಲಿತ ಘಟನೆ ಅರ್ಥ ಆಗಲ್ಲ ಇಲ್ಲಿ ನೋಡ್ಕೊಡ್ರಿ ಏನಾತಂದ್ರೆ ಪೆಟ್ರೋಲು ಡೀಸೆಲ್ ಏನಪ್ಪ ಅಂದ್ರೆ ಏನು ಸೇರ್ಸಂದ್ರೆ ಜಿ ಎಸ್ ಟಿ ಅಡಿಯಲ್ಲಿ ಸೇರ್ಸಂದ್ರೆ ಆ ಆರ್ಟಿಕಲಲ್ಲಿ ಏನು ಬಂದಿರ್ತೈತೆ ಅಂದಾಗ ಈ ಡೀಸೆಲ್ ಪೆಟ್ರೋಲ್ ಮೇಲೆ ಎಕ್ಸೈಸ್ ತೆರಿಗೆ ಇಷ್ಟು ಹಾಕ್ತಾರೆ ಈ ಸ್ಟೇಟ್ನರ್ ಅಂತ ಬಂದೈತೆ ಅಂದಾಗ ಇದರಿಂದ ನಾವು ಅರ್ಥ ಮಾಡ್ಕೋಬೇಕೇನಪ್ಪ ಅಂದಾಗ ಭಾರತ ಏನಪ್ಪ ಅಂದ್ರೆ ಕಚ್ಚಾ ತೈಲ ಮೀನ್ಸ್ ಕ್ರೂಡ್ ಆಯಿಲ್ ನಾವು ಬೇರೊಂದು ದೇಶದಿಂದ ಭಾರತ ನೆಲಕ್ಕೆ ಆಮದು ಮಾಡ್ಕೊಳತ್ತೆ ಅಂದಾಗ ಈ ಲಾಜಿಕ್ ತಿಳ್ಕೊಡ್ರಿ ಕಸ್ಟಮ್ ತೆರಿಗೆ ಅಂದ್ರೇನು ಎಕ್ಸೈಸ್ ತೆರಿಗೆ ಅಂದ್ರೆ ಡೈರೆಕ್ಟ್ಲಿ ಒನ್ ವರ್ಡ್ ಕ್ವಶನ್ ಆಗ್ಬೋದು ಕಸ್ಟಮ್ ತೆರಿಗೆ ಯಾವುದರ ಮೇಲೆ ಹಾಕ್ತಾರೆ ಅಂದಾಗ ಯಾವುದಾದ್ರೂ ಬೇರೊಂದು ದೇಶದಿಂದ ಬೇರೊಂದು ದೇಶದಿಂದ ತಯಾರಾದ ವಸ್ತುವನ್ನು ಭಾರತ ನೆಲದಕ್ಕೆ ತೊಗೊಂಬಂದ್ರೆ ಇದಕ್ಕೇನಂತೇನು ಕಸ್ಟಮ್ ತೆರಿಗೆ ಹಾಕ್ತಾರೆ ಜಸ್ಟ್ ಈ ಪಾಯಿಂಟ್ ಇಲ್ಲಿ ನೋಡ್ಕೊಡ್ರಿ ಈ ಪಾಯಿಂಟ್ ಈ ಥರ ಆ್ಯಡ್ ಮಾಡ್ಕೊಡ್ರಿ ಕಸ್ಟಮ್ ತೆರಿಗೆ ಅಂದ್ರೆ ಏನಪ್ಪ ಅಂದ್ರೆ ಇದು ಯಾವುದು ಎಕ್ಸ್ ವೈ ಜೆಡ್ ಅಂತ ಒಂದು ದೇಶ ಅನ್ಕೊಳ್ಳೋಣ ಬೇರೊಂದು ದೇಶದಿಂದ ಭಾರತಕ್ಕೆ ಯಾವುದಾದ್ರು ವಸ್ತು ಮಾರಾಟ ಆಗೋಕ್ಕೆ ಒಳಗೆ ಬರಾಗತ್ತೆ ಅಂದಾಗ ಇದಕ್ಕೇನಪ್ಪ ಅಂದ್ರೆ ಕಸ್ಟಮ್ ತೆರಿಗೆ ಅಂತಾರ ಆದರೆ ಅದೇ ರೀತಿ ಏನಪ್ಪ ಅಂದಾಗ ಅದೇ ರೀತಿ ಭಾರತದಲ್ಲೇ ತಯಾರಾಗಿ ಭಾರತದಲ್ಲೇ ಮಾರಾಟ ಮಾಡ್ತಾ ಇದ್ರೆ ಅಂಥ ವಸ್ತುಗಳೇನಪ್ಪ ಅಂದಾಗ ಅಂಥ ವಸ್ತುಗಳ ಮೇಲೆ ಎಕ್ಸೈಸ್ ತೆರಿಗೆ ಹಾಕ್ತಾರೆ ಈ ಡಿಫ್ರೆನ್ಸ್ ಗೊತ್ತಿರಲಿ ನಿಮಗೆ ಯಾಕಂದ್ರೆ ಪೆಟ್ರೋಲ್ ಡೀಸೆಲ್ ಅದು ಆರ್ಟಿಕಲ್ ಏನೇನು ಮೆನ್ಷನ್ ಮಾಡಿದ್ರೆ ಈ ರಾಜ್ಯ ಇಷ್ಟು ಇದ್ರ ಮೇಲೆ ಎಕ್ಸೈಸ್ ತೆರಿಗೆ ಹಾಕ್ತೈತೆ ಅಂದಾಗ ಈ ಎರಡೂ ಡಿಫ್ರೆನ್ಸ್ ಗೊತ್ತಿಲ್ಲ ಅಂದ್ರೆ ಡೆಫಿನೆಟ್ಲಿ ಕನ್ಫ್ಯೂಸ್ ಆಗ್ತೀವಿ ಕಚ್ಚಾ ತೈಲದ ಮೇಲೆ ಏನಪ್ಪ ಅಂದ್ರೆ ಬೇರೊಂದು ದೇಶದಿಂದ ತರುವ ಕಚ್ಚಾ ತೈಲದ ಮೇಲೆ ಏನಪ್ಪ ಅಂದಾಗ ಕಸ್ಟಮ್ ತೆರಿಗೆ ಹಾಕ್ತಾರೆ ಅದೇ ನಮ್ಮ ದೇಶದ ಒಳಗಡೆ ಏನಪ್ಪ ಅಂದ್ರೆ ತಯಾರಾಗಿ ನಮ್ಮ ದೇಶದ ಒಳಗಡೆನೇ ಮಾರಾಟ ಆಗ್ತೈತೆ ಅಂದಾಗ ಅದ್ರ ಮೇಲೆ ಎಕ್ಸೈಸ್ ತೆರಿಗೆ ಹಾಕ್ತಾರೆ ಐ ಹೋಪ್ ಶಾರ್ಟ್ ಆಗಿ ಕ್ಲಿಯರ್ ಆಗಿದೆ ಅನ್ಕೊಂತು ಸೊ ಪ್ಲೀಸ್ ಇದನ್ನ ಐಡಿಯಾ ಇಟ್ಕೊಡ್ರಿ ನೆಕ್ಸ್ಟ್ ಏನಪ್ಪ ಅಂದಾಗ ನೈಸರ್ಗಿಕ ಅನಿಲ ಅಂದಾಗ ರಿನ್ಯೂವಬಲ್ ಎನರ್ಜಿ ಅಂತೀವಲ್ಲ ನೈಸರ್ಗಿಕ ಅನಿಲ ಅಂದಾಗ ಆಬ್ವಿಯಸ್ಲಿ ಈಗ ನೋಡ್ಕೊಡ್ರಿ ಭಾರತ ಸರ್ಕಾರ ಏನಪ್ಪ ಅಂದ್ರೆ ಪ್ಯಾರಿಸ್ ಒಪ್ಪಂದಕ್ಕೆ ಸೈನ್ ಮಾಡಿದಾಗಿಂದ 2015 ಪ್ಯಾರಿಸ್ ಒಪ್ಪಂದಕ್ಕೆ 2016 ಪ್ಯಾರಿಸ್ ಸೈನ್ ಮಾಡಿದಾಗಿಂದ ಅತಿ ಹೆಚ್ಚು ಏನು ಮಾಡತ್ತೆ ನಾವು ಸೋಲಾರ್ ಎನರ್ಜಿ ನೆಕ್ಸ್ಟ್ ಏನಪ್ಪ ವಿಂಡ್ ಎನರ್ಜಿ ಇದ್ರ ಮೇಲೆ ಎಲ್ಲ ಫೋಕಸ್ ಮಾಡುತ್ತೆ ಯಾಕಂದರೆ ಭಾರತ ಸರ್ಕಾರ ನೋಡ್ಕೊಡ್ರಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ 2017 ಕಮಿಟ್ ತೊಗೊಂಡೈತಿ ಒಟ್ಟು 17 ಗುಚಾರಗಳಲ್ಲಿ ಇದನ್ನು ನೋಡ್ಕೊಡ್ರಿ ಭಾಳ ಸಲ ಕೇಳತ್ತಾನೆ 17 ವಿಚಾರ ನೆನ್ಪಿಟ್ಕೊಡ್ರಿ ಏನಪ್ಪ ಅಂದ್ರೆ ಸುಸ್ಥಿರನ ಬೆಳವಣಿಗೆ ಗುರಿಯಲ್ಲಿ 17 ಒಂದು ಕೂಡ ಏನಪ್ಪ ಅಂದ್ರೆ ಕ್ಲೀನ್ ಎನರ್ಜಿ ಅಂದಾಗ ಸ್ವಚ್ಛ ಶಕ್ತಿ ಏನಪ್ಪ ತಯಾರು ಮಾಡುವುದು ಕೂಡ ಪ್ರತಿಯೊಂದು ದೇಶದ ಗುರಿ ಆಗೈತಿ ಅದರಲ್ಲೇ ಭಾರತ ಸರ್ಕಾರ ಏನು ಹೇಳ್ತಿ ನೋಡ್ರಿ ಭಾರತ ಏನಪ್ಪ ಅಂದ್ರೆ 2030 ಏನಪ್ಪ ಅಂದ್ರೆ ಭಾರತ ಸರ್ಕಾರ ಏನಪ್ಪ ಅಂದಾಗ 450 ಗಿಗಾವ್ಯಾಟ್ ವಿದ್ಯುತ್ತನ್ನು ಏನಪ್ಪ ಅಂದಾಗ ನೈಸರ್ಗಿಕ ಅನಿಲ ಅಥವಾ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿಯಿಂದ ಏನು ಮಾಡತ್ತೇನೆ ಅಂದಾಗ ನಾನು ರೆಡಿ ಮಾಡ್ತೇನೆ ಅಂತ ಹೇಳ್ತಿ ಅದಕ್ಕೆ ನೋಡ್ಕೊಡ್ರಿ ಭಾರತ ಸರ್ಕಾರ ಏನು ಮಾಡತ್ತೈತಿ ಬೇರೆ ಬೇರೆ ದೇಶಗಳಿಂದ ನೈಸರ್ಗಿಕ ಅನಿಲ ಮೀನ್ಸ್ ನ್ಯಾಚುರಲ್ ಏನಪ್ಪ ಅಂದ್ರೆ ನ್ಯಾಚುರಲ್ ಗ್ಯಾಸಸ್ನ ತರಿಸ್ಕೊತಾ ಇದೆ ಪ್ಲಸ್ ನಾವು ಕೂಡ ಏನು ಮಾಡತ್ತೆ ಅಂದಾಗ ಸೋಲಾರು ವಿಂಡು ಎಲ್ಲ ತರ ಮಾಡ್ತೀವಿ ಅದರಿಂದ ಮತ್ತೇನಪ್ಪ ಅಂದ್ರೆ ಸರ್ಚ್ ಮಾಡತ್ತೀವಿ ಅಂದಾಗ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ನೈಸರ್ಗಿಕ ಅನಿಲ ಆಮೇಲೆ ಏನಪ್ಪ ಅಂದಾಗ ಸಿಮೆಂಟ್ ಕೂಡ ಭಾರತದಲ್ಲಿ ಏನಪ್ಪ ಅಂದಾಗ ಒಂದು ಬಿಗ್ ಕೈಗಾರಿಕಾ ವಲಯ ಯಾಕಂದ್ರೆ ಎಷ್ಟೋ ಮನಿ ಕಟ್ಟಬೇಕಾದ್ರೆ ಸಿಮೆಂಟ್ ಬೇಕಾಗುತ್ತೆ ಅದಕ್ಕೂ ಕೂಡ ಏನಪ್ಪ ಅಂದ್ರೆ ಸಿಮೆಂಟ್ಗೂ ಕೂಡ ನಾವು ಏನಪ್ಪ ಅಂದಾಗ ಸಿಮೆಂಟ್ನು ಒಂದು ಒಳ್ಳೆಯ ಕೈಗಾರಿಕಾ ವಲಯ ಅಂತ ಹೇಳತ್ತಾರೆ ಅಂದಾಗ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಲಾಸ್ಟ್ಗೆ ಏನಪ್ಪ ಅಂದ್ರೆ ಅತಿ ಕಡಿಮೆ ಮೀನ್ಸ್ ಈ 8 ಏನಪ್ಪ ಅಂದ್ರೆ 8 ಲಾಸ್ಟಿಗೆ ಬರದೆ ರಸಗೊಬ್ಬರ ಯಾಕಂದ್ರೆ ನಮ್ಮಲ್ಲಿ ಇನ್ನೂ ತಂತ್ರಜ್ಞಾನ ಇರುವುದಿಲ್ಲ ಎಷ್ಟಿಲ್ಲ ಅಂದಕ್ಕೆ ಬೇರೆ ದೇಶದಿಂದ ನಾವೇನು ಮಾಡ್ತೀವಿ ಅಂದ್ರೆ ರಸಗೊಬ್ಬರವನ್ನು ಆಮದು ಮಾಡ್ಕೊತೀವಿ ಮೀನ್ಸ್ ಇಂಪೋರ್ಟ್ ಮಾಡ್ಕೊತೀವಿ ಆದರೂ ಕೂಡ ಏನಪ್ಪ ಅಂದ್ರೆ ನಮ್ಮಲ್ಲಿ ಬೆಳಿ ಮೀನ್ಸ್ ರಸಗೊಬ್ಬರ ತಯಾರು ಮಾಡ್ತೀವಿ ಆದರೆ 8 ಕ್ಷೇತ್ರದಲ್ಲಿ ಅತಿ ಕಡಿಮೆ ಯಾವುದಪ್ಪ ಅಂದಾಗ ರಸಗೊಬ್ಬರ ಸೊ ಪ್ಲೀಸ್ ಈ ಆರ್ಡರ್ ನೆನ್ಪಿಟ್ಕೊಡ್ರಿ ಕ್ಲಿಯರ್ ಆಗಬೇಕಂತಂದ್ರೆ ನಿಮ್ಗೆ ಹಾಕಿಕೊಡ್ತೀನಿ ನೋಡಿ ಇದನ್ನು ಸ್ಕ್ರೀನ್ಶಾಟ್ ತಗೊಳ್ರಿ ತೂಕದ ಆಧಾರದ ಮೇಲೆ ಅಂದಾಗ ನಮ್ಮ ದೇಶದಲ್ಲಿ 8 ಕೈಗಾರಿಕಾ ವಲಯದಲ್ಲಿ ಯಾವುದು ಅತಿ ಹೆಚ್ಚು ನಾವು ತಯಾರು ಮಾಡ್ತೀವಿ ಅಂತೇಳಿ ಒಂದು ಆರ್ಡರ್ ಐತಿ ಸೊ ಪ್ಲೀಸ್ ಇದನ್ನು ಕರೆಕ್ಟಾಗಿ ಹಾಕ್ಕೊಡ್ರಿ ರಿಫೈನರಿ ಆಯಿಲ್ ಟಾಪ್ ಐತಿ ನೆಕ್ಸ್ಟ್ ವಿದ್ಯುತ್ ಉಕ್ಕು
ಕಲ್ಲಿದ್ದಲು ಆದಮೇಲೆ ಕಚ್ಚಾ ತೈಲ ಆದಮೇಲೆ ಏನಪ್ಪ ನೈಸರ್ಗಿಕ ಅನಿಲ ನೆಕ್ಸ್ಟು ನೈಸರ್ಗಿಕ ಅನಿಲ ಆದಮೇಲೆ ಸಿಮೆಂಟು ನೆಕ್ಸ್ಟ್ ಏನೈತಲ್ಲ ರಸಗೊಬ್ಬರ ಸೊ ಪ್ಲೀಸ್ ಈ ಆರ್ಡರ್ ಮೀನ್ಸ್ ಇಳಿಕೆ ಕ್ರಮದಲ್ಲಿ ಬರೆದಿದ್ದೀನಿ ಇಳಿಕೆ ಕ್ರಮದಲ್ಲಿ ಬರೆದಿದ್ದೀನಿ ಸೊ ಪ್ಲೀಸ್ ಇದನ್ನು ಬೇಕಾದ್ರೆ ಸ್ಕ್ರೀನ್ಶಾಟ್ ಇಟ್ಕೊಡ್ರಿ ಆರ್ಡರೈಸ್ ಬರ್ಕೊಡ್ರಿ ತೂಕದ ಆಧಾರದ ಮೇಲೆ ಅತಿ ಹೆಚ್ಚು ಯಾವ್ದು ಮಾಡ್ತೀವಿ ಯಾವುದು ಕೈಗಾರಿಕೆ ರಿಫೈನರಿ ತೂಕದ ಆಧಾರದ ಮೇಲೆ ಎಂಟರೊಳಗೆ ಅತಿ ಕಡಿಮೆ ಯಾವ್ದಪ್ಪ ರಸಗೊಬ್ಬರ ರೈಟ್ ಓಕೆ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ನೋಡ್ಕೊಡ್ರಿ ಇದು ಮಾತ್ರ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಎರಡರಿಂದ ಮೂರು ಪ್ರಶ್ನೆಗಳು ಈ ಟಾಪಿಕಲ್ಲೇ ಬರ್ತವೆ ಅಂದಾಗ ಒಂದು ಹತ್ತು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಈ ಟಾಪಿಕ್ನ ಸರಿಯಾಗಿ ಕೊಡ್ತೀನಿ ಇಲ್ಲಿ ನೋಡ್ಕೊಡ್ರಿ ಯಾವುದೇ ಒಂದು ದೇಶ ಅಂದಾಗ ಏನಪ್ಪ ಅಂದ್ರೆ ನಾನು ಏನು ಹೇಳಿದ್ದೀನಿ ಖನಿಜಗಳು ಬೇಕಂತೀನಿ ಖನಿಜಗಳು ಯಾವ ಥರ ಇರಬೇಕಂದಾಗ ಎಲ್ಲರೂ ಏನಪ್ಪ ಅಂದ್ರೆ ಈ ಹವಾಮಾನ ಬದಲಾವಣೆಯ ಕುರಿತಾದ ಚಟುವಟಿಕೆಗಳು ಕಡಿಮೆ ಮಾಡಬೇಕಂತ ಏನು ಮಾಡತ್ತಾರ ಅಂದಾಗ ಆಲ್ಮೋಸ್ಟ್ ಅಲ್ಲಿ ಏನು ಮಾಡತ್ತಾರ ಅಂದಾಗ ಸ್ವಚ್ಛ ಇಂಧನ ಕಡೆ ಹೋಗ್ತಾರೆ ಸ್ವಚ್ಛ ಇಂಧನ ಕಡೆ ಹೋಗಬೇಕಾದಾಗ ಭಾರತವು ಕೂಡ ಏನು ಕಮಿಟ್ ಆಗೈತೆ ಅಂದಾಗ ಎರಡು ಸಾವಿರದ ನಲವತ್ತೇಳು ವರ್ಷದೊಳಗೆ ಏನಪ್ಪ ಅಂದಾಗ ಭಾರತ ಏನಪ್ಪ ಅಂದ್ರೆ ಎನರ್ಜಿ ಸೆಲ್ಫ್ ರಿಲಯಂಟ್ ಅಂದಾಗ ಭಾರತ ಏನಪ್ಪ ಅಂದ್ರೆ ಆತ್ಮನಿರ್ಭರ್ ಮೀನ್ಸ್ ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾವ್ಯಾವ ಏನಪ್ಪ ಅಂದಾಗ ಧಾತುಗಳು ಮೀನ್ಸ್ ಮೆಟಲ್ ಅಥವಾ ಯಾವ್ಯಾವ ಸೋರ್ಸಿಂದ ನಾವು ಶಕ್ತಿಯನ್ನು ಉತ್ಪಾದನೆ ಮಾಡ್ಬೋದು ಆ ಶಕ್ತಿಗಳನ್ನು ಎಲ್ಲ ಏನು ಮಾಡ್ತೀವಿ ಅಂದಾಗ ನಮ್ಮ ದೇಶದಲ್ಲೇ ಹುಡುಕೊಂತೀವಿ ಬೆಸ್ಟ್ ಎಕ್ಸಾಂಪಲ್ ನೋಡ್ಕೊಳ್ರಿ ಯುರೇನಿಯಂ ಅಂತ ಇವಾಗ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂತೀವಿ ಏನಪ್ಪ ಅಂದ್ರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಣು ಸ್ಥಾವರದಲ್ಲಿ ಏನಪ್ಪ ಅಂದ್ರೆ ಶಕ್ತಿ ರೆಡಿ ಮಾಡ್ಬೇಕಂದ್ರೆ ನನಗೇನು ಬೇಕು ಯುರೇನಿಯಂ ಬೇಕಾಯ್ತು ಇವಾಗ ಭಾರತ ಏನು ಮಾಡತ್ತೈತಿ ಬೇರೊಂದು ದೇಶದಿಂದ ಏನಪ್ಪ ಯುರೇನಿಯಂ ತೊಗೊಳತೈತಿ ಆಬ್ವಿಯಸ್ಲಿ ಅವರು ಅತಿ ಹೆಚ್ಚು ದುಡ್ಡು ಹೇಳ್ತಲ್ಲ ಅದ್ರ ಬದಲು ಏನಪ್ಪ ಅಂದ್ರೆ 2047 ಭಾರತದಲ್ಲಿರುವ ಎಲ್ಲ ಪ್ರದೇಶದಲ್ಲಿ ಖನಿಜಗಳನ್ನು ಹುಡುಕೊಂಡು ಏನು ಮಾಡೋದು ಅಂದಾಗ ನಾವು ಆತ್ಮನಿರ್ಭರ ಆಗೋದು ಮೀನ್ಸ್ ಬೇರೊಂದು ದೇಶದ ಮೇಲೆ ಡಿಪೆಂಡ್ ಆಗಬಾರ್ದು ಅಂತೇಳಿ ಇಲ್ಲೇನು ಹೇಳತೈತಿ ನೋಡ್ರಿ ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ಲಿಥಿಯಂ ಪರಿಶೋಧನೆಗಾಗಿ 7 ಯೋಜನೆಗಳನ್ನು ಕೈ ಎತ್ತಿಕೊಂಡಿದೆ ನಿನ್ನೆ ಎಷ್ಟಡೆದಿದ್ದು ಕರೆಂಟ್ ಅಫೇರ್ಸ್ ನಿನ್ನೆದು ಇಲ್ಲಿ ನೋಡ್ಕೊಡ್ರಿ ಇಷ್ಟಿಗೆ ಸ್ಟಾಪ್ ಮಾಡೋಂಗಿಲ್ಲ ಪ್ರತಿಯೊಂದು ಕ್ವಶನ್ ಏನಪ್ಪ ಅಂದ್ರೆ ಸಪ್ರೇಟಾಗಿ ಇಂಡಿವಿಜುವಲ್ ಆಗಿರುತ್ತೆ ಅಂದಾಗ ಫಸ್ಟ್ ನಮ್ಗೇನು ಬೇಕು ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಉದ್ದೇಶ ಬೇಕು ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ಏನಪ್ಪ ಅಂದ್ರೆ ಬ್ರಿಟಿಷ್ ಟೈಮಲ್ಲಿ ಏನಪ್ಪ ಅಂದ್ರೆ ಭಾರತದಲ್ಲಿರುವ ಖನಿಜಗಳನ್ನು ನಾವು ಯಾವ್ಯಾವ ಖನಿಜಗಳು ಅದಾವ ಅಂತ ಎಲ್ಲೆಲ್ಲಿದೆ ಅಂತ ಕಂಡುಹಿಡಿಬೇಕಂದಾಗ ಏನು ಮಾಡಿದ್ರು ಅಂದಾಗ ಏನಪ್ಪ ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮಾಡಿದ್ರು ಇದು ಸ್ಥಾಪನೆಗೆ ನೋಡ್ಕೊಳ್ರಿ 1857 ಇಂಥ ಸಂಸ್ಥೆಗಳು ಭಾಳ ಇಂಪಾರ್ಟೆಂಟ್ ಯಾಕಂದ್ರೆ ನಿನ್ನೆನೇ ಒಂದು ಕರೆಂಟ್ ಅಫೇರ್ಸ್ ನೋಡ್ರಿ ಏನಪ್ಪ ಅಂದಾಗ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಏನಪ್ಪ ಅಂದ್ರೆ ಭಾರತದ ಪುರಾತತ್ವ ಏನಪ್ಪ ಅಂದ್ರೆ ಸಂಶೋಧನೆ ಮಾಡತೈತಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಪುರಾತತ್ವ ಮಾಡಿದ್ರೆ ಏನಪ್ಪ ಅಂದ್ರೆ ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ಏನಪ್ಪ ಅಂದ್ರೆ ಭಾರತದಲ್ಲಿರುವ ಖನಿಜಗಳನ್ನು ಹುಡುಕ್ತಾ ಇದೆ ಖನಿಜಗಳನ್ನ ಹುಡುಕಾಗುತ್ತೆ ಅಂದಾಗ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಎರಡೂ ಏನಂತಲ್ಲ ಸಂಸ್ಥೆಗಳು ಭಾಳ ಸುದ್ದಿಯಲ್ಲಿದು ಇಲ್ಲಿ ಏನು ಹೇಳ್ತಾರೆ ನೋಡ್ರಿ ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ಏನು ಹೇಳ್ತಾರೆ ಅಂದ್ರೆ ಲಿಥಿಯಂ ಸಂಶೋಧನೆಗಾಗಿ ಹುಡುಕಾಟ ಏನಪ್ಪ ಅಂದ್ರೆ 7 ಯೋಜನೆಗಳ ಕೈ ಎತ್ತಿಕೊಂಡಿದೆ ಅಂದಾಗ ನಿಮ್ಮ ಎಕ್ಸಾಮಿನೇಷನ್ಗೆ ಒಂದು ಏನಪ್ಪ ಅಂದ್ರೆ ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಪರ್ಪಸ್ಸು ಯಾವಾಗ ಸ್ಥಾಪನೆ ಆಗಿದ್ದು ಇಲ್ಲಿತ್ತು ನೆಕ್ಸ್ಟ್ ಏನಪ್ಪ ಅಂದ್ರೆ ಕೇಂದ್ರ ಕಚೇರಿ ವೆರಿ ವೆರಿ ಇಂಪಾರ್ಟೆಂಟ್ ಕೋಲ್ಕತ್ತಾದಲ್ಲಿದೆ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದಾಗ ಈ ಲಿಥಿಯಂಗೆ ಯಾಕೆ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ಗೆ ಲಿಥಿಯಂ ನೋಡ್ಕೊಡ್ರಿ ಇತ್ತೀಚಿನ ದಿನಗಳಲ್ಲಿ ಲಿಥಿಯಂ ಬಗ್ಗೆ ಸಂಶೋಧನೆ ಅತಿ ಹೆಚ್ಚಾಗಿದೆ ಯಾವಾಗಿಂದ ಲಿಥಿಯಂ ಅಂದಾಗ ಐ ಹೋಪ್ ಯಾರಾದರೂ ಹೋದ ವರ್ಷದ ಪ್ರಿಪೇರ್ ಆಗಾರ ನೋಡಿರ್ತೀರಿ ನೋಡ್ರಿ 2019 ನೊಬೆಲ್ 2019 ನೊಬೆಲಲ್ಲಿ ಏನಪ್ಪ ಅಂದ್ರೆ ನೊಬೆಲಲ್ಲಿ ಏನು ಕೊಟ್ಟಿದ್ರು ಅಂದಾಗ ಐ ಹೋಪ್ ನೋಡಿರ್ಬೇಕು ನೀವು ಕೆಮಿಸ್ಟ್ರಿಯಲ್ಲಿ ರಸಾಯನಶಾಸ್ತ್ರದಲ್ಲಿ 2020 ಏನಪ್ಪ ಅಂದ್ರೆ ಲಿಥಿಯಂ ಅಯಾನ್ ಬ್ಯಾಟ್ರೀಸ್ ಕೊಟ್ಟಿದ್ದಾರೆ ನಿಮ್ಮ ಎಕ್ಸಾಮ್ಗೆ ಏನಪ್ಪ ಅಂದ್ರೆ ಹೋದ ವರ್ಷದ ಕರೆಂಟ್ ಅಫೇರ್ಸ್ ಇದೆ ಇಲ್ಲ ನಂಗಿಲ್ಲ ಆದರೆ ನೋಡ್ಕೊಡ್ರಿ 2019 ರಾಸಾಯನಿಕ ಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿನಿ ಅದಕ್ಕೆ ಕೊಟ್ರಂದ್ರೆ ಲಿಥಿಯಂ ಅಯಾನ್ ಬ್ಯಾಟ್ರೀಸ್ ಕೊಟ್ರಂದಾಗ ಲಿಥಿಯಂನ ಪ್ರಾಮುಖ್ಯತೆ ನೋಡ್ಕೊಡ್ರಿ ಯಾವಾಗ ನೊಬೆಲ್ ಆಗಿದ್ದಕ್ಕೆ ಅದಕ್ಕಿಂತ ಮುಂಚೆ ಇತ್ತು ಡಿಮ್ಯಾಂಡ್ ಇಲ್ಲ ನಂಗಿಲ್ಲ ಇದಾದಮೇಲೆ ಎಲ್ಲ ದೇಶಗಳು ಲಿಥಿಯಂ ಕಡೆ ಹೋಗ್ತಾ ಇದೆ ಅಂದಾಗ ಪ್ಲೀಸ್ ನೆನ್ಪಿಟ್ಕೊಡ್ರಿ ಭಾರತ ಒಂದು ಏನಪ್ಪ ಅಂದ್ರೆ ಭಾರತ ಅತಿ ಹೆಚ್ಚು ನಾವೇನಪ್ಪ ಅಂದ್ರೆ ಇತ್ತೀಚೆಗೆ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ಯೂಸ್ ಮಾಡತ್ತೀವಿ ಅಂದಾಗ ಬೇರೊಂದು ದೇಶದಿಂದ ನಾವೇನು ಮಾಡತ್ತೀವಿ ಅಂದಾಗ ಬ್ಯಾಟ್ರೀಸ್ ತರಿಸ್ತಾ ಇದ್ವಿ ಬ್ಯಾಟ್ರೀಸ್ ಅಂದಾಗ ಇಲ್ಲಿ ಬಹುಮುಖ್ಯವಾದ ಪಾಯಿಂಟ್ ಒಂದು ಅರ್ಥ ಮಾಡ್ಕೋಬೇಕು ಏನಪ್ಪ ಅಂದಾಗ ಲಿಥಿಯಂನ ಯಾಕೆ ಯೂಸ್ ಮಾಡತ್ತಾರ ಅಂದಾಗ ಇಲ್ಲಿ ನೋಡ್ಕೊಡ್ರಿ ನಾವೀಗ ವಾಹನ ನೋಡ್ಕೊಡ್ರಿ ಭಾರತ ಏನಪ್ಪ ಅಂದ್ರೆ ಪ್ಯಾರಿಸ್ ಒಪ್ಪಂದ ಹಾಕಿದ ಮೇಲೆ ಏನಪ್ಪ ಅಂದ್ರೆ ಭಾರತ ಏನಪ್ಪ ಅಂದ್ರೆ ವಿದ್ಯುತ್ ವಾಹನಗಳ ಕಡೆ ಮೂವ್ ಆಗ್ತೈತಿ ವಿದ್ಯುತ್ ಚಾಲಿತ ವಾಹನಗಳಿಗೆ ಮೂವ್ ಆಗಬೇಕಾದಾಗ ವಿದ್ಯುತ್ ಬೇಕಲ್ಲ ವಿದ್ಯುತ್ ಬೇಕಲ್ಲ ಅಂದಾಗ ವಾಹನಗಳ ಕಡೆ ವಿದ್ಯುತ್ ಕಡೆ ಹೋಗೋದು ಉದ್ದೇಶ ಏನಪ್ಪ ಅಂದ್ರೆ ಎಮಿಷನ್ ಓಕೆ ಈ ಹಸಿರು ಮನೆ ಅನಿಲಗಳಂತಲ್ಲ ಗ್ರೀನ್ ಹೌಸ್ ಗ್ಯಾಸಸ್ನ ಕಡಿಮೆ ಮಾಡ್ಬೇಕಂತೈತಿ
ಇವಾಗ ಭಾರತದಲ್ಲಿ ವಿದ್ಯುತ್ ವಾಹನಗಳು ತರಬೇಕಂದ್ರೆ ವಿದ್ಯುತ್ ತಯಾರು ಮಾಡಬೇಕಲ್ಲ. ಆದರೆ ಭಾರತದಲ್ಲಿ 58-60% ವಿದ್ಯುತ್ನ ಏನು ಮಾಡ್ತೀವಿ ನಾವು ಥರ್ಮಲ್ ಪವರ್ ಪ್ಲ್ಯಾಂಟಿಂದ, ಮೀನ್ಸ್ ಥರ್ಮಲ್ ಅಂದಾಗ ಕಲ್ಲಿದ್ದಲು ಸುಡೋದಿಂದ ತಯಾರು ಮಾಡ್ತೀವಿ. ಅತಿ ಹೆಚ್ಚು ಏನಪ್ಪಂದ್ರೆ ವಾಹನ ವಿದ್ಯುತ್ ಚಾಲಿತ ಆದ್ಮ್ಯಾಗ ಮತ್ತು ವಿದ್ಯುತ್ ನಾವು ಇನ್ನೂ ಜಾಸ್ತಿ ಏನಪ್ಪಂದ್ರೆ ಕಲ್ಲಿದ್ದಲು ಸುಡಬೇಕಂದಾಗ ಇಲ್ಲಾದರೂ ಏನಪ್ಪಂದ್ರೆ ಏನಪ್ಪಂದ್ರೆ ಗ್ರೀನ್ ಹೌಸ್ ಗ್ಯಾಸ್ ಬರ್ತಾವೆ, ಹಸಿರುಮನೆ ಅನಿಲಗಳು ರಿಲೀಸ್ ಆಗ್ತಾವೆ, ಅಲ್ಲಿ ಸುಡೋದೇನು ಇಲ್ಲಿ ಸುಡೋದೇನು ಎರಡು ಒಂದಾಯ್ತಲ್ಲ. ಅದರ ಬದಲಿಗೆ ಏನಪ್ಪಂದ್ರೆ ಹೊಸದಾಗಿ ಒಂದು ಆವಿಷ್ಕಾರ ಆಗಿದ್ದು ಏನಪ್ಪಂದ್ರೆ ಲಿಥಿಯಂ ಅಯಾನ್ ಬ್ಯಾಟ್ರೀಸ್ ಅನ್ನೋದು ಏನಪ್ಪಂದ್ರೆ ಇದ್ರ ಡ್ಯೂರೇಬಿಲಿಟಿ ಜಾಸ್ತಿ ಐತಿ ಅಂತಾರೆ. ಡ್ಯೂರೇಬಿಲಿಟಿ ಜಾಸ್ತಿ ಐತಿ ಅನ್ನೋದಕ್ಕೆ ಎಲ್ಲ ದೇಶಗಳು ಲಿಥಿಯಂ ಕಡೆ ಫೋಕಸ್ ಮಾಡುತ್ತೆ. ಎಲ್ಲ ದೇಶಗಳು ಲಿಥಿಯಂ ಕಡೆ ಅಂದಾಗ ಪ್ಲೀಸ್ ನೆನ್ಪಿಟ್ಕೊಡ್ರಿ, ಲಿಥಿಯಂ ಏನಪ್ಪಂದಾಗ ಲಿಥಿಯಂ ಸ್ವಲ್ಪ ನೆನ್ಪಿಟ್ಕೊಡ್ರಿ, ಡ್ಯೂರೇಬಿಲಿಟಿ ಜಾಸ್ತಿ ಐತಿ. ಅದು ಏನಪ್ಪಂದ್ರೆ ಭಾರತದಲ್ಲಿ ಇವಾಗ ಅತಿ ಹೆಚ್ಚು ನಾವು ಏನಪ್ಪಂದ್ರೆ ಎಲೆಕ್ಟ್ರಾನಿಕ್ಸ್ ಡಿವೈಸ್ ಯೂಸ್ ಮಾಡೋದ್ರಿಂದ ಭಾರತಕ್ಕೆ ಲಿಥಿಯಂ ಅವಶ್ಯಕತೆ ಐತಿ. ಲಿಥಿಯಂ ಹೆಂಗೆ ಅವಶ್ಯಕತೆ ಐತಿ ನೋಡ್ಕೊಡ್ರಿ, ಇಲ್ಲಿ ನೋಡ್ಕೊಡ್ರಿ, ಪ್ರತಿಯೊಂದು ಮೊಬೈಲ್ ಆಯಿತು, ಲ್ಯಾಪ್ಟಾಪ್ ಆಯಿತು, ಎಲ್ಲ ಏನು ಮಾಡತ್ತಾರೆ ಲಿಥಿಯಂ, ಯಾಕಂದ್ರೆ ಲಿಥಿಯಂ ಅತಿ ಹೆಚ್ಚು ಶಕ್ತಿ ಕೊಡ್ತೈತಿ. ಒಂದು ಸರ್ವೆದಲ್ಲಿ ಏನು ಹೇಳ್ತಾರೆ ಅಂದಾಗ ಡೀಸೆಲು ಪೆಟ್ರೋಲಿಂದ ಹೋಗುವ ವಾಹನ ಅಥವಾ ಯಾವುದಾದ್ರೂ ಏನಪ್ಪಂದ್ರೆ ಲೆಡ್ ಆ್ಯಸಿಡ್, ಇವಾಗ ಬ್ಯಾಟ್ರಿ ಏನಪ್ಪ ಲೆಡ್ ಆ್ಯಸಿಡಿಂದ ಯೂಸ್ ಮಾಡ್ತೀವಿ, ಲೆಡ್ ಆ್ಯಸಿಡಿಂದ ನಮ್ಮ ವಾಹನದಲ್ಲಿರುವ ಬ್ಯಾಟ್ರಿ ಏನಪ್ಪಂದ್ರೆ ಮ್ಯಾಕ್ಸಿಮಮ್ ಏನಪ್ಪಂದ್ರೆ 100,000 ಕಿಲೋಮೀಟರ್ ತನಕ ಅಷ್ಟೇ ಬಾಳಿಕೆ ಬರ್ಬೋದು, ಆಮೇಲೆ ಅದನ್ನು ರೀಪ್ಲೇಸ್ ಮಾಡ್ಬೇಕಂತಾರೆ. ಆದರೆ ಲಿಥಿಯಂ ಅಯಾನಿಂದ ತಯಾರಾದ ಬ್ಯಾಟ್ರಿ ಏನಪ್ಪಂದ್ರೆ ನೀವು 99,00,000 ಕೂಡ ಏನಪ್ಪಂದ್ರೆ ಚಾರ್ಜ್ ಇಳಿಯಂಗಿಲ್ಲ ಅಂತಾರೆ. ಚಾರ್ಜ್ ಇಳಿಯಂಗಿಲ್ಲ ಅಂದಾಗ ನಿಮ್ಮ ಎಕ್ಸಾಮ್ಗೆ ಲಿಥಿಯಂ ಭಾಳ ಇಂಪಾರ್ಟೆಂಟ್. ಪ್ಲಸ್ ಭಾರತ ಏನಪ್ಪಂದ್ರೆ ವಿದ್ಯುತ್ ಚಾಲಿತ ಕಡೆ ವಾಹನ ಕಡೆ ಹೋಗ್ಬೇಕಂದಾಗ ನನಗೇನು ಬೇಕು ಬ್ಯಾಟ್ರಿ ಹೆಂಗಿರ್ಬೇಕಂದ್ರೆ ಭಾಳ ದಿನ ಬಾಳಿಕೆ ಬರ್ಬೇಕು ರೀ. ಅದಕ್ಕೇನಪ್ಪಂದ್ರೆ ಭಾರತ ಸರ್ಕಾರವು ಲಿಥಿಯಂ ಮೇಲೆ ಫೋಕಸ್ ಮಾಡ್ಬೇಕಾದ್ರೆ ಭಾರತಕ್ಕೆ ಲಿಥಿಯಂ ಅವಶ್ಯಕತೆ ಐತೆ ಅಂತ ಗೊತ್ತಾಗ್ಬಿಟ್ಲಿ ಏನು ಮಾಡಿದಂದಾಗ ಪ್ರಸ್ತುತವಾಗಿ ಅತಿ ಹೆಚ್ಚು ಲಿಥಿಯಂ ಬ್ಯಾಟ್ರೀಸ್ನ ತಯಾರು ಮಾಡುವುದು ಯಾವುದಪ್ಪ ಅಂದಾಗ ಚೀನಾ ನೆನ್ಪಿಟ್ಕೊಡ್ರಿ. ಸೊ ಪ್ಲೀಸ್ ಈ ಪಾಯಿಂಟ್ ನೆನ್ಪಿಟ್ಕೊಡ್ರಿ. ಪ್ರಸ್ತುತವಾಗಿ ಏನಪ್ಪ ಅಂದ್ರೆ ಅತಿ ಹೆಚ್ಚು ಲಿಥಿಯಂ ಬ್ಯಾಟ್ರೀಸ್ ತಯಾರು ಮಾಡೋದು ಏನಪ್ಪ ಅಂದಾಗ ಚೀನಾ. ಇವ್ರು ಏನು ಮಾಡಾಕತ್ರು ಭಾರತಕ್ಕೆ ಡಿಪೆಂಡ್ ಐತೆ ಅಂತ ಏನು ಮಾಡಾಕತ್ರು ಅತಿ ಹೆಚ್ಚು ಬೆಲೆಗೆ ಮಾರಾಕತ್ರು. ಹೆಚ್ಚು ಬೆಲೆಗೆ ಮಾರಾಕತ್ಬಿಟ್ಲಿ ಏನಪ್ಪ ಅಂದ್ರೆ ನಮ್ಮೆಲ್ಲ ಹಣ ತೊಗೊಂಡು ಅಲ್ಲೇ ಕೊಡಾಗತ್ತೆ ಮತ್ತು ನಾವು ಬೆಳಿಬೇಕಲ್ರಿ. ಅದಕ್ಕೆ ಏನು ಮಾಡುತ್ತಂದ್ರೆ ಭಾರತ ಸರ್ಕಾರ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ಏನು ಹೇಳ್ತು, ನಮ್ಮಲ್ಲಿ ಏನಾದರೂ ಖನಿಜಗಳು ಅದವನ್ನು ಹುಡುಕೊಡ್ರಿ ಅಂದಾಗ ಭಾರತ ಸರ್ಕಾರ ಮೀನ್ಸ್ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಫಾರ್ ದ ಫಸ್ಟ್ ಟೈಮ್ ಆಲ್ರೆಡಿ ಕ್ವಶನ್ ಆಗಿದೆ ಏನಪ್ಪ ಅಂದಾಗ ಫಾರ್ ದ ಫಸ್ಟ್ ಟೈಮ್ ಏನಪ್ಪ ಅಂದ್ರೆ ಕರ್ನಾಟಕದಲ್ಲಿ ಏನಾಯಿತು, ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಏನಪ್ಪ ಅಂದಾಗ ಲಿಥಿಯಂ ರಿಸರ್ವ್ಸ್ ಮೀನ್ಸ್ ಲಿಥಿಯಂ ಖನಿಜಗಳು ಎಷ್ಟೈತೆ ಅಂತ ಹೇಳಿಲ್ರಿ. ಆದರೆ ಲಿಥಿಯಂನ ನಿಕ್ಷೇಪಗಳು ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಎಲ್ಲಿ ಪತ್ತೆ ಹಚ್ಚಲಾಗಿತ್ತು ಅಂತ ಆಲ್ರೆಡಿ ಕ್ವಶನ್ ಆಗೈತಿ. ಪ್ಲೀಸ್ ನೆನ್ಪಿಟ್ಕೊಡ್ರಿ ಮಂಡ್ಯ. ಸೊ ಮಂಡ್ಯ. ಸೊ ಈ ಪಾಯಿಂಟ್ ನೆನ್ಪಿಟ್ಕೊಡ್ರಿ, ಭಾರತಕ್ಕೆ ಅತಿ ಹೆಚ್ಚು ಲಿಥಿಯಂ ಬ್ಯಾಟ್ರಿ ಬೇಕಾಗಿತ್ತು ಅಂಥ ಸಮಯದಲ್ಲಿ ಭಾರತದಲ್ಲಿ ಏನಪ್ಪಂದ್ರೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಫಸ್ಟ್ ಟೈಮ್ ಏನು ಮಾಡ್ತಂದಾಗ ಮೊಟ್ಟ ಮೊದಲ ಬಾರಿಗೆ ಲಿಥಿಯಮನ್ನು ನಿಕ್ಷೇಪಗಳನ್ನ ಕಂಡುಹಿಡಿತು ಎಲ್ಲಿ, ಮಂಡ್ಯ. ಆಲ್ರೆಡಿ ಇದು ಖುಷಿ ಆಗಿತ್ತು ಮಂಡ್ಯ. ಇವಾಗ ನೋಡ್ಕೊಡಿ, ಇಲ್ಲೇ ಲಾಜಿಕ್ ನೋಡ್ಕೊಡ್ರಿ, ಭಾರತಕ್ಕೆ ವಿದ್ಯುತ್ ಚಾಲಿತ ವಾಹನಗಳು ಬೇಕಾಗಿವೆ. ಅಂಥ ಸಮಯದಲ್ಲಿ ಏನಪ್ಪ ಲಿಥಿಯಂ ಬೇಕಾಯ್ತಿ. ಅಂಥ ಸಮಯದಲ್ಲಿ ಏನಪ್ಪ ಅಂದ್ರೆ ಪ್ರಪಂಚದಲ್ಲಿ ಏನಪ್ಪ ಅಂದಾಗ ಅತಿ ಹೆಚ್ಚು ವಿದ್ಯುಚ್ಚಾಲಿತ ವಾಹನಗಳನ್ನು ತಯಾರು ಮಾಡುವ ಕಂಪನಿ ಯಾವುದು ಇಲ್ಲಿ ನೋಡ್ಕೊಡ್ರಿ. ಒಂದು ಲಾಜಿಕ್ ಅರ್ಥ ಮಾಡಿಕೊಡ್ರಿ, ಭಾರತ ಸರ್ಕಾರ ತನ್ನ ಎಲ್ಲ ಡೀಸೆಲ್ ಪೆಟ್ರೋಲಿಂದ ಹೋಗುವ ವಾಹನಗಳನ್ನ ಸಂಖ್ಯೆ ಕಡಿಮೆ ಮಾಡ್ತೈತಿ, ಯಾಕಂದ್ರೆ ಹಸಿರುಮನೆಯ ಅನಿಲಗಳನ್ನ ಕಂಟ್ರೋಲ್ ಮಾಡೋಕೆ. ಇವಾಗೇನೈತಿ ವಿದ್ಯುತ್ ಚಾಲಿತ ವಾಹನಗಳ ಕಡೆ ಮೂವ್ ಆಗ್ತೈತಿ. ಅಂಥ ಸಮಯದಲ್ಲಿ ಪ್ರಪಂಚದಲ್ಲೇ ಅತಿ ಹೆಚ್ಚು ವಿದ್ಯುತ್ ಚಾಲಿತ ವಾಹನಗಳ ತಯಾರು ಮಾಡುವ ಕಂಪನಿ ಯಾವುದು, ಟೆಸ್ಲಾ. ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ, ಟೆಸ್ಲಾ ಏನಪ್ಪಾ ಎಲಾನ್ ಮಸ್ಕ್, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್. ಇವರು ಎಲಾನ್ ಮಸ್ಕ್ನವ್ರು ಏನಪ್ಪ ಅಂದ್ರೆ ನಿಮ್ಮ ಪರೀಕ್ಷೆಗೆ ಒಂದು ಕ್ವಶನ್ ಇದ್ದೇ ಇರ್ತಾರೆ, ಪ್ರಪಂಚದಲ್ಲೇ ಅತಿ ಹೆಚ್ಚು ವಾಹನ ಮೀನ್ಸ್ ವಿದ್ಯುತ್ ಚಾಲಿತ ವಾಹನಗಳು ತಯಾರು ಮಾಡೋದು ಟೆಸ್ಲಾ. ಟೆಸ್ಲಾ ಏನಪ್ಪ ಅಂದ್ರೆ ಎಲಾನ್ ಮಸ್ಕ್ ಏನಪ್ಪ ಅಂದ್ರೆ ಟೆಸ್ಲಾ ಕಂಪ್ನಿಯ ಫೌಂಡರ್, ಓನರ್. ಇವಾಗ ಏನಾಗೈತಿ, ಇವರು ಭಾರತಕ್ಕೆ ಬರ್ತಾ ಇದ್ರೆ ಯಾಕೆ ಬರ್ತಾರೆ ಅಂದಾಗ ಭಾರತದಲ್ಲಿ ಸರ್ಕಾರ ಏನಪ್ಪ ಅಂದ್ರೆ ವಿದ್ಯುತ್ ಚಾಲಿತ ವಾಹನಗಳಿಗೆ ಏನಪ್ಪ ಪ್ರೋತ್ಸಾಹ ಮಾಡೈತಿ. ಅಂಥ ಸಮಯದಲ್ಲಿ ಪ್ರಪಂಚದಲ್ಲೇ ಅತಿ ಹೆಚ್ಚು ವಿದ್ಯುತ್ ಚಾಲಿತ ವಾಹನಗಳನ್ನ ತಯಾರು ಮಾಡುವ ಕಂಪ್ನಿ ಟೆಸ್ಲಾ, ಮೀನ್ಸ್ ಫೌಂಡರ್ ಯಾರಪ್ಪ ಎಲಾನ್ ಮಸ್ಕ್. ಅದಕ್ಕೇನು ಮಾಡಿದಂದ್ರೆ ಭಾರತದಲ್ಲಿ ಏನು ಮಾಡಿದಂದಾಗ ತನ್ನ ಕಂಪನಿಯ ಸ್ಥಾಪನೆ ಹಾಕ್ಬೇಕಂತೇಳಿ ಏನಪ್ಪ ಅಂದ್ರೆ ಭಾರತಕ್ಕೆ ಅತಿ ಹೆಚ್ಚು ಹೂಡಿಕೆ ಬರತ್ತವು, ಮೀನ್ಸ್ ಹೂಡಿಕೆ ತುಂಬ ಬರತ್ತ ಉದ್ಯೋಗ ಸೃಷ್ಟಿ ಆಗ್ತವೆ. ಇವಾಗ
ತನ್ನ ಮೊದಲನೆಯ ತನ್ನ ಮೊದಲನೇ ಕಚೇರಿನ ಎಲ್ಲಿ ಹಾಕ್ಬೇಕಂತ ತಿಳ್ಕೊ ಎಲ್ಲಿ ಹಾಕ್ಬೇಕಂತ ಮಾಡಿದಾಗ ಪ್ಲೀಸ್ ನೆನ್ಪಿಟ್ಕೊಡ್ರಿ, ಬೆಂಗಳೂರು. ನಿಮಗೆ ಪ್ರಶ್ನೆ ಆಗೋ ಸಾಧ್ಯತೆ ಭಾಳ ಐತೆ, ಯಾಕಂದ್ರೆ ನೀವು ಅಬ್ಸರ್ವ್ ಮಾಡಿರಲ್ಲ. ಹೋದ ವರ್ಷದಿಂದ ಏನಪ್ಪಂದ್ರೆ ಎಲಾನ್ ಮಸ್ಕ್ ನಮಗೆ ಏನು ಕಾರ್ ಕೊಡ್ತಾನೋ ಇಲ್ಲ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ನಮ್ಮ ಪರೀಕ್ಷೆಗೆ ಮಾತ್ರ ಒಂದು ಪ್ರಶ್ನೆ ಇರ್ತೈತಿ. 2020 ಜನವರಿ ಪಿ ಎಸ್ ಎಲ್ ನೋಡ್ಕೊಡ್ರಿ, ಎಲಾನ್ ಮಸ್ಕ್ ಬಗ್ಗೆ ಕೇಳಿರ. ನೆಕ್ಸ್ಟ್ ನವಂಬರ್ಲ್ಲಿ ಆಗಿರೋದು ಏನಪ್ಪಂದ್ರೆ ಕೆ ಎಸ್ ಆರ್ ಪಿ ಪಿ ಎಸ್ ಎಲ್ ಕೂಡ ನಾವು ಎಲಾನ್ ಮಸ್ಕ್ ಕೇಳೋಣ. ಇವಾಗ ಏನಪ್ಪಂದ್ರೆ ಪ್ರಪಂಚದ ಅತಿ ಹೆಚ್ಚು ವಿದ್ಯುತ್ ಚಾಲಿತ ವಾಹನ ತಯಾರು ಮಾಡೋ ಕಂಪ್ನಿ ಭಾರತಕ್ಕೆ ಬರಾತನಂದಾಗ ಎಲಾನ್ ಮಸ್ಕ್ ನಮಗೆ ಕಾರ್ ಕೊಡ್ತಾನೋ ಇಲ್ಲ ಗೊತ್ತಿಲ್ಲ, ಒಂದು ಪ್ರಶ್ನೆ ಮಾತ್ರ ಕೊಟ್ಟಿರ್ತಾರೆ. ಪ್ಲಸ್ ಏನಪ್ಪ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಲಾನ್ ಮಸ್ಕ್ ಏನಪ್ಪ ಸ್ಪೇಸ್ ಎಕ್ಸ್ ಕಂಪ್ನಿ ಇದು ಕೂಡ ಭಾಳ ಸುದ್ದಿಯಲ್ಲಿ ಇತ್ತಂದಾಗ ಎಲಾನ್ ಮಸ್ಕ್ ಮೇಲೆ ಒಂದು ಪ್ರಶ್ನೆ ಇರ್ತೈತಿ. ಇವಾಗ ಇವ ಆತನ ಮೊದಲನೇ ಕಚೇರಿ ಎಲ್ಲಿ ಹಾಕೋಣ ಅಂದಾಗ ಬೆಂಗಳೂರಲ್ಲಿ ಹಾಕಿದಾನಂದಾಗ ಇಲ್ಲೇ ಲಾಜಿಕ್ ಲಿಂಕ್ ಮಾಡ್ಕೊಡ್ರಿ. ಇಲ್ಲೇ ಲಾಜಿಕ್ ಏನಪ್ಪ ಅಂದಾಗ ಭಾರತಕ್ಕೆ ಏನು ಬೇಕಾಯ್ತ್ರಿ, ಅತಿ ಹೆಚ್ಚು ವಿದ್ಯುತ್ ಚಾಲಿತ ವಾಹನ ಬೇಕಾಯ್ತು. ಅದೇ ಸಮಯದಲ್ಲಿ ಭಾರತ ಏನಪ್ಪ ಅಂದಾಗ ಬೇರೆ ದೇಶದ ಅವಲಂಬನೆ ಆಗಬಾರ್ದು ವಿದ್ಯುತ್ಗೆ, ಮೀನ್ಸ್ ಬ್ಯಾಟ್ರಿಗೆ ಅಂತ ಏನು ಮಾಡ್ತು, ಲೀಥಿಯಂನ ನಿಕ್ಷೇಪಗಳನ್ನ ಕಂಡಿಡ್ತು. ಎಲ್ಲಿಪ್ಪ ಅಂದಾಗ ಮಂಡ್ಯದಲ್ಲಿ. ಇವಾಗ ಎಲಾನ್ ಮಸ್ಕ್ ಏನಪ್ಪ ಅಂದ್ರೆ ವಿದ್ಯುತ್ ಚಾಲಿತ ವಾಹನ ರೆಡಿ ಮಾಡ್ತಾನಂದಾಗ ಅವಂಗಿವೆ ಏನು ಬೇಕಾಯ್ತಿ ಎಮರ್ಜೆನ್ಸಿಗೆ ಏನಪ್ಪ ಅಂದ್ರೆ ಎಮರ್ಜೆನ್ಸಿಗೆ ಏನು ಬೇಕಾಯ್ತು ಅಂದಾಗ ಅವನ ವಾಹನಗಳಲ್ಲಿ ಏನಪ್ಪ ಲೀಥಿಯಂ ಬ್ಯಾಟ್ರೀಸ್ ಯೂಸ್ ಮಾಡತ್ತಾನೆ. ಎಮರ್ಜೆನ್ಸಿಗೆ ಏನು ಬೇಕಂದ್ರೆ ಆಬ್ವಿಯಸ್ಲಿ ಅವ್ನಿಗೆ ಏನು ಬೇಕಾಯ್ತು ಅಂದಾಗ ಲೀಥಿಯಂ ಬೇಕು ಹೌದಾ. ಅದಕ್ಕೆ ಪಕ್ಕದಲ್ಲಿ ಏನಪ್ಪ ಅಂದಾಗ ಇತ್ತೀಚೆಗೆ ಭಾರತ ಸರ್ಕಾರ ಏನು ಅನೌನ್ಸ್ ಮಾಡ್ತು, ಮಂಡ್ಯದಲ್ಲಿ ಲಿಥಿಯಂ ನಿಕ್ಷೇಪಗಳು ಸಿಕ್ಕೋ ಅಂದಾಗ ಅದಕ್ಕೆ ನೋಡ್ರಿ ಬಂದವನು ಏನು ಮಾಡಿದ ಅಂದಾಗ ಕರ್ನಾಟಕದಲ್ಲಿ ಯಾಕೆ ಫೋಕಸ್ ಮಾಡಿದ್ರು ಅನ್ನೋದು ಈಗ ಅದ್ರ ತಿಳ್ಕೊಡ್ರಿ ಲಾಜಿಕ್. ಎಲಾನ್ ಮಸ್ಕ್ಗೆ ಲೀಥಿಯಂ ಬ್ಯಾಟ್ರೀಸ್ ಬೇಕಂದಾಗ ಲೀಥಿಯಂ ಬೇಕೇ ಬೇಕಲ್ರಿ, ಅದೇ ಅದ್ರ ಪಕ್ಕದಲ್ಲಿ ಹಾಕೊಂಬಿಟ್ರೆ ಕಂಪ್ನಿ ಏನಪ್ಪ ಅಂದ್ರೆ ಈಸಿ ಆಗುತ್ತೆ ಅಂತ ಫಸ್ಟ್ ಕಂಪ್ನಿಯಲ್ಲಿ ಹಾಕಿದ್ದು, ಮೀನ್ಸ್ ಫಸ್ಟ್ ಬ್ರಾಂಚಲ್ಲಿ ಹಾಕಿದ್ದು ಬೆಂಗಳೂರು. ಯಾಕಂದ್ರೆ ಪಕ್ಕದಲ್ಲಿ ಮಂಡ್ಯದಲ್ಲಿ ಲೀಥಿಯಂ ಸಿಗುತ್ತೆ, ಮೀನ್ಸ್ ನಿಕ್ಷೇಪಗಳದು. ಇದೇ ಥರದ ಇನ್ನೊಂದು ಟ್ವಿಸ್ಟ್ ನೋಡ್ಕೊಡ್ಲಿ, ನಿಮ್ಮ ಪರೀಕ್ಷೆಯಲ್ಲಿ ಭಾಳ ಕೇಳ್ಬೋದು. ಇಲ್ಲಿ ನೆನ್ಪಿಟ್ಕೊಡ್ರಿ, ಐ ಹೋಪ್ ಎಲಾನ್ ಮಸ್ಕ್ಗೆ ಬೆಂಗಳೂರಲ್ಲೇ ಕಂಪ್ನಿ ಯಾಕೆ ಹಾಕಿದ, ನೆಕ್ಸ್ಟ್ ಏನಪ್ಪ ಅಂದಾಗ ಮಂಡ್ಯದಲ್ಲಿ ಸಿಕ್ಕಿದ್ದಕ್ಕೆ ಅಲ್ಲೇ ಯಾಕೆ ಬಂದಂಥ ಲಿಂಕ್ ಅರ್ಥ ಆಗಿದೆ ಅನ್ಕೊಂತೀನಿ. ನೆಕ್ಸ್ಟ್ ನೋಡ್ಕೊಡ್ರಿ, ಸಮ್ ಪಾಯಿಂಟ್ಸ್ ನೋಡ್ಕೊಡ್ರಿ. ಸಮ್ ಪಾಯಿಂಟ್ಸ್ ಏನಂದಾಗ ಟಿಕ್ ಪಾರ್ಟ್ ನೋಡ್ಕೊಡ್ರಿ, ಮನೆ ಕರೆಂಟ್ ಆಯ್ತು, ಕರೆಂಟ್ ಪರಿಸಲಿ ಭಾರತದ ಮೊಟ್ಟ ಮೊದಲ ಲೀಥಿಯಂ ಮೇಲೆ ಕ್ವಶನ್ ಬರ್ತವೆ, ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ. ಭಾರತದ ಮೊಟ್ಟ ಮೊದಲ ಲೀಥಿಯಂ ರಿಫೈನರಿ ಎಲ್ಲಿ ಹಾಕಿರೋಂತ ಕೇಳ್ತಾನೆ, ಯಾಕಂದ್ರೆ ಭಾರತಕ್ಕೆ ಲಿಥಿಯಂ ಭಾಳ ಬೇಕೀಗ, ಯಾಕಂದ್ರೆ ವಿದ್ಯುತ್ ಚಾಲಿತ. ಸೊ ಪ್ಲೀಸ್ ನೋಡ್ಕೊಡ್ರಿ, ಕ್ವಶನಲ್ಲಿ ಎಲಾನ್ ಮಸ್ಕ್ ಹಾಕಿದ್ದೇನಪ್ಪ ಅಂದ್ರೆ ಬೆಂಗಳೂರು. ಇವಾಗ ಕ್ವಶನ್ ಏನು ಕೇಳ್ತಂದಾಗ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಲಿಥಿಯಂ ರಿಫೈನರಿ ಎಲ್ಲಿ ಹಾಕಿದ್ದಂತ ಕೇಂದಾಗ ಗುಜರಾತ್. 2021 ಜನವರಿ ಟೈಮ್ನಾಗ ಅನೌನ್ಸ್ ಆಗೈತಿ ಭಾರತದ ಮೊಟ್ಟ ಮೊದಲ ಅಂತ ಹೆಡ್ಡಿಂಗ್ ಐತ್ರಿ. ಭಾರತದ ಮೊಟ್ಟ ಮೊದಲ ಲೀಥಿಯಂ ರಿಫೈನರಿ ಎಲ್ಲೈತೆ ಅಂದ್ರೆ ಗುಜರಾತ್. ಮತ್ತು ಕ್ವಶನ್ ಟ್ವಿಸ್ಟ್ ಮಾಡ್ತಾನೆ, ಮತ್ತೆ ಕ್ವಶನ್ ಏನು ಮಾಡ್ತಾನಂದಾಗ ಇದು ಕೂಡ ಅನೌನ್ಸ್ ಆಗೈತಿ, ಭಾರತದಲ್ಲೇ ಅತಿ ಹೆಚ್ಚು ಲೀಥಿಯಂ ಲೀಥಿಯಂನ ತಯಾರು ಮಾಡಲು ಪ್ಲ್ಯಾಂಟ್ ಎಲ್ಲಿ ಹಾಕ್ಯಾರಂತ ಕೇಂದಾಗ ಪ್ಲೀಸ್ ನೆನ್ಪಿಟ್ಕೊಳ್ರಿ, ಮುಂಬೈ. ಐ ಹೋಪ್ ಡಿಫ್ರೆನ್ಸ್ ಗೊತ್ತಾಗಿದೆ ಅನ್ಕೊಂತೇನೆ. ಮುಂಬೈ ಭಾರತದ ಮೊಟ್ಟ ಮೊದಲ ರಿಫೈನರಿ ಅಂತ ಕೇಂದಾಗ ಗುಜರಾತ್ ಹಾಕ್ರಿ. ಅತಿ ಹೆಚ್ಚು ಎಲ್ಲೇನಪ್ಪ ಅಂದ್ರೆ ಅತಿ ಹೆಚ್ಚು ಲಿಥಿಯಂನ ಎಲ್ಲಿ ರಿಫೈನ್ ಮಾಡ್ತಾರಂತ ಎಲ್ಲಿ ಹಾಕಕತ್ತಾರ ಅಂದಾಗ ಮಹಾರಾಷ್ಟ್ರ ಹಾಕ್ರಿ. ಮಹಾರಾಷ್ಟ್ರ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಲಿಥಿಯಂ ನಿಕ್ಷೇಪಗಳನ್ನ ಎಲ್ಲಿ ಹಾಕಿದಾರೆ, ಎಲ್ಲಿ ಕಂಡಿಡ್ದಾರೆ ಅಂದ ಮಂಡ್ಯಾಗ. ಭಾರತಕ್ಕೆ ಎಲಾನ್ ಮಸ್ಕ್ ಬರುತ್ತಿರಲು ಫಸ್ಟ್ ಕಂಪ್ನಿ ಎಲ್ಲಿ ಹಾಕಿದಾನ ಅಂದಾಗ ಬೆಂಗಳೂರು. ನೆಕ್ಸ್ಟ್ ಏನಪ್ಪ ಅಂದ್ರೆ ಇದು ಇಂಡಿಯನ್ ಪರ್ಸ್ಪೆಕ್ಟಿವ್, ಪ್ರಪಂಚದ ಪರ್ಸ್ಪೆಕ್ಟಿವ್ ಆದಂಗ ನೋಡ್ಕೊಡ್ರಿ. ಪ್ರಪಂಚದಲ್ಲಿ ಸದ್ಯದ ಮಟ್ಟಿಗೆ ಅತಿ ಹೆಚ್ಚು ಲಿಥಿಯಂನ ಉತ್ಪಾದನೆ ಮಾಡುವುದು ಯಾವ ದೇಶ ಅಂತ ಕೇಳ್ತಾರೆ, ನಿಮ್ಗೆ ನೆನಪಿಟ್ಕೊಡ್ರಿ. ನೋಡ್ಕೊಡ್ರಿ, ಪಾಯಿಂಟ್ಸ್ ಅರ್ಥ ಮಾಡ್ಕೊಡಿ. ಭಾರತದ ಪರ್ಸ್ಪೆಕ್ಟಿವ್ ಹೇಳಿದೆ ನಾನು, ಆದರೆ ಪ್ರಪಂಚ ಅಂತ ಬಂದಾಗ ಪ್ರಪಂಚದಲ್ಲಿ ಅತಿ ಹೆಚ್ಚು ಲಿಥಿಯಂನ ಉತ್ಪಾದನೆ ಮಾಡುವ ದೇಶ ಅಂದಾಗ ಆಸ್ಟ್ರೇಲಿಯಾ. ಸ್ಟಾರ್ಟಿಂಗ್ ಹೇಳಿದ ಪಾಯಿಂಟ್ ನೆನ್ಪು ಮಾಡ್ಕೊಡ್ರಿ. ಪ್ರಪಂಚದ ಅತಿ ಹೆಚ್ಚು ಲಿಥಿಯಂ ಬ್ಯಾಟ್ರೀಸ್ ಅಂತ ಬಂದಾಗ ಚೀನಾ. ಇಲ್ಲಿ ನೋಡ್ಕೊಡ್ರಿ, ಲಿಥಿಯಂ ಬ್ಯಾಟ್ರೀಸ್ನ ಯಾರು ಜೊತೆ ಮಾಡ್ತಾರಂದಾಗ ಚೀನಾ. ಅದೇ ಥರ ಏನಪ್ಪ ಅಂದ್ರೆ ಅತಿ ಹೆಚ್ಚು ಲಿಥಿಯಂನ ಯಾರು ಉತ್ಪಾದನೆ ಮಾಡ್ತಾರೆ ನೋಡ್ಕೊಡ್ರಿ, ಬ್ಯಾಟರಿ ಅಂತ ಇರ್ತಂದ್ರೆ ಚೀನಾ ಬರೀ ಉತ್ಪಾದನೆ ಅಂತ ಕೇಳಿದ್ರೆ ಏನಪ್ಪ ಅಂದ್ರೆ ಆಸ್ಟ್ರೇಲಿಯಾ. ನೆಕ್ಸ್ಟು ಪ್ರಪಂಚದಲ್ಲಿ ಅತಿ ಹೆಚ್ಚು ಲಿಥಿಯಂ ಖನಿಜಗಳು ಎಲ್ಲಿದೆ ಅಂತ ಕೇಳ್ತಾರೆ.
ಮೀನ್ಸ್ ಪ್ರಪಂಚದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡೋದು ಲಿಥಿಯಂನ ಆಸ್ಟ್ರೇಲಿಯಾ, ಪ್ರಪಂಚದಲ್ಲಿ ಅತಿ ಹೆಚ್ಚು ಲಿಥಿಯಂ ಬ್ಯಾಟರಿ ತಯಾರು ಮಾಡೋದು ಏನಪ್ಪ ಅಂದ್ರೆ ಚೀನಾ, ಪ್ರಪಂಚದಲ್ಲಿ ಅತಿ ಹೆಚ್ಚು ಲಿಥಿಯಂ ಖನಿಜಗಳು ಮೀನ್ಸ್ ರಿಸೋರ್ಸಸ್ ನಿಕ್ಷೇಪಗಳು ಇರೋದು ಎಲ್ಲಿ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಸುದ್ದಿಯಲ್ಲಿ ಭಾಳ ಐತೆ ಅಂತ ಅಂದಾಗ ಐ ಹೋಪ್ ಯಾರಿಗ್ಯಾರು ಆಫ್ಲೈನ್ ಕ್ಲಾಸ್ ಮಾಡ್ರಿ ನೋಡಿರ್ಬೇಕು ನೀವು. ಲಿಥಿಯಂ ಲಿಥಿಯಂ ಟ್ರಯಾಂಗಲ್ ಅಂತ ಬರ್ತದೆ. ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ, ಇದು ಎಕ್ಸಾಮಿಗೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್, ಲಿಥಿಯಂ ಟ್ರಯಾಂಗಲ್. ಒನ್ ವರ್ಡ್ ಕ್ವಶನ್ ಏನಪ್ಪ ಅಂದ್ರೆ ಈ ಕೆಳಗೆ ನೀವು ಯಾವ ಲಿಥಿಯಂ ಟ್ರಯಾಂಗಲ್ನ ದೇಶವಲ್ಲ ಅಂತ ಕೇಳ್ಬೋದು. ಯಾಕಂದ್ರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಲಿಥಿಯಂ ನಿಕ್ಷೇಪಗಳು ಏನಪ್ಪ ಅಂದ್ರೆ ಇಲ್ಲಿ ಕಂಡುಕೊಂಡಿದ್ದಾರೆ ಅಂದಾಗ ಯಾವ್ಯಾವ ದೇಶಗಳು ನೆನ್ಪಿಟ್ಕೊಡ್ರಿ, ಪ್ಲೀಸ್ ನೆನ್ಪಿಟ್ಕೊಡ್ರಿ. ಅರ್ಜೆಂಟೇನಿಯಾ, ನೆಕ್ಸ್ಟ್ ಚಿಲೆ, ಚಿಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಬೋಲ್ವಿಯಾ. ಸೊ ನೆನ್ಪಿಟ್ಕೊಡ್ರಿ, ಮೂರು ದೇಶಗಳು ಏನಪ್ಪ ಅಂದ್ರೆ ಒಂದು ಟ್ರಯಾಂಗಲ್ ಫಾರ್ಮ್ ಮಾಡಾಕತ್ತು. ಆ ಟ್ರಯಾಂಗಲ್ ತ್ರಿಭುಜ ಕ್ಷೇತ್ರದಲ್ಲಿ ಏನಪ್ಪ ಅಂದ್ರೆ ಅತಿ ಹೆಚ್ಚು ಲಿಥಿಯಂ ನಿಕ್ಷೇಪಗಳು ಅಂದಾಗ ಚಿಲೆ, ಅರ್ಜೆಂಟೀನಿಯಾ, ಬೋಲ್ವಿಯಾ ಅನ್ನೋದೇನಪ್ಪ ಅಂದ್ರೆ ಸೌತ್ ಅಮೇರಿಕಾ ಮೀನ್ಸ್ ಸೌತ್ ಅಮೇರಿಕಾ, ದಕ್ಷಿಣ ಅಮೇರಿಕದಲ್ಲಿ ಬರ್ತವೆ ಇವು. ದಕ್ಷಿಣ ಅಮೇರಿಕಾ ಖಂಡದಲ್ಲಿ ಏನಪ್ಪ ಅಂದ್ರೆ ಈ ಮೂರು ದೇಶಗಳು ಏನಪ್ಪ ಅಂದ್ರೆ ಯಾವ ಥರ ಅಂದ್ರೆ ಈ ಥರ ತ್ರಿಭುಜದ ಆಕಾರದಲ್ಲಿ ಲ್ಯಾಂಡಲ್ಲಿ ಏನಪ್ಪ ಅಂದ್ರೆ ಅತಿ ಹೆಚ್ಚು ಲಿಥಿಯಂ ಲಿಥಿಯಂ ಖನಿಜಗಳು ಸಿಗತ್ತೆ ಅಂದಾಗ. ಸೊ ಪ್ಲೀಸ್ ಈ ಪಾಯಿಂಟ್ ಆ್ಯಡ್ ಮಾಡಿಕೊಡ್ರಿ, ಲಿಥಿಯಂ ಮೇಲೆ ಯಾವಾಗಲೂ ಒಂದು ಕ್ವಶನ್ ಇರ್ತೈತೆ ಅಂದಾಗ. ಸೊ ಈ ಥರ ಇದೆ ನೋಡಿ, ಒಂದು ನೋಡ್ಕೊಡಿ, ಒಂದು ವರ್ಷದ ಕರೆಂಟ್ ಅಫೇರ್ಸ್ನ ಒಂದೇ ಪಾಯಿಂಟಿಗೆ ಸೇರಿಸಿದ್ದೀನಿ, ಐ ಹೋಪ್ ಅರ್ಥ ಆಗಿದೆ ಅನ್ಕೊತೀನಿ. ರೈಟ್, ಇಲ್ಲಿ ನೋಡ್ಕೊಡ್ಲಿ, ಭಾರತ ಸರ್ಕಾರದ ಏನಪ್ಪ ಅಂದಾಗ ಒಂದು ಸ್ಕೀಮ್ ಐತಿ ಏನಪ್ಪ ಅಂದಾಗ ಎನರ್ಜಿ ಸೆಕ್ಯೂರಿಟಿ, ಎನರ್ಜಿ ಸೆಕ್ಯೂರಿಟಿ ಏನಪ್ಪ ಅಂದ್ರೆ ಸ್ಕೀಮ್ ಅಂತೀವಿ ನಾವು. ಮೀನ್ಸ್ ಮುಂದಿನ 2047ರ ಸಮಯಕ್ಕೆ ಅಂದಾಗ ಭಾರತ ತನ್ನ ಎಲ್ಲ ವೇ ಆಫ್ಸ್ ಎನರ್ಜಿ ಏನಪ್ಪ ಎನರ್ಜಿಗಳು ಐತಲ್ಲ ಅದನ್ನೆಲ್ಲ ಏನು ಮಾಡತ್ತಾನೆ ಅಂದಾಗ ಸೆಲ್ಫ್ ರಿಲಯಂಟ್ ಆತ್ಮನಿರ್ಭರ ಆಗ್ಬೇಕಂದಾಗ ಏನಪ್ಪ ಅಂದ್ರೆ ಎನರ್ಜಿ ಸೆಕ್ಯೂರಿಟಿ ಸ್ಕೀಮ್ ಅಂದಾಗ ಐ ಹೋಪ್ ನೀವೆಲ್ಲರೂ ಓದಿರ್ಬೋದು. ಸುಸ್ಥಿರ ಬೆಳವಣಿಗೆ ಅಂತಲ್ಲ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂದಾಗ ಮುಂದಿನ ಪೀಳಿಗೆಗೂ ಖನಿಜಗಳು ಉಳಿಸಿ ಮೆತ್ತೆ ಬೇರೊಂದು ದೇಶದ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಏನಪ್ಪ ಅಂದ್ರೆ ಭಾರತ ಏನು ಮಾಡತೈತೆ ಅಂದಾಗ ಲಿಥಿಯಂ ಮೇಲೆ ವರ್ಕ್ ಮಾಡತೈತಿ. ಪ್ಲಸ್ ಇನ್ನೊಂದು ಯಾವಾಗಲೂ ಸುದ್ದಿ ಇರ್ತೈತೆ ನೋಡ್ರಿ, ಯುರೇನಿಯಂ ಮೀನ್ಸ್ ಏನಪ್ಪ ಯುರೇನಿಯಂ ಏನಪ್ಪ ಅಂದ್ರೆ ಅಣುಸ್ಥಾವರಗಳದಲ್ಲಿ ಏನಪ್ಪ ಅಂದ್ರೆ ಕ್ಲೀನ್ ಫಾರ್ಮ್ ಆಫ್ ಎನರ್ಜಿ ನ್ಯೂಕ್ಲಿಯರ್ ಎನರ್ಜಿ ಅಂತೀವಿ. ಅಣುಸ್ಥಾವರದ ಏನಪ್ಪ ಅಂದ್ರೆ ಎಷ್ಟೋ ಪರೀಕ್ಷೆಯಲ್ಲಿ ಕೇಳಿದ ಅಂದಾಗ ಅಣುಸ್ಥಾವರದಲ್ಲಿ ಏನಪ್ಪ ಅಂದ್ರೆ ಯಾವ ಯುರೇನಿಯಂ ಯೂಸ್ ಮಾಡ್ತಾರೆ ಅಂದಾಗ ಪ್ಲೀಸ್ ನೆನ್ಪಿಟ್ಕೊಳ್ರಿ, ಯುರೇನಿಯಂ 235. ಯುರೇನಿಯಂ 235 ಜಾಸ್ತಿ ಯೂಸ್ ಮಾಡ್ತಾರೆ, 233ನೇ ಯೂಸ್ ಮಾಡ್ತಾರೆ, ಆದರೆ ಅತಿ ಹೆಚ್ಚು ಏನು ಮಾಡ್ತಾರೆ 235 ಯೂಸ್ ಮಾಡ್ತಾರೆ. ಹಾಗಾದರೆ ಭಾರತಕ್ಕೇನು ಬೇಕಾಯ್ತು, ಯುರೇನಿಯಂ ಬೇಕಾಯ್ತು. ಇವಾಗ ಯುರೇನಿಯಂ ಬೇಕಾಯ್ತು ಅಂದಾಗ ಭಾರತದಲ್ಲಿ ಏನಾದರೂ ಏನಪ್ಪ ಅಂದ್ರೆ ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕಂಡುಹಿಡಿದಿರ್ಬೇಕಲ್ಲ. ಸೊ ನೆನಪಿಟ್ಕೊಳ್ರಿ, ಕ್ವಶನಲ್ಲಿ ಇತ್ತೀಚೆಗೆ ಸುದ್ದಿ ಐತಿ, ಭಾರತದಲ್ಲಿ ಅತಿ ಹೆಚ್ಚು ಯುರೇನಿಯಂ ಏನಪ್ಪ ಅಂದ್ರೆ ಎಲ್ಲಿ ಸಿಗತೈತೆ ಅಂತ ಕೇಳಿದ್ರೆ ಏನಪ್ಪ ಅಂದಾಗ ತುಮಲಪಲ್ಲಿ ಆಂಧ್ರ ಪ್ರದೇಶ್. ಪ್ಲೀಸ್ ನೆನ್ಪಿಟ್ಕೊಡ್ರಿ, ಭಾರತದಲ್ಲಿ ಅತಿ ಹೆಚ್ಚು ಯುರೇನಿಯಂ ಖನಿಜಗಳು ಎಲ್ಲಿದಾವೆ ಅಂತ ಅಂದಾಗ ತುಮಲಪಲ್ಲಿ ಆಂಧ್ರ ಪ್ರದೇಶದಲ್ಲಿದೆ. ಅದೇನಪ್ಪ ಅಂದ್ರೆ ಕರ್ನಾಟಕದಲ್ಲಿ ಎಲ್ಲಿದೋ ಅಂತ ಯಾರಾದರೂ ಕಮೆಂಟ್ ಮಾಡ್ತೀರಾ? ಮೀನ್ಸ್ ಭಾರತದಲ್ಲಿ ಅತಿ ಹೆಚ್ಚು ಯುರೇನಿಯಂ ಸಿಗೋದು ಎಲ್ಲಪ್ಪ ಅಂದ್ರೆ ತುಮಲಪಲ್ಲಿ ಆಂಧ್ರ ಪ್ರದೇಶ. ಅದೇನಪ್ಪ ಅಂದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಯುರೇನಿಯಂ ನಿಕ್ಷೇಪಗಳನ್ನು ಕೂಡ ಆಲ್ರೆಡಿ ಅನೌನ್ಸ್ ಮಾಡಿದ್ರೆ. ಇನ್ನೊಂದು ಹಿಂಟ್ ಕೊಡ್ತೇನೆಪ್ಪ ಅಂದ್ರೆ ಯಾದಗಿರಿ ಡಿಸ್ಟಿಕಲ್ಲಿ ಅಂದಾರ. ಸೊ ಯಾರಾದರೂ ಕಮೆಂಟ್ ಮಾಡ್ಕೊಡ್ರಿ ಯಾವ ಸ್ಥಾನದಲ್ಲಿ ಸಿಗ್ತೈತಿ. ಪ್ಲಸ್ ಏನಪ್ಪ ಅಂದಾಗ ಯುರೇನಿಯಂ ಅನ್ನೋದು ಭಾಳ ಇಂಪಾರ್ಟೆಂಟ್. ಹಾಗಾದರೆ ಭಾರತದಲ್ಲಿ ಮೊಟ್ಟ ಮೊದಲ ಯುರೇನಿಯಂ ಗಣಿಗಾರಿಕೆ ಏನಪ್ಪ ಎಲ್ಲಿಗೈತೆ ಅಂದಾಗ ಸುಪ್ಲೀನ್ ಏನ್ಬಿಟ್ಟರು, ಮೊಟ್ಟ ಮೊದಲ 1969ರಲ್ಲಿ ಜಾದುಗೂಡ ಏನಪ್ಪ ಅಂದ್ರೆ ಜಾರ್ಖಂಡಲ್ಲಿ ಐತಿ. ಭಾರತದ ಮೊಟ್ಟ ಮೊದಲ ಯುರೇನಿಯಂ ಗಣಿಗಾರಿಕೆಯಲ್ಲಪ್ಪ ಜಾದುಗೂಡ ಜಾರ್ಖಂಡ್. ಪ್ರಸ್ತುತವಾಗಿ ಭಾರತದಲ್ಲಿ ಅತಿ ಹೆಚ್ಚು ಯುರೇನಿಯಂ ಎಲ್ಲಿ ಸಿಗ್ತು ಅಂತಂದ್ರೆ ತುಮಲಪಲ್ಲಿ ಆಂಧ್ರ ಪ್ರದೇಶ. ಅದು ಕೂಡ ಕರ್ನಾಟಕದಲ್ಲಿ ಎಲ್ಲಿ ಸಿಗ್ತು ಅಂತ ಕೇಳಿದ್ರೆ ಆಲ್ರೆಡಿ ಹಿಂಟ್ ಕೊಟ್ಟಿದ್ದೆ ನಾನು, ಯಾದಗಿರಿ ಡಿಸ್ಟ್ರಿಕ್ಟ್ ನೋಡೋಣ ಯಾರಾದರೂ ಆ ಪ್ಲೇಸಸ್ ರೀ ಹೇಳ್ತಾರೆ. ಸೊ ಅದಕ್ಕೆ ಹೇಳ್ತಾನಲ್ಲ ಇವನ್ನೆಲ್ಲ ಸರ್ವೆ ಮಾಡೋದು, ಇವನ್ನೆಲ್ಲ ಸರ್ವೆ ಮಾಡಾಗ್ತಿರೋದು ಯಾರಪ್ಪ ಅಂದಾಗ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ, ವೆರಿ ವೆರಿ ಇಂಪಾರ್ಟೆಂಟ್. ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುತ್ತೆ ನೋಡ್ಕೊಡ್ರಿ, ಯಾವ ಸಚಿವಾಲಯ ಅಡಿ ಅಂದಾಗ ಮಿನಿಸ್ಟ್ರಿ ಆಫ್ ಮೈನ್ಸ್ ಅಂತೇನು, ಮಿನಿಸ್ಟ್ರಿ ಆಫ್ ಮೈನ್ಸ್ ಅಂದ ಗಣಿಗಾರಿಕೆ ಸಚಿವಾಲಯದ ಅಡಿಯಲ್ಲಿ. ಈ ಗಣಿಗಾರಿಕೆ ಸಚಿವಾಲಯದ ಪ್ರಸ್ತುತವಾಗಿ ಏನಪ್ಪ ಅಂದ್ರೆ ಯಾರು ಸಚಿವರಿದಾರೆ ಅಂದಾಗ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ, ಪ್ರಹ್ಲಾದ್ ಜೋಶಿ ಅವರಿದ್ದಾರೆ ನೋಡ್ಕೊಳ್ರಿ. ಸೊ ಇಲ್ಲಿ ನೋಡ್ಕೊಳ್ಳಿ,
ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಯಾವ ಮಿನಿಸ್ಟ್ರಿ ಅಡಿಯಲ್ಲಿ ಯಾವ ಸಚಿವಾಲಯದಲ್ಲಿ ಕೆಲಸ ಮಾಡುತ್ತೆ ಅಂದಾಗ ಮಿನಿಸ್ಟ್ರಿ ಆಫ್ ಮೈನ್ಸ್ ಅಂತ ಮೀನ್ಸ್ ಗಣಿಗಾರಿಕಾ ಸಚಿವಾಲಯ. ಪ್ರಸ್ತುತವಾಗಿ ಗಣಿಗಾರಿಕಾ ಸಚಿವರು ಯಾರಂದಾಗ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ. ಐ ಹೋಪ್ ಅರ್ಥ ಆಗಿದೆ ಅನ್ಕೊಂತೀನಿ. ಜಸ್ಟ್ ನಿರ್ದೇಶಕರು ಯಾರಿದ್ದಾರೆ ಅಂತ ಆರ್ ಎಸ್ ಗಾರ್ಕೈ ಅಂತ ಇದ್ದಾರೆ ನೋಡ್ರಿ, ಆರ್ ಎಸ್ ಗಾರ್ಕೈ. ಸೊ ಪ್ಲೀಸ್ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಭಾಳ ಇಂಪಾರ್ಟೆಂಟ್. ಇವರು ಈಗ ನೋಡ್ಕೊ ಐ ಥಿಂಕ್ ಒಂದು ನಾಲ್ಕೈದು ವರ್ಷದಿಂದ ಏನಪ್ಪ ಅಂದಾಗ ಎಲ್ಲ ಪ್ಲೇಸಲ್ಲಿ ಹೆಲಿಕಾಪ್ಟರ್ ಅಡ್ಡಾಡ್ತವೆ. ಹೆಲಿಕಾಪ್ಟರ್ ಅಡ್ಡಾಡಬೇಕಾದಾಗ ಏನಪ್ಪ ಅಂದ್ರೆ ಯಾವುದೋ ಒಂದು ಕೆಳಗೆ ಡೌನ್ ಆಗಿ ಬಿಟ್ಟಿರೋದು ನೆಟ್ ಗತೆ ಬಿಟ್ಟರೆ ಮೀನ್ಸ್ ಏನಪ್ಪ ಅಂದ್ರೆ ನೆಟ್ಸ್ ಗತೆ ಬಿಟ್ಟು ಏನಪ್ಪ ಅಂದ್ರೆ ಹಾಗೆ ಸರ್ವೆ ಮಾಡ್ಕೊತ ಹೋಗ್ತದೆ. ಹಾಗಾದರೆ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಖನಿಜಗಳನ್ನು ಹುಡುಕಲು ಯಾವ ಟೆಕ್ನಾಲಜಿ ಯಾವ ಥರದ ಟೆಕ್ನಾಲಜಿ ಅಥವಾ ಯೂಸ್ ಮಾಡ್ತಾರೆ ಅಂತ ಯಾರಾದರೂ ಕಮೆಂಟ್ ಮಾಡ್ತೀರಾ? ಸೊ ಪ್ಲೀಸ್ ನೆನ್ಪಿಟ್ಕೊಳ್ಳಿ, ಯಾರಿಗೂ ಗೊತ್ತಿಲ್ಲ ಅಂತಿಲ್ಲ, ನೆನ್ಪಿಟ್ಕೊಳ್ರಿ. ಲೀಡಾರ್ ತಂತ್ರಜ್ಞಾನ ಯೂಸ್ ಮಾಡತ್ತಾರ, ಲೀಡಾರ್ ತಂತ್ರಜ್ಞಾನ. ಇವ್ರೇನು ಮಾಡತ್ತಂದ್ರೆ ಹೆಲಿಕಾಪ್ಟರ್ ಮುಖಾಂತರ ಏನಪ್ಪ ಅಂದ್ರೆ ಸಿಗ್ನಲ್ಸ್ ಕಳಿಸಿದ್ದು ಯಾವುದಕ್ಕೆ ಅರ್ಥಿಗೆ ಅದು ಏನಪ್ಪ ಅಂದ್ರೆ ರಿಫ್ಲೆಕ್ಟ್ ಆಗುತ್ತೆ ಅಂದಾಗ ಲೀಡಾರ್ನ ವಿಸ್ತಾರ ರೂಪ ಏನಪ್ಪ ಅಂದ್ರೆ ಲೈಟ್ ಇದೆ. ಓಕೆ, ಲೈಟ್ ಡಿಟೆಕ್ಷನ್ ಆ್ಯಂಡ್ ರೇಂಜಿಂಗ್ ಅಂತಾರೆ. ಇದ್ರ ಮೇಲೆ ಕ್ವಶನ್ ಆಗ್ಬೋದು, ಯಾಕಂದ್ರೆ ಸುದ್ದಿ ಎಲ್ಲಿತ್ತಿದ್ದು. ಇಲ್ಲಿ ನೋಡ್ಕೊಡ್ರಿ, ಲೀಡಾರ್ ತಂತ್ರಜ್ಞಾನ ಏನಪ್ಪ ಏನು ಮಾಡತೈತೆ ಅಂದಾಗ ಲೈಟ್ನ ಹಿಂಗೆ ಸ್ಪಾರ್ಕಲ್ ಮಾಡ್ತೈತಿ. ಅದರಿಂದ ಆ ವಸ್ತುಗಳೇನಪ್ಪ ಅಂದ್ರೆ ಡಿಟೆಕ್ಟ್ ಆಗಿ ಏನಪ್ಪ ಅಂದ್ರೆ ರಿಫ್ಲೆಕ್ಟ್ ಮಾಡ್ತು ಅಂದಾಗ ಲೀಡಾರ್ ತಂತ್ರಜ್ಞಾನ ಏನಪ್ಪ ಅಂದ್ರೆ ಲೈಟ್ ಡಿಟೆಕ್ಷನ್ ಆ್ಯಂಡ್ ರೇಂಜಿಂಗ್. ಸೊ ಇದು ಒನ್ ವರ್ಡ್ ಕ್ವಶನ್ ಆಗ್ಬೋದು. ಇತ್ತೀಚೆಗೆ ಸುದ್ದಿಯಲ್ಲಿರುವ ಈ ಲೀಡಾರ್ ತಂತ್ರಜ್ಞಾನ ವಿಸ್ತಾರ ರೂಪ ಕೇಳ್ಬೋದು. ಇದ್ರ ಜೊತೆ ಏನಪ್ಪ ಅಂದ್ರೆ ಫಾಸ್ಟ್ ಟ್ಯಾಗ್ ಅಂತೈತಿ. ಈಗ ಫಾಸ್ಟ್ ಟ್ಯಾಗ್ ಅಂತಂದು ಈ ಫಾಸ್ಟ್ ಟ್ಯಾಗ್ನಲ್ಲಿ ಯಾವ ತಂತ್ರಜ್ಞಾನ ಯೂಸ್ ಮಾಡ್ತಾರೆ ಅಂತ ಕೇಳ್ಬೋದು. ಫಾಸ್ಟ್ ಟ್ಯಾಗ್ ಏನಪ್ಪ ಅಂದ್ರೆ ಟೋಲ್ ಗೇಟಲ್ಲಿ ಹಾಕ್ತಾಯಿದ್ರೆ ನೋಡ್ಕೊಡ್ರಿ. ಇತ್ತೀಚೆಗೆ ಒಂದು ಕರೆಂಟ್ ಅಫೇರ್ಸ್ ಅದು ಭಾರತದಲ್ಲಿ ಮೊಟ್ಟ ಮೊದಲ ಫಾಸ್ಟ್ ಟ್ಯಾಗ್ ಕ್ಯಾಶ್ಲೆಸ್ ಏನಪ್ಪ ಅಂದ್ರೆ ಟ್ರಾನ್ಸಾಕ್ಷನ್ ಏನಪ್ಪ ಅಂದ್ರೆ ದೆಹಲಿಯ ಕಾಶ್ಮೀರ ಮೆಟ್ರೋ ಸ್ಟೇಷನಲ್ಲಿ ಆಯಿತು. ನಿಮ್ಮ ಎಕ್ಸಾಮ್ಗೆ ಕೇಳ್ಬೋದು, ಯಾಕಂದ್ರೆ ಭಾರತದ ಮೊಟ್ಟ ಮೊದಲೇನಪ್ಪ ಅಂದ್ರೆ ಫಾಸ್ಟ್ ಟ್ಯಾಗನ್ನು ಅಳವಡಿಸ್ಕೊಂಡಿದ್ದೆ ಏನಪ್ಪ ಅಂದ್ರೆ ಆಲ್ರೆಡಿ ಉದ್ಘಾಟನೆ ಮಾಡಿದ್ರು. ಕಾಶ್ಮೀರ ಮೆಟ್ರೋ ಸ್ಟೇಷನ್ ದೆಹಲಿಯಲ್ಲಿ ಐತಿ. ಇದರಲ್ಲಿ ಯಾವ ಟೆಕ್ನಾಲಜಿ ಯೂಸ್ ಮಾಡ್ತಾರೆ ಅಂದಾಗ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫೈಯರ್ ಅಂತ ಇರ್ತಾರೆ. ಸೊ ಪ್ಲೀಸ್ ನೆನ್ಪಿಟ್ಕೊಳ್ರಿ, ಯಾವ ತರಂಗ ಅಂದ್ರೆ ರೇಡಿಯೋ ತರಂಗ, ಆರ್ ಎಫ್ ಐ ಡಿ ಅಂತ ಇರ್ತೈತಿ. ಹೀಗಾದ್ರೆ ವಿಸ್ತಾರ ರೂಪ ಕೇಳ್ಬೋದು, ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫೈಯರ್. ನೆಕ್ಸ್ಟ್ ಲೀಡಾರ್ ಅನ್ನೋದು ಏನಪ್ಪ ಖನಿಜಗಳು ಹುಡುಕಾಗತೈತಿ. ಇದಕ್ಕೇನಂತ ಅಂದಾಗ ಲೈಟ್ ಡಿಟೆಕ್ಷನ್ ಆ್ಯಂಡ್ ರೇಂಜಿಂಗ್. ಐ ಹೋಪ್ ಅರ್ಥ ಆಗಿದೆ ಅನ್ಕೊಂತೇನ ರೈಟ್. ಸೊ ಪ್ಲೀಸ್, ಯಾಕಂದ್ರೆ ಸುದ್ದಿಯಲ್ಲಿ ಅದು ಅದೇ ಹೇಳ್ತಿಲ್ಲ, ಕರೆಂಟ್ ಅಫೇರ್ಸ್ ಸರಿಯಾಗಿ ಓದೋದು ಕಲ್ತ್ರೆ ಅಂದಾಗ ನೀವು ಯಾವ ವಿಷಯನೂ ಓದೋ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡ್ಕೊಡ್ರಿ, ಫಿಸಿಕ್ಸ್ ಕವರ್ ಆತಿಲ್ಲ. ನೆಕ್ಸ್ಟ್ ಏನಪ್ಪ ಅಂದ್ರೆ ಖನಿಜಗಳು ಅಂತಂದ್ರೆ ಜಾಗ್ರಫಿ ಕವರ್ ಆಯ್ತು. ನೆಕ್ಸ್ಟ್ ಒನ್ ವರ್ಡ್ ಏನಪ್ಪ ಅಂದ್ರೆ ಕರೆಂಟ್ ಅಫೇರ್ಸು ಸೇರ್ತು, ಪ್ಲಸ್ ಇದು ಆರ್ಥಿಕತೆಗೆ ಹೇಗೆ ಬೂಸ್ಟ್ ಆಗುತ್ತಂತ ಎಕನಾಮಿಕ್ಸು ಸೇರ್ತು ಅಂದಾಗ ದಿಸ್ ಇಸ್ ದ ವೇ ವಿ ಹ್ಯಾವ್ ಟು ಪ್ರಿಪೇರ್. ಈ ಥರ ಓದ್ಕೊಡ್ರಿ ಅಂದಾಗ ಶಾರ್ಟ್ ಆಗಿ ಸೆಲೆಕ್ಷನ್ ಆಗಲು ಯೂಸ್ ಆಗತ್ತೆ. ಓಕೆ ರೈಟ್. ನೆಕ್ಸ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಒನ್ ವರ್ಡ್ ಕ್ವಶನ್ ಆಗ್ತೈತಿ. ಒನ್ ವರ್ಡ್ ಕ್ವಶನ್ ಇಲ್ಲಿ ನೋಡ್ಕೊಡ್ರಿ, ವಿಶ್ವ ಮಾನವ ಕಳ್ಳ ಸಾಗಣೆ ದಿನ ಮೀನ್ಸ್ ಹುಮನ್ ಕಳ್ಳ ಸಾಗಣೆ, ಹ್ಯೂಮನ್ ಟ್ರಾಫಿಕಿಂಗ್ ಅಂತೀವಿ. ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ, ನಿನ್ನೆ ದಿನ ಏನಂತಂದಾಗ ನಿನ್ನೆ ದಿನ ಏನು ಕೊಡ್ರಿ, ವಿಶ್ವಸಂಸ್ಥೆ ಏನಪ್ಪ ಅಂದ್ರೆ 2013 ಈ ಮಾನವ ವ್ಯಾಪಾರ ಮತ್ತು ಕಳ್ಳ ಸಾಗಣೆ ಹ್ಯೂಮನ್ ಟ್ರಾಫಿಕಿಂಗ್ ಅಂತೀವಲ್ಲ ಅದರ ವಿರುದ್ಧವಾಗಿ ಏನಪ್ಪ ಅಂದಾಗ ವಿರುದ್ಧವಾಗಿ 2013 ಜುಲೈ 30 ಏನು ಮಾಡ್ತಾರೆ ಅಂದಾಗ ವಿಶ್ವ ಮಾನವ ಕಳ್ಳ ಸಾಗಣಿಕೆ ದಿನ ಅಂತ ಮೀನ್ಸ್ ವಿಶ್ವ ಏನಪ್ಪ ಅಂದ್ರೆ ಹ್ಯೂಮನ್ ಟ್ರಾಫಿಕಿಂಗ್ ಏನಪ್ಪ ಅಂದಾಗ ಹೇಳ್ತಾರೆ ಅಂದಾಗ ನಿಮ್ಮ ಎಕ್ಸಾಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ದೇವಾಕ್ಯಕ್ಕೆ ತನ್ನ. ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ, ವಿಕ್ಟಿಮ್ಸ್ ವಾಯ್ಸಸ್ ಲೀಡ್ ದ ವೇ ಅಂದಾಗ ಇಲ್ಲಿ ನೋಡ್ಕೊಡ್ರಿ, ಎಷ್ಟೋ ಸರ್ವೆ ಹೇಳ್ತಾರೆ ನೋಡ್ರಿ. ಇತ್ತೀಚೆಗೆ ಭಾಳ ಸುದ್ದಿಯಲ್ಲಿ ಏನಪ್ಪ ಪೋರ್ನೋಗ್ರಾಫಿ ಅಂತ ಸುದ್ದಿಯಲ್ಲಿ ಐತೆ ಅಂದಾಗ ಆಬ್ವಿಯಸ್ಲಿ ಏನಪ್ಪ ಅಂದ್ರೆ ನೀವು ಐ ಥಿಂಕ್ ಸ್ಲಮ್ ಡಾಗ್ ಮಿಲಿಯನೇರ್ ನೋಡ್ಕೊಡ್ರಿ, ಅಲ್ಲಿನೂ ತೋರಿಸಿದ್ದಾರೆ ಏನಪ್ಪ ಅಂದ್ರೆ ಮಕ್ಕಳ ಮಾರಾಟ ಮಾಡ್ತಾರೆ ಪ್ರಪಂಚದಲ್ಲಿ ನೋಡ್ಕೊಡ್ರಿ. ಇತ್ತೀಚೆಗೆ ಈ ಕಳ್ಳ ಸಾಗಾಣಿಕೆ ಮೀನ್ಸ್ ಹ್ಯೂಮನ್ ಟ್ರಾಫಿಕಿಂಗ್ ಏನಪ್ಪ ಅಂದಾಗ 97% ಏನಪ್ಪ 97% ಸೆಕ್ಸುವಲ್ ಹರ್ಯಾಸ್ಮೆಂಟ್ಗೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಏನಪ್ಪ ಅಂದಾಗ ಈ ಕಳ್ಳ ಸಾಗಾಣಿಕೆ ಮಾಡ್ತಾರಲ್ಲ ಅದರಲ್ಲಿ ಏನಪ್ಪ ಅಂದ್ರೆ ಸೆಕ್ಸುವಲ್ ಹರ್ಯಾಸ್ಮೆಂಟ್ಗೆ ಏನಪ್ಪ ಅಂದ್ರೆ ಸೆಕ್ಸುವಲ್ ಇಂಡಸ್ಟ್ರಿಗೆ ಭಾಳ ಯೂಸ್ ಮಾಡ್ತಾರೆ ಹ್ಯೂಮನ್ ಟ್ರಾಫಿಕಿಂಗ್. ಹಾಗಾದರೆ ನಿಮ್ಮ ಎಕ್ಸಾಮಿಗೆ ಏನಪ್ಪ ಅಂದ್ರೆ ದೇವಾಕ್ಯ ಕೇಳ್ಬೋದು, ಇಲ್ಲ ತಂದ್ರೆ ಯಾವ ದಿನ ಕೇಳ್ಬೋದು, ವಿಕ್ಟಿಮ್ಸ್ ವಾಯ್ಸ್ ಲೀಡ್ ದ ವೇ ಅಂದಾಗ ಯಾವ ವ್ಯಕ್ತಿ ಅದಕ್ಕೆ ಒಳಗೊಂಡಿರ್ತಲ್ಲ ಅವ್ರಿಗೆ ಗೊತ್ತಿರ್ತೈತಿ ಅದ್ರ ಕಷ್ಟ ಏನು ಅಂತೇಳಿ, ಕಷ್ಟನೇ ಅಂತೇಳಿ. ಹಾಗಾದರೆ ಇನ್ನೊಂದು ಕೇಳ್ಬೋದು ಇಂಡೈರೆಕ್ಟ್ಲಿ ಏನಪ್ಪ ಅಂದ್ರೆ ಮೊದಲ ಹೆಜ್ಜೆ ಅಂತಂದಾಗ ವಿಶ್ವಸಂಸ್ಥೆ ಇದಕ್ಕೆ ಏನು ಇನಿಷಿಯೇಟಿವ್ ತೊಗೊಂಡೈತೆ ಅಂದಾಗ ಬ್ಲೂ ಹಾರ್ಟ್ ಕ್ಯಾಂಪೇನ್. ಬ್ಲೂ ಹಾರ್ಟ್ ಕ್ಯಾಂಪೇನ್ ಅಂದಾಗ ಅಟ್ಲೀಸ್ಟ್
ಜನರಲ್ಲಿ ಒಂದು ಜಾಗೃತಿ ಮೂಡಿಸೋದು. ಯಾಕಂದರೆ ಕಳ್ಳ ಸಾಗಾಣಿಕೆ ತಪ್ಪು. ಯಾಕಂದರೆ ನಮ್ಮ ಭಾರತ ಸಂವಿಧಾನ, ಐ ಹೋಪ್ ನೀವು ಸಂವಿಧಾನ ಓದ್ತಿರಬೇಕು. ಭಾರತ ಸಂವಿಧಾನ ನೋಡ್ಕೊಡ್ರಿ, ಒನ್ ವರ್ಡ್ ಕ್ವಶನ್ ಎಷ್ಟೋ ಸಲ ಆಗಿದೆ. ಭಾರತ ಸಂವಿಧಾನದಲ್ಲಿ ಶೋಷಣೆಯ ವಿರುದ್ಧ ಹಕ್ಕುಗಳಂತ ಬರ್ತವು. ಸೊ ಪ್ಲೀಸ್ ನೆನಪಿಡಿ, ಶೋಷಣೆಯ ವಿರುದ್ಧ ಹಕ್ಕುಗಳು ಅಂತ ಬರ್ತವು. ಏನಪ್ಪ ಅಂದ್ರೆ ಐ ಹೋಪ್ 23 ಮತ್ತು 24ನೇ ವಿಧಿ ಇಲ್ಲಿ ನೋಡ್ಕೊಡ್ರಿ. ಭಾರತ ಸಂವಿಧಾನದಲ್ಲಿ ಏನಪ್ಪ ಅಂದಾಗ ಎರಡು ಶೋಷಣೆಯ ವಿರುದ್ಧ ಹಕ್ಕುದು. ಐ ಹೋಪ್ ಎಕ್ಸಾಮ್ಗೆ ಹೋದ್ರೆ ನೋಡ್ಕೊಡ್ಲಿ. ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ, ಮೂಲಭೂತ ಹಕ್ಕುಗಳು ಮೀನ್ಸ್ ಫಂಡಮೆಂಟಲ್ ರೈಟ್ಸ್ ಮೇಲೆ, ಫಂಡಮೆಂಟಲ್ ರೈಟ್ಸ್ ಮೇಲೆ ಒಂದರಿಂದ ಎರಡು ಪ್ರಶ್ನೆಗಳು, ಒಂದರಿಂದ ಎರಡು ಪ್ರಶ್ನೆಗಳು ಪ್ರತಿ ಪರೀಕ್ಷೆಯಲ್ಲಿ ಇರ್ತವೆ ನೋಡ್ಕೊಡ್ರಿ. ಇನ್ಕ್ಲೂಡಿಂಗ್ ಐ ಎ ಎಸ್, ಐ ಎ ಎಸ್ ಇಂದ ಹಿಡ್ಕೊಂಡು ಎಲ್ಲ ಎಕ್ಸಾಮ್ಗೆ ಏನು ಬಂದಾಗ ಎಷ್ಟು ಕ್ವಶನ್ ಇರ್ತವೆ ಅಂದರೆ ಒಂದರಿಂದ ಎರಡು ಕ್ವಶನ್ಗಳು ನಿಮ್ಮ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಅಂತ ಮೀನ್ಸ್ ಫಂಡಮೆಂಟಲ್ ರೈಟ್ಸ್ ಇರ್ತವೆ ಅಂದಾಗ ನೀವು ಯಾವ ಪರೀಕ್ಷೆಗೆ ಓದ್ತಾ ಇದ್ರೆ ಅದ್ರ ಮೇಲೆ ಹೋಗಿ ಕೊಡ್ರಿ. ಜಸ್ಟ್ ಬೆಸ್ಟ್ ಈ ವರ್ಷದ 2020ರದ್ದು ಒಂದು ಐ ಎ ಎಸ್ ಕ್ವಶನ್ ಹೇಳ್ತೇನೆ ನೋಡ್ರಿ. ಯಾವ ಥರ ಐತೆ ಅಂದಾಗ ಅಸ್ಪೃಶ್ಯತೆ, ಅಸ್ಪೃಶ್ಯತೆ ಇದೆ, ಇದು ಯಾವ ಥರದ ಮೂಲಭೂತ ಹಕ್ಕು ಅಂತ ಕೇಳೋಣ. ಮೂಲಭೂತ ಹಕ್ಕುಗಳಲ್ಲಿ ವಿಂಗಡಣೆ ಮಾಡ್ತೀವಲ್ಲ ನಾವು, ಸಮಾನತೆ ಹಕ್ಕು, ಸಮಾನತೆ ಹಕ್ಕು. ಓಕೆ, ನೆಕ್ಸ್ಟ್ ಏನಪ್ಪ ಅಂದಾಗ ಸ್ವಾತಂತ್ರ್ಯ, ಸ್ವಾತಂತ್ರ್ಯದ ಹಕ್ಕು. ನೆಕ್ಸ್ಟ್ ಏನಪ್ಪ ಅಂದಾಗ ಶೋಷಣೆಯ ವಿರುದ್ಧ ಹಕ್ಕು. ಈ ಥರ ಏನದಲ್ಲ, ಸಮಾನತೆ, ಸ್ವಾತಂತ್ರ್ಯ, ಶೋಷಣೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಧಾರ್ಮಿಕ, ಧಾರ್ಮಿಕ ಮೆತ್ತ, ಅಲ್ಪಸಂಖ್ಯಾತ. ನೆಕ್ಸ್ಟ್ ಏನಪ್ಪ ಕಾನ್ಸ್ಟಿಟ್ಯೂಷನಲ್ ರಿಮಿಡೀಸ್ ಅಂತ ಬರ್ತವಲ್ಲ 32ನೇ ವಿಧಿಯಲ್ಲಿ. ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ, ಸಂವಿಧಾನದ ಮೂಲಭೂತ ಹಕ್ಕುಗಳಿಂದ ಒಂದರಿಂದ ಎರಡು ಕ್ವಶನ್ ಇದ್ದೇ ಇರ್ತು. ಐ ಎ ಎಸ್ ಅಲ್ಲಿ ನೋಡ್ಕೊಡ್ರಿ, ಅಷ್ಟು ಈಸಿ ಕ್ವಶನ್. ಆರ್ಟಿಕಲ್ 17, 14ರಿಂದ 18 ತನಕ ಏನಂತೆ ಅಂದಾಗ ಸಮಾನತೆ ಹಕ್ಕುಗಳು ಅಂದಾಗ ಅಸ್ಪೃಶ್ಯತೆ 17 ಐತಿ. ಇದರಲ್ಲಿ ಡೈರೆಕ್ಟ್ಲಿ ಒನ್ ವರ್ಡ್ ಕೇಳಿ ಏನಂತೇಳಿ, ಏನಪ್ಪ ಅಂದ್ರೆ ಅನ್ಟಚಬಿಲಿಟಿ, ಅಸ್ಪೃಶ್ಯತೆ. ಇದು ಯಾವ ಥರದ ಹಕ್ಕು ಅಂತ ಕೇಳಿದ ಸಮಾನತೆ ಹಕ್ಕು. ಅದೇ ಥರ ಏನಪ್ಪ ಅಂದಾಗ ನೀವು ಕಳ್ಳ ಸಾಗಾಣಿಕೆ ದಿನ ಅಂತ ಆಚರಣೆ ಮಾಡಿದಾಗ ಅಕ್ಟೋಬರಲ್ಲಿ ಎಕ್ಸಾಮ್ ಬರೀತಾ ಇರೋದು ಏನಪ್ಪ ಅಂದಾಗ ಹತ್ತಿರ ಇದೆಯಲ್ಲ. ಇಂಡೈರೆಕ್ಟ್ಲಿ ಏನಪ್ಪ ಅಂದ್ರೆ ನಿಮ್ಗೆ 23ನೇ ವಿಧಿ ಬಗ್ಗೆ ಕೇಳ್ಬೋದು. ಮೀನ್ಸ್ ಭಾರತ ಸಂವಿಧಾನದಲ್ಲಿ ಯಾವ ವಿಧಿಯಲ್ಲಿ ಏನಪ್ಪ ಅಂದಾಗ ಹ್ಯೂಮನ್ ಟ್ರಾಫಿಕಿಂಗ್ ಮೀನ್ಸ್ ಕಳ್ಳ ಸಾಗಾಣಿಕೆ ಆ ಮಗುವಿನ ವಿರುದ್ಧದ ಹಕ್ಕು, ವಿರುದ್ಧದ ಏನಪ್ಪ ಅಂದಾಗ ಹಕ್ಕು ಅಂತ ಕೇಳ್ಬೋದು. 23ರದಲ್ಲಿ ಏನು ಹೇಳ್ತೈತಿ, ಹ್ಯೂಮನ್ ಟ್ರಾಫಿಕಿಂಗ್ ಬಗ್ಗೆ ಹೇಳ್ತದೆ. ಮೀನ್ಸ್ 14 ವರ್ಷದ ಮಕ್ಕಳು ಏನಪ್ಪ ಕಳ್ಳ ಸಾಗಣೆ ಮಾಡುವುದು ಕಾನೂನು ಬಾಹಿರ ಐತಿ. ನೆಕ್ಸ್ಟ್ 24 ಏನಪ್ಪ ಅಂದಾಗ 14 ವರ್ಷದ ಮಕ್ಕಳು ಏನಪ್ಪ ಅಂದಾಗ ಫ್ಯಾಕ್ಟರೀಸ್, ಹಜಾರ್ಡಸ್ ಫ್ಯಾಕ್ಟ್ರೀಸ್ ಅಂತೆಲ್ಲ ಅಲ್ಲಿ ಏನಪ್ಪ ಅಂದ್ರೆ ಕೆಲಸ ಮಾಡಿಸತಕ್ಕದ್ದು ಅಂತ ಹೇಳ್ತೈತೆ ಅಂದಾಗ. ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ, ಈ 23 ಮತ್ತು 24ರಲ್ಲಿ ಇರುವುದು ಏನಪ್ಪ ಶೋಷಣೆ ವಿರುದ್ಧ ಹಕ್ಕು. ಅದರಲ್ಲಿ 23 ಏನು ಮಾತಾಡ್ತೈತೆ ಅಂದಾಗ ಕಳ್ಳ ಸಾಗಾಣಿಕೆ ಮೀನ್ಸ್ ಹ್ಯೂಮನ್ ಟ್ರಾಫಿಕಿಂಗ್ ಮಾತಾಡ್ತೈತಿ. ಅದೇ 24 ಏನಪ್ಪ ಅದೇ 23ನೇ ಆರ್ಟಿಕಲ್ ತೊಗೊಂಡು ನಾವು ಏನಪ್ಪ ಅಂದ್ರೆ 2013ರಿಂದ ವಿಶ್ವಸಂಸ್ಥೆ ಏನು ಮಾಡ್ತೈತೆ ಅಂದಾಗ ಜುಲೈ 30ನ್ನು ಹ್ಯೂಮನ್ ಟ್ರಾಫಿಕ್ ಅಂತ ಮಾಡ್ತೀವಿ. ಆಲ್ರೆಡಿ ನೋಡ್ಕೊಡ್ರಿ, ನಿಮ್ಗೆ ಎಷ್ಟೋ ಪರೀಕ್ಷೆಯಲ್ಲಿ ಕೇಳಿದಾರ ನಮ್ಮ ಸಂವಿಧಾನ ಮಾಡಲ್ಲ ಏನಪ್ಪ ಅಂದ್ರೆ ಬೇರೆ ಬೇರೆ ದೇಶಗಳಿಂದ ಒಂದಿಷ್ಟು ಐಡಿಯಾಗಳನ್ನ ನಾವು ಎರವಲು ಮಾಡ್ಕೊಂಡ್ವಿ. ಇವಾಗ ನೋಡ್ಕೊಡ್ರಿ, ಮೂಲಭೂತ ಹಕ್ಕುಗಳಂತ ಮಾಡತ್ತೆ ಅಂದಾಗ ಭಾರತ ಸಂವಿಧಾನಕ್ಕೆ ಮೂಲಭೂತ ಹಕ್ಕುಗಳನ್ನ ಏನಪ್ಪ ಅಂದಾಗ ಯಾವ ದೇಶದಿಂದ ನಾವು ಎರವಲು ಮಾಡ್ಕೊಂಡೆ ಅಂತ ಎಷ್ಟೋ ಸಲ ಕೇಳಿದ್ರೆ ನೆನ್ಪಿಟ್ಕೊಡ್ರಿ, ಅಮೇರಿಕಾ. ಭಾರತದ ಸಂವಿಧಾನಕ್ಕೆ ನಾವು ಭಾರತ ಸಂವಿಧಾನಕ್ಕೆ ಏನಪ್ಪ ಅಂದ್ರೆ ಮೂಲಭೂತ ಹಕ್ಕುಗಳನ್ನು ಯಾವ ದೇಶದಿಂದ ಎರವಲು ಮಾಡ್ಕೊಂಡೆ ಅಂದಾಗ ಅಮೇರಿಕಾ. ಸಮವರ್ತಿ ಪಟ್ಟಿ ಅಂತ ಬರ್ತದೆ, ಇದನ್ನು ಯಾವ ದೇಶದಿಂದ ಎರವಲು ಮಾಡ್ಕೊಂಡೆ ಅಂದಾಗ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ ಸಂವಿಧಾನ ತಿದ್ದುಪಡಿ 368ನೇ ವಿಧಿ ಅಂತಿಲ್ಲ, ಇದನ್ನು ಯಾವ ದೇಶದಿಂದ ಎರವಲು ಮಾಡ್ಕೊಂಡೆ ಅಂದ್ರೆ ಸೌತ್ ಆಫ್ರಿಕಾ. ಈ ಥರ ಏನಪ್ಪ ಅಂದ್ರೆ ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ಮೆಂಟ್ ಮೀನ್ಸ್ ನಮ್ದೇನು ಸಂಸತ್ ಐತಿಯಲ್ಲ ಅದನ್ನ ಏನಪ್ಪ ಅಂದ್ರೆ ಬ್ರಿಟಿಷ್ ಗೌರ್ಮೆಂಟ್ ಅಂತ ತೊಗೊಂಡ್ವಿ. ನೆಕ್ಸ್ಟು ಏಕಪೌರತ್ವ, ಏಕಪೌರತ್ವ ಅಂತೀವಲ್ಲ ಸಿಂಗಲ್ ಸಿಟಿಸನ್ಶಿಪ್ ಐತಿ, ಅದನ್ನು ಕೂಡ ಏನಪ್ಪ ಅಂದ್ರೆ ಬ್ರಿಟನ್ ಗೌರ್ಮೆಂಟ್ ಇದ್ದ ತೊಗೊಳ್ತೀವಿ. ಅಮೇರಿಕದಲ್ಲಿ ನೋಡ್ಕೊಡ್ರಿ, ದ್ವಿಪೌರತ್ವ ಮೀನ್ಸ್ ಡಬಲ್ ಸಿಟಿಸನ್ಶಿಪ್ ಐತೆ ಅಂದಾಗ ಒಂದು ಪ್ರಶ್ನೆ ಏನಪ್ಪ ಅಂದ್ರೆ ಮೂಲಭೂತ ಹಕ್ಕಿನ ಮೇಲೆ ಬರ್ತೈತಿ. ಅದು ಕೂಡ ಏನಪ್ಪ 23 ಭಾಳ ಇಂಪಾರ್ಟೆಂಟ್ ಇಟ್ಕೊಡ್ರಿ ನೀವು ಯಾರು ಅಕ್ಟೋಬರಲ್ಲಿ ಎಕ್ಸಾಮ್ ಬರ್ತಿಲ್ಲ. ಯಾಕಂದ್ರೆ ಅಂತಾರಾಷ್ಟ್ರೀಯ ದಿನನ ಮಾಡ್ತೀವಿ ಏನಪ್ಪ ಕಳ್ಳ ಸಾಗಾಣಿಕೆ ಅಂದಾಗ ಭಾರತ ಸಂವಿಧಾನದಲ್ಲಿ 23ನೇ ವಿಧಿಯಲ್ಲಿ ಕೂಡ ಅದರ ಬಗ್ಗೆ ವರ್ಣನೆ ಐತಿ. ನೆಕ್ಸ್ಟ್ ಏನಪ್ಪ ಅಂದಾಗ ನೆಕ್ಸ್ಟ್ ಏನಂತಲ್ಲ ಈ ಥರ ಬಂದಾಗ ಸೆನ್ಸಿಟಿವ್ ವಿಚಾರ ಇರ್ತಾವೆ ನೋಡ್ರಿ. ಇವನು ನೀವು ಏನಪ್ಪ ಅಂದ್ರೆ ಎಸ್ಸೆದಲ್ಲಿ ಕೂಡ ಕೋಟ್ ಮಾಡ್ಬೋದು, ನೀವು ಎಸ್ಸೆದಲ್ಲಿ ಕೋಟ್ ಮಾಡ್ಬೋದು. ಐ ಹೋಪ್ ಸ್ವಲ್ಪ ಆದ್ರೆ ಅರ್ಥ ಆಗಿದೆ ಅನ್ಕೊಂತಾನೆ. ರೈಟ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡ್ಕೊಡ್ಲಿ, ಅಂತಾರಾಷ್ಟ್ರೀಯ ಕ್ಲೀನ್ ಏರ್, ಇದು ಕೂಡ ನಿನ್ನೆ ಆಗಿರೋದು. ಅಂತಾರಾಷ್ಟ್ರೀಯ ಕ್ಲೀನ್ ಏರ್ ಕ್ವಾಲಿಟಿ ಅಂದಾಗ ಸಾರಿ ಕ್ಲೀನ್ ಏರ್ ಕ್ಯಾಟಲಿಸ್ಟ್ ಅಂತೀವಿ ನಾವು. ಸೊ ಇಲ್ಲಿ ನೋಡ್ಕೊಡ್ರಿ, ಕ್ಲೀನ್ ಏರ್ ಕ್ಯಾಟಲಿಸ್ಟ್ ಪ್ರೋಗ್ರಾಮ್.
ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡ್ಕೊಳ್ಳಿ ಯಾಕೆ ಇಂಪಾರ್ಟೆಂಟ್ ಅಂದಾಗ, ಇಲ್ಲಿ ಟೈಟಲ್ ಏನಂತ ಅಂತಾರಾಷ್ಟ್ರೀಯ ಕ್ಲೀನ್ ಏರ್ ಕ್ಯಾಟಲಿಸ್ಟ್ ಪ್ರೋಗ್ರಾಮ್ಗೆ ಆಯ್ಕೆಯಾದ ಪ್ರಥಮ ಭಾರತದ ನಗರ ಇಂದೋರ. ಸೊ ಪ್ಲೀಸ್ ಈ ಪಾಯಿಂಟ್ ಮಾಡ್ಕೊಡ್ರಿ. ಇಲ್ಲಿ ನೋಡ್ಕೊಡ್ರಿ ವೆರಿ ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ಪ್ರಪಂಚ ಪೂರ್ತಿ ಏನು ಮಾಡತೈತೆ ಅಂದಾಗ ಈಗ ಹವಾಮಾನ ರಿಲೇಟೆಡ್ ಭಾಳ ಅಂದ್ರೆ ಭಾಳ ನ್ಯೂಸಲ್ಲಿ ಬರ್ತದೆ ಅಂದಾಗ ಇಲ್ಲೇನು ಹೇಳ್ತಾರೆ ನೋಡ್ರಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಪ್ಪ ಅಂದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು US ಏಜೆನ್ಸಿ ಐತಿ. US ಏಜೆನ್ಸಿ ಏನು ಮಾಡ್ತೈತೆ ಅಂದಾಗ ದೇಶಗಳಲ್ಲಿ ಪ್ರತಿಯೊಂದು ದೇಶಗಳಲ್ಲಿ ಏನು ಮಾಡ್ತೈತೆ ಅಂದಾಗ ಒಂದಿಷ್ಟು ಕ್ಲೀನೆಸ್ಟ್ ಪಟ್ಟಣಗಳನ್ನು ತೊಗೊಂಡು ಏನು ಮಾಡ್ತದೆ ಅಲ್ಲಿಯ ಅಲ್ಲಿ ಏನಪ್ಪ ಅಂದ್ರೆ ಏರ್ ಕ್ವಾಲಿಟಿ ಗಾಳಿಯನ್ನು ಶುದ್ಧೀಕರಣ ಮಾಡಿಸ್ಬೇಕಂದ್ರೆ ಏನು ಮಾಡೈತೆ ಅಂದಾಗ ಒಂದು ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತೈತೆ. ಏನಂತಂದ್ರೆ ಅಂತಾರಾಷ್ಟ್ರೀಯ ಕ್ಲೀನ್ ಏರ್ ಕ್ಯಾಟಲಿಸ್ಟ್ ಪ್ರೋಗ್ರಾಮ್ಗೆ ಏನಪ್ಪ ಅಂದಾಗ ಭಾರತದ ಮೊಟ್ಟ ಮೊದಲಾಗಿ ಏನಪ್ಪ ಅಂದ್ರೆ ಒಂದೇ ಒಂದು ಸೇರ್ಪಡೆ ಆಗೈತಿ ಇಂದೋರ. ಇಂದೋರ ಯಾವ ರಾಜ್ಯ ರೀ? ಇಂದೋರ ಇಂದೋರ್ ಏನಪ್ಪ ಅಂದ್ರೆ ಮಧ್ಯಪ್ರದೇಶ. ಇಂದೋರ ಮಧ್ಯಪ್ರದೇಶ. ಪ್ಲಸ್ ಏನಪ್ಪ ಅಂದಾಗ ಸ್ವಚ್ಛ ಭಾರತ ಅಡಿಯಲ್ಲಿ ಏನಪ್ಪ ಅಂದ್ರೆ ಕ್ಲೀನ್ ಸಿಟಿ ಅಂತೀವಲ್ಲ, ಸ್ವಚ್ಛ ಭಾರತ ಅಡಿಯಲ್ಲಿ ಏನಪ್ಪ ಅಂದ್ರೆ ಕ್ಲೀನ್ ಸಿಟಿ 2020 ಕೂಡ ಯಾವ್ದಪ್ಪ ಅಂದಾಗ ಸ್ವಚ್ಛ ಭಾರತದ ಕ್ಲೀನ್ ಸಿಟಿ ಯಾವುದಪ್ಪ ಅಂದಾಗ ಇಂದೋರ್ ಐತಿ. ಇಲ್ಲೊಂದು ಲಾಜಿಕ್ ನೋಡ್ಕೊಡ್ರಿ, ಯಾವ ಥರ ಪ್ರಿಡಿಕ್ಷನ್ ಮಾಡಬೇಕಂದಾಗ ಐ ಥಿಂಕ್ ಮಾರ್ಚ್ PSI 2020 ಮಾರ್ಚಲ್ಲಿ ಬರೆದಿದ್ರೆ ಅಂತಕೊಂತನ. ಕೆಳಗಿನ ಯಾವ ದಿನದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸ್ತಾರೆ ಅಂತ ಹೇಳಿ ಕ್ವಶನ್ ಕೇಳೈತಿ. ಮೀನ್ಸ್ ಅವತ್ತಿನ ದಿನನೇ ಎಕ್ಸಾಮ್ ಐತಿ, ಅವತ್ತಿನ ಪೇಪರ್ ಅವತ್ತೇ ಬರೆಯತ್ತಿರಿ. ಅವತ್ತಿನ ದಿನ ಏನಪ್ಪ ಅಂದ್ರೆ March 8 ಏನಿತ್ತು? ವಿಶ್ವ ಮಹಿಳಾ ದಿನ ಇತ್ತು ಅಂದಾಗ ಇದೇ ಥರ ಏನಪ್ಪ ಅಂದ್ರೆ ಈಗ ಇಂದೋರು ಫಸ್ಟ್ ಟೈಮ್ ಏನಪ್ಪ ಅಂದಾಗ ಮೊದಲನೆಯ ಸಿಟಿಯಾಗಿ ಸೆಲೆಕ್ಟ್ ಆಗೈತಿ. ಯಾವುದು? ಅಂತಾರಾಷ್ಟ್ರೀಯ ಏರ್ ಏನಪ್ಪಾರೆ ಏರ್ ಕ್ಯಾಟಲಿಸ್ಟ್ ಪ್ರೋಗ್ರಾಮ್ಗೆ. ಅದೇ ಥರ ಏನಪ್ಪ ಅಂದ್ರೆ ನೀವು ಅಕ್ಟೋಬರಲ್ಲಿ ಎಕ್ಸಾಮ್ ಬರೆಯತ್ತಿರಂದಾಗ ಅಕ್ಟೋಬರ್ 2 ಏನಪ್ಪ ಸ್ವಚ್ಛ ಭಾರತ ಅಭಿಯಾನ ಇರ್ತೈತಿ. ಹಾಗಾದರೆ ಸೊ ಪ್ಲೀಸ್ ಇದನ್ನು ಅಕ್ಟೋಬರ್ 2 ಏನಂತಲ್ಲ 2020 ಸ್ವಚ್ಛ ಸಿಟಿ ಮೀನ್ಸ್ ಸ್ವಚ್ಛ ಪಟ್ಟಣ ಯಾವುದೈತಿ? ಇಂದೋರ್ ಐತಿ. 2021 ನೀವು ಎಕ್ಸಾಮ್ಗೆ ಅಕ್ಟೋಬರಲ್ಲಿ ಎಕ್ಸಾಮ್ ಐತೆ ಅಂದಾಗ ಎಕ್ಸಾಮ್ಗೆ ಹೋಗೋದಕ್ಕಿಂತ ಮುಂಚೆ ಏನು ನೋಡ್ಕೊಡ್ರಿ ಅಂದಾಗ 2021 ಯಾವ್ದು ಘೋಷಣೆ ಆಗೈತಿ ಅಂತೇಳಿ. ಪ್ರಸ್ತುತವಾಗಿ ಅಕ್ಟೋಬರ್ ಒಳಗೆ ಯಾರು ಬರೀತಿರಲ್ಲ ಇಂದೋರ್ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ 2021 ಅಕ್ಟೋಬರ್ ಆದಮೇಲೆ ಬರೀತಿರಲ್ಲ ಅವ್ರು ಏನಪ್ಪ ಅಂದ್ರೆ ಹೊಸದಾಗಿ ಯಾವ ಸಿಟಿ ಘೋಷಣೆ ಆಗೈತಿ ನೆನ್ಪಿಟ್ಕೊಡ್ರಿ. ಇಲ್ಲೇನು ಹೇಳತ್ತಾರ ಅವ್ರಲ್ಲಿ? ಓಕೆ, ಇಲ್ಲೇನು ಹೇಳತ್ತಾರ ನೋಡ್ರಲ್ಲಿ, ಏರ್ ಕ್ವಾಲಿಟಿ ಅಂದಾಗ ಏರ್ ಕ್ವಾಲಿಟಿ ಅಂದಾಗ ಇದರಲ್ಲಿ ವರ್ಣನೆ ಮಾಡಿದೆನಪ್ಪ ಎರಡು ಟರ್ಮ್ ವರ್ಣನೆ ಮಾಡಿದ್ರೆ. ಸೊ ಪ್ಲೀಸ್ ನಿಮ್ಮ ಎಕ್ಸಾಮಿಗೆ ಭಾಳ ಇಂಪಾರ್ಟೆಂಟು. ಎಷ್ಟೋ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಸ್ಮಾಗ್. ಸ್ಮಾಗ್ ಅಂದರೇನು? ಸ್ಮಾಗ್ ಅಂದರೇನು? ಯಾಕೆ ಏನಪ್ಪ ಅಂದ್ರೆ ಗಾಳಿ ಶುದ್ಧೀಕರಣದಲ್ಲಿ ಸ್ಮಾಗ್ ಇಂಪಾರ್ಟೆಂಟ್ ಆಗುತ್ತೆ? ಸೊ ಪ್ಲೀಸ್ ನೆನ್ಪಿಟ್ಕೊಳ್ರಿ. ಸ್ಮಾಗ್ ಅಂದ್ರೆ ಏನಪ್ಪ ಅಂದಾಗ ಸ್ಮಾಗ್ ಪ್ಲಸ್ ಸ್ಮಾಗ್ ಅಂತೆ, ಪಾಗ್ ಅಂತೆ. ಸರಿ, ಇಲ್ಲಿ ನೋಡ್ಕೊಡ್ರಿ. ಪಾಗ್ ಅಂದ್ರೆ ಏನಪ್ಪ ಅಂದ್ರೆ ಮಂಜು ಅಂತೀರಲ್ಲ ನೀವು. ಮಂಜು ಹೇಗೆ ಫಾರ್ಮ್ ಆಗುತ್ತೆ ಅಂದಾಗ ಗಾಳಿಯಲ್ಲಿ ಏನಪ್ಪ ಅಂದ್ರೆ ವಾತಾವರಣ ಗಾಳಿಯಲ್ಲಿ ಏನಪ್ಪ ಅಂದ್ರೆ ನೀರಿನ ಹನಿಗಳು ಸೇರ್ಕೊಂಡು ಏನಪ್ಪ ಮಂಜು ಮಾಡಿರ್ತವು. ನೆಕ್ಸ್ಟ್ ಏನಪ್ಪ ಅಂದಾಗ ಸ್ಮಾಗ್ ಅಂದದ್ದು ಈ ಟರ್ಮ್ ನೆನ್ಪಿಟ್ಕೊಂಡು ಸ್ಮಾಗ್ ಅಂದ್ರೆ ಏನಪ್ಪ ಅಂದ್ರೆ ಹೊಗೆ ಪ್ಲಸ್ ಏನಪ್ಪ ಮಂಜು ಅಂತ. ಹೊಗೆ ಪ್ಲಸ್ ಮಂಜು ಸೇರ್ಕೊಂಡಾಗ ಏನಪ್ಪ ಸ್ಮಾಗ್ ಆಗುತ್ತೆ. ಇದು ಯಾಕೆ ಡೇಂಜರ್ ಅಂದಾಗ ಗಾಳಿಯಲ್ಲಿ ನೋಡ್ಕೊಡ್ರಿ, ಗಾಳಿಯಲ್ಲಿ ಏನಪ್ಪ ಅಂದ್ರೆ ಡಸ್ಟ್ ಪಾರ್ಟಿಕಲಲ್ಲಿ ಏನಿರ್ತೈತೆ ಅಂದಾಗ ಇವೇನು ಮಾಡ್ತವೆ ಅಂದ್ರೆ ಒಂದು ಯಾವುದಾರ ಕುಂದ್ರಕ ಏನಪ್ಪ ಅಂದ್ರೆ ಪ್ಲೇಸ್ ಮಾಡ್ತಿರ್ತವೆ. ಅಂಥ ಸಮಯದಲ್ಲಿ ಗಾಳಿಯಲ್ಲಿ ಏನೈತಿ, ಗಾಳಿಯಲ್ಲಿ ಐತಿ ಏನಪ್ಪ ಮಂಜು ಐತೆ ಅಂತ ತಿಳ್ಕೊಡ್ರಿ. ಈ ಮಂಜು ಏನು ಮಾಡ್ತೈತಿ, ಈ ಡಸ್ಟ್ ಪಾರ್ಟಿಕಲ್ ಕುಂದ್ರಕ್ ಫಾರ್ಮ್ ಆಗಿಬಿಟ್ಲಿ ಏನಪ್ಪ ಅಂದಾಗ ಈ ಡಸ್ಟ್ ಪಾರ್ಟಿಕಲ್ ಏನಪ್ಪ ಅಂದ್ರೆ ಗಟ್ಟಿಯಾಗಿ ಏನಪ್ಪ ಅಂದ್ರೆ ಇಲ್ಲಿ ವಾತಾವರಣ ಕೆಳಗಿನ ಪ್ರದೇಶದಲ್ಲಿ ಕುಂತು ಬಿಡ್ತವೆ. ಅದಕ್ಕೆ ನೋಡ್ಕೊಡ್ರಿ, ದೆಲ್ಲಿಯಲ್ಲಿ ಏನಪ್ಪ ಅಂದ್ರೆ ಸಿಟಿಯಲ್ಲಿ ಬಸ್ಸೇ ಕಾಣಂಗಿಲ್ಲ ಅಂದಾಗ ಇಲ್ಲೇನಾಗೈತೆ ಅಂದ್ರೆ ಸ್ಮಾಗ್ ಆಗೈತಿ. ಸ್ಮಾಗ್ ಅಂದಾಗ ಏನಪ್ಪ ಅಂದಾಗ ಈ ಧೂಳು ಪದಾರ್ಥ ಮೀನ್ಸ್ ಹೊಗೆ ಮತ್ತು ಮಂಜು ಎರಡೂ ಕುಡ್ಕೊಂಡಾಗ ಏನಾಗ್ಬಿಡ್ತದೆ, ಗಟ್ಟಿಯಾಗಿ ವಾತಾವರಣ ಏನಪ್ಪ ಅಂದಾಗ ಏನಪ್ಪ ಅಂದ್ರೆ ಕಾಣದೆ ಇರೋ ಮಾಡ್ತೈತಿ. ಇದು ಪ್ರಾಬ್ಲಮ್ ಏನಪ್ಪ ಅಂದಾಗ ಎಷ್ಟೋ ಅಸ್ತಮ ಪೇಷಂಟ್ಗೆ ಮತ್ತು ಏನಪ್ಪ ಹೃದಯದ ಪೇಷಂಟ್ಗೆ ಶ್ವಾಸಕೋಶ ಇರ್ತಲ್ಲ ಅವೆಲ್ಲ ಪೇಷಂಟ್ಗೆ ಏನಪ್ಪ ಅಂದಾಗ ಆಕ್ಸಿಜನ್ನ ಕುಂದು ಕೊರತೆ. ಯಾಕಂದ್ರೆ ಇವು ಗಟ್ಟಾಗಿ ನೀವು ವಾತಾವರಣದಲ್ಲಿ ಏನಪ್ಪ ಅಂದಾಗ ಗಾಳಿ ಏನಪ್ಪ ಅಂದ್ರೆ ವೇಗವಾಗಿ ಹೋಗಲ್ಲ, ಏನಪ್ಪ ಗಾಳಿನ ಹಿಡಿದಿಟ್ಕೊಂಡ್ಬಿಡ್ತು, ಅದು ಕೂಡ ಡೇಂಜರ್ ಅಂದಾಗ ಈ ಸ್ಮಾಗನ್ನು ಏನಪ್ಪ ಅಂದಾಗ ಹೋಗಿಸ್ಬೇಕು. ಅಂದಾಗ ಏನಪ್ಪ ಅಂದ್ರೆ ಒಳ್ಳೇದಂತ ಹೇಳತ್ತಾರೆ. ಸೊ ಪ್ಲೀಸ್ ನೆನ್ಪಿಟ್ಕೊಳ್ಳಿ, ಸ್ಮಾಗ್ ಅಂತಂದ್ರೆ ಸ್ಮೋಕ್ ಪ್ಲಸ್ ಫಾಗ್ ಅಂದಾಗ ಹೊಗೆ ಮತ್ತು ಮಂಜು ಸೇರ್ಕೊಂಡು ಏನಂತಂದ್ರೆ ಗಾಳಿ ಏನಪ್ಪ ಚಲನವಾಗಿ ಸ್ಟಾಪ್ ಮಾಡಿಬಿಡ್ತೈತಿ. ಅಲ್ಲೇ ಏನು ಮಾಡ್ತಾರೆ ಅಂದಾಗ ಅತಿ ಹೆಚ್ಚು ಇರ್ತೈತಿ. ಇದನ್ನು ರಿಮೂವ್ ಮಾಡ್ಬೇಕಂದ್ರೆ ಪ್ಲಸ್ ಏನಪ್ಪ ಅಂದಾಗ ಇಂದೋರ್ ಅನ್ನೋದು ಏನಪ್ಪ ಅಂದಾಗ ಮೊಟ್ಟ ಮೊದಲ ಸಿಟಿ ಭಾರತದಿಂದ ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಸೆಲೆಕ್ಟ್ ಆಗಿದೆ. ಮೀನ್ಸ್ 5 ಕಾರ್ಯಕ್ರಮ ಇದು, 5 ಕಾರ್ಯಕ್ರಮ ಏನು ಮಾಡ್ತಾರೆ ಅಂದಾಗ ಇಲ್ಲಿಯ ಈ ಸಿಟಿಯ ಪೂರ್ತಿ ಏನಪ್ಪ ಅಂದಾಗ ಏರ್ ಕ್ಲೀನ್ ಮಾಡ್ತಾರೆ. ಏರ್ ಕ್ಲೀನ್ ಮಾಡ್ತಾರೆ ಹೇಗಂದಾಗ ಟವರ್ಗಳನ್ನ ಹಾಕ್ತಾರೆ.
ಏರ್ ಪ್ಯೂರಿಫೈಡ್ ಟವರ್ ಅಂತೇವೆ ಐ ಥಿಂಕ್ ಆಲ್ರೆಡಿ ಒಂದು ಕ್ವಶನ್ ಕೇಳಿದಾರೆ ನೋಡ್ಕೊಡ್ರಿ 200 feet ಅಂತೇಳ ಪ್ರಪಂಚದಲ್ಲೇ ಅತಿ ಎತ್ತರವಾದ ಏರ್ ಪ್ಯೂರಿಫೈರ್ ಏನಪ್ಪ ಫಿಲ್ಟರ್ ಯಾವ ದೇಶ ಹಾಕೈತೆ ಅಂತ ನೆನ್ಪಿಟ್ಕೊಡ್ರಿ ಚೀನಾ ಆಲ್ರೆಡಿ ಕ್ವಶನ್ ಆಗೈತಿ ಪ್ರಪಂಚದಲ್ಲೇ ಅತಿ ಎತ್ತರವಾದ ಏರ್ ಪ್ಯೂರಿಫೈರ್ ಟವರ್ ಏನಂತಂದ್ರೆ ಚೀನಾದಲ್ಲಿ ಪ್ಯೂರಿಫೈರ್ ಏನು ಮಾಡ್ತಾ ಗೊತ್ತಿರಿ ಈಗ ಸ್ಮಾಗ್ ಐತೆ ಅಂತ ತಿಳ್ಕೊಡ್ರಿ ವಾತಾವರಣದಲ್ಲಿ ಸ್ಮಾಗ್ ಇದ್ದಾಗ ಏನು ಮಾಡ್ತೈತೆ ಅಂದಾಗ ಆ ಪ್ಯೂರಿಫೈರ್ ಇಷ್ಟು ಸಕ್ ಮಾಡಿಬಿಡುತ್ತೆ ಇಷ್ಟು ಸಕ್ ಮಾಡಿ ಏನು ಮಾಡ್ತೈತೆ ಅಂದಾಗ ಅದನ್ನು ಪ್ಯೂರಿಫೈ ಮಾಡಿ ಕಳಿಸ್ತದೆ ಐ ಥಿಂಕ್ ಮೂವೀಸ್ ಎಲ್ಲ ಇಲ್ಲ ತಾನೆ ನಮ್ಮ ಡೇ ಟು ಡೇ ಲೈಫಲ್ಲಿ ನೋಡ್ತಿರ್ತೀವಿ ನೋಡ್ರಿ ಇವ್ ಜಗ್ಗಷ್ಟು ಹೊಗೆ ಬರ್ತಾ ಇದೆ ಹೊಗೆ ಬರ್ತಾ ಇದೆ ಅಂದಾಗ ಏನು ಮಾಡ್ತೀವಿ ನಾವು ಈ ಥರ ಗಾಳಿ ಬೀಸ್ಬಿಡ್ಲಿಕ್ಕೆ ಫೋರ್ಸ್ ಹಾಕ್ಬಿಡ್ಲಿ ಅಂತಂದ್ರೆ ಆ ಗಾಳಿ ಮೀನ್ಸ್ ಆ ಹೊಗೆ ಎಲ್ಲ ಕ್ಲಿಯರ್ ಆಗುತ್ತಲ್ಲ ಅದೇ ಥರ ಏನಪ್ಪ ಅಂದ್ರೆ ಟವರ್ಗಳು ಏನು ಮಾಡ್ತಾವೆ ಅಂದ್ರೆ ಎಲ್ಲ ಕಡೆ ಸ್ಮಾಗ್ ಐತೆ ಅಂದಾಗ ಈ ಥರ ಹೊಗೆ ವಿಷಯ ಮತ್ತು ಫಾಗ್ ಮಂಜು ಸೇರ್ಕೊಂಡು ಗಟ್ಟಿಯಾಗೈತೆ ಅಂದಾಗ ಏನು ಮಾಡ್ತಾರೆ ಅದನ್ನು ಸಕ್ ಮಾಡಿಕೊಂಡು ಅದನ್ನು ಸಕ್ ಮಾಡ್ಕೊಂಡು ಏನು ಮಾಡ್ತೈತೆ ಅಂದಾಗ ಪ್ಯೂರಿಫೈ ಮಾಡಿ ನಾರ್ಮಲ್ ಆಗಿ ಬಿಡ್ತೈತಿ ಅದರಿಂದ ಏನಪ್ಪ ಅಂದ್ರೆ ಕಲುಷಿತ ಗಾಳಿ ಮತ್ತು ಫ್ಯೂಟರ್ ಏನಪ್ಪ ಅಂದ್ರೆ ಪ್ಯೂರಿಫೈ ಆಗಿ ಹೊರಗೆ ಬರ್ತೈತಿ ಅಂತ ಹೇಳ್ತಾನೆ ಯಾಕಂದ್ರೆ ಇಲ್ಲಿ ನೋಡ್ಕೊಡ್ರಿ ದೆಲ್ಲಿಯಲ್ಲಿ ನೋಡ್ಕೊಡ್ರಿ ಎಷ್ಟು ಐ ಥಿಂಕ್ 2nd ವರ್ಷದ ದೆಲ್ಲಿ ಏನಪ್ಪ ಅಂದ್ರೆ ಮೋಸ್ಟ್ ಪೊಲ್ಯೂಟೆಡ್ ಏನಪ್ಪ ಅಂದ್ರೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಒಳಗೆ ದೆಲ್ಲಿನೂ ಮತ್ತು ಏನಪ್ಪ ಅಂದ್ರೆ ಟಾಪಲ್ಲಿ ಬಂದೈತೆ ಅಷ್ಟು ಇಲ್ಲಿ ಏರ್ ಕ್ವಾಲಿಟಿ ಹಾಳಾಗೈತೆ ಅಂತೇಳಿ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ಮಾಗ್ ಅನ್ನೋದು ರೈಟ್ ಇಲ್ಲಿ ನೋಡ್ಕೊಡ್ರಿ ಒಂದೇ ಸಮ್ ಏನಪ್ಪ ಅಂದ್ರೆ ಈ ಸಂಸ್ಥೆ ಏನು ಮಾಡ್ತೈತೆ ಅಂದಾಗ ಸಿಟಿಗಳು ಸೆಲೆಕ್ಟ್ ಮಾಡ್ತೈತೆ 5 ವರ್ಷ ಆ ಕಂಪ್ಲೀಟಾಗಿ ಏನು ಮಾಡ್ತೈತೆ ಆ ಸಿಟಿನ ಏನಪ್ಪ ಅಂದಾಗ ಏರ್ ಪ್ಯೂರಿಫೈ ಮಾಡಿಕೊಡತ್ತೆ ಇದು ಸಂಸ್ಥೆ ನೋಡ್ಕೊಡ್ರಿ ಸ್ಥಾಪನೆ ಆಗಿದ್ದು 1961 ಇದರ ಕೇಂದ್ರ ಕಚೇರಿ ಏನಪ್ಪ ಅಂದ್ರೆ ವಾಷಿಂಗ್ಟನ್ ಡಿ ಸಿಯಲ್ಲಿದೆ ಸೊ ಸ್ಥಾಪಕ ಬೇಕಾದ್ರೆ ನೋಡ್ಕೊಡ್ರಿ ಇಲ್ಲ ತಂದು ಯೂಸ್ ಇಲ್ಲ ಜಾನ್ ಎಫ್ ಕೆನಡಿ ಅಂತೇಳಿ ಆದರೆ ನಿಮ್ಮ ಎಕ್ಸಾಮ್ಗೆ ಏನಪ್ಪ ಅಂದ್ರೆ ಒಂದು ಏನಪ್ಪ ಅಂದ್ರೆ ಇತ್ತೀಚೆಗೆ ಯಾವುದಂತ ಕೇಳ್ಬೋದು ಪ್ಲಸ್ 2011 ಏನಪ್ಪ ಅಂದ್ರೆ ಅಕ್ಟೋಬರಲ್ಲಿ ಏನಪ್ಪ ಅಂದ್ರೆ ಸ್ವಚ್ಛ ಭಾರತ ಅಭಿಯಾನಲ್ಲಿ ಯಾವ ಸಿಟಿ ಅಂತ ಬರ್ಬೋದು ಈಗ 2020 ಇಂದೋರ್ ಇದೆ 2021 ಪಬ್ಲಿಷ್ ಆಗ್ಬೋದು ಅಕ್ಟೋಬರ್ಕಿನ ಮುಂಚೆ ಯಾರು ಎಕ್ಸಾಮ್ ಬರ್ತಿರಲ್ಲ 2022 ಅಂತ ಕೇಳ್ತಾನೆ ಅಕ್ಟೋಬರ್ ಆದಮೇಲೆ ಏನು ಪರೀಕ್ಷೆ ಬರ್ತಲ್ಲ 2021 ಹೊಸದಾಗಿ ಘೋಷಣೆ ಆದರೆ ಮೀನ್ಸ್ ಇಂದೋರ್ ಬಿಟ್ಟು ಯಾವ್ದಕ್ಕಾರ ಬಂತಂದ್ರೆ ಅದನ್ನು ಕೇಳ್ತಾನೆ ಹೇಳ್ತಾನೆ ಇಂದೋರ್ನು ಕೇಳ್ತಾನೆ ಓಕೆ ರೈಟ್ ಸೊ ಇಲ್ಲಿ ನೋಡ್ಕೊಡ್ರಿ ನಾ ಫಸ್ಟಿಗೆ ಹೇಳಿದೆ ನಿಮ್ಗೆ ಒನ್ ಆಫ್ ದ ಎವರ್ ಗ್ರೀನ್ ಏರಿಯಾ ಏನಪ್ಪ ಅಂದ್ರೆ ಎವರ್ ಗ್ರೀನ್ ಏರಿಯಾ ಅಂದ್ರೆ ಹುಲಿ ಅಂತ ಹೇಳಿದ್ದೇನೆ ಪ್ರತಿ ಸಲ ಹುಲಿ ಬಗ್ಗೆ ಅಪ್ಡೇಟ್ ಬಂದೇ ಬರ್ತವೆ ಪ್ಲಸ್ ಇಲ್ಲಿ ನೋಡ್ಕೊಡ್ರಿ ಏನು ಹೇಳಿದ್ದಾರೆ ನೋಡ್ಕೊಡ್ಲಿ ಭಾರತದ ಒಟ್ಟು 14 ಹುಲಿ ಮೀಸಲು ಪ್ರದೇಶಗಳಿಗೆ ಸುರಕ್ಷಣಾ ಭರವಸೆ ಹುಲಿ ಗುಣಮಟ್ಟ ಅಂದಾಗ ಸೊ ಕನ್ಸರ್ವೇಷನ್ ಅಶ್ಯೂರ್ಡ್ ಟೈಗರ್ ಸ್ಟ್ಯಾಂಡರ್ಡ್ ಅಂತೇಳಿ ಸೊ ಪ್ಲೀಸ್ ನೆನ್ಪಿಟ್ಕೊಡಿ ಇಲ್ಲೇ ಇದೆ ನೋಡ್ಕೊಡ್ರಿ ಕ್ಯಾಟ್ಸ್ ಅಂತ ಏನಪ್ಪ ಅಂದಾಗ ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಮಾಡತ್ತಾರೆ ಅಂದಾಗ ಹುಲಿಗಳ ಸಂರಕ್ಷಣೆಗೆ ಏನಪ್ಪ ಅಂದಾಗ ಆಬ್ವಿಯಸ್ಲಿ ಫಂಡ್ ಬೇಕಲ್ರಿ ಯಾರ ಕೆಲಸ ಮಾಡ್ಬೇಕಂದ್ರೆ ಪ್ಲಸ್ ಈ ಏರಿಯಾಕ್ಕೆ ನಾವು ಕೊಡ್ತೀನಪ್ಪ ಅಂದಾಗ ಆಬ್ವಿಯಸ್ಲಿ ಅಲ್ಲಿ ಚಲೋ ವ್ಯವಸ್ಥಾಪಕರು ಮತ್ತು ವ್ಯವಸ್ಥೆ ಸರಿಯಾಗಿತ್ತಂದ್ರಪ್ಪ ಪ್ರೊಟೆಕ್ಟ್ ಮಾಡ್ತಾ ಇದ್ರೆ ಆಬ್ವಿಯಸ್ಲಿ ಏನು ಹೇಳ್ತೀನಿ ಅಲ್ಲಿ ನಾ ದುಡ್ಡು ಕೊಡೋಕೆ ಏನು ಪ್ರಾಬ್ಲಮ್ ಇಲ್ಲಪ್ಪ ಅಂತ ಹೇಳ್ತೀನಿ ಅದೇ ಥರ ಏನಪ್ಪ ಅಂದಾಗ ಅಂತಾರಾಷ್ಟ್ರೀಯದಲ್ಲಿ ಏನಪ್ಪ ಒಂದು ಸಂಸ್ಥೆ ಏನು ಮಾಡುತ್ತೆ ಅಂದಾಗ ಕನ್ಸರ್ವೇಷನ್ ಅಶ್ಯೂರ್ಡ್ ಟೈಗರ್ ಸ್ಟ್ಯಾಂಡರ್ಡ್ ಅಂತ ಏನಪ್ಪ ಅಂದ್ರೆ ಒಂದು ದರ್ಜೆ ಕೊಡ್ತೈತಿ ಏನಪ್ಪ ಅಂದಾಗ ಹೌದಪ್ಪ ಇಲ್ಲಿ ಇಂಪ್ರೂವ್ ಮಾಡತ್ರ ಇಲ್ಲಿಗೆ ನಾ ಭಾಳ ಫೋಕಸ್ ಮಾಡ್ತೀನಿ ಇಲ್ಲಿ ಏನೇ ಆದರೂ ನಾನು ಏನಪ್ಪ ಅಂದ್ರೆ ಸ್ಟ್ಯಾಂಡರ್ಡ್ ಇಟ್ ಮೀನ್ಸ್ ಒಂದು ಹುಲಿ ಸ್ಟ್ಯಾಂಡರ್ಡ್ ನಾ ಮೇಂಟೈನ್ ಮಾಡಂತೇಳಿ ಒಂದು ಸಂಸ್ಥೆ ಮಾಡ್ದೈತೆ ಅದಕ್ಕೆ ಏನಂತಾರೆ ಸೊ ಫುಲ್ ಫಾರ್ಮ್ ಕೇಳ್ಬೋದು ಕ್ಯಾಟ್ಸ್ ಅಂದ್ರೆ ಏನಪ್ಪ ಅಂದ್ರೆ ಕನ್ಸರ್ವೇಷನ್ ಅಶ್ಯೂರ್ ಟೈಗರ್ ಸ್ಟ್ಯಾಂಡರ್ಡ್ ಅಂತೀವಿ ಇಲ್ಲಿ ನೋಡ್ಕೊಡ್ರಿ 14 ಅದವು ಅಂದಾಗ ಸೊ ಪ್ಲೀಸ್ ನೆನ್ಪಿಟ್ಟು ಒಂದು ಟಾಪಿಕ್ ನೆನ್ಪಿಟ್ಕೊಡ್ರಿ ನಿನ್ನೆ ಹೇಳಿದೆ ನಾ ಹುಲಿ ಹೇಳಬೇಕಾದ್ರೆ ರಾಷ್ಟ್ರೀಯ ಉದ್ಯಾನವನ ಏನಪ್ಪ ಅಂದ್ರೆ 106 ಇದವು ಹುಲಿ ಮೀಸಲು ಪ್ರದೇಶ ಏನಪ್ಪ ಅಂದಾಗ 52 ಇದು ಸೊ ಇಲ್ಲಿ ನೋಡ್ಕೊಡ್ರಿ ಭಾರತದಲ್ಲಿ ಒಟ್ಟು ರಾಷ್ಟ್ರೀಯ ಉದ್ಯಾನ 106 ಇದವು ಒಟ್ಟು ಹುಲಿ ಮೀಸಲು ಪ್ರದೇಶ 52 ಇದು ಈ 52ರೊಳಗೆ ಏನಪ್ಪ ಅಂದ್ರೆ 14ಕ್ಕೆ ಏನು ಮಾಡಿದಾರೆ ಅಂದ್ರೆ 14ಕ್ಕೆ ಏನು ಕೊಟ್ಟಿದ್ದಾರೆ ಅಂದಾಗ ಕ್ಯಾಟ್ಸನ್ನು ದರ್ಜೆ ಕೊಟ್ಟಿದ್ದಾರೆ ಸೊ ಈಗ ನೋಡ್ಕೊಡ್ರಿ 52ಕ್ಕೆ 50 ಬ್ಯಾಡ್ ಬ್ಯಾಟ್ ಹೊಡಿಬೇಡ್ರಿ ಅಂತೇಳಿ ನಾ ಏನಿದ್ದೀನಿ ಯಾವ ಸುದ್ದಿಯಲ್ಲಿ ಬರ್ತಾವೆ ಅವನಷ್ಟೇ ನೋಡ್ಕೊಡಿರ್ತೇನೆ ಪ್ಲಸ್ ಇಲ್ಲೇನಾಗೈತೆ ಅಂದಾಗ ಇದೊಂದು ರಾಷ್ಟ್ರೀಯ ಉದ್ಯಾನವನ ಐತೆ ಅಂದ್ರೆ ರಾಷ್ಟ್ರೀಯ ಉದ್ಯಾನ ಏನಪ್ಪ ಅಂದ್ರೆ ಈ ಸಂರಕ್ಷಣಾ ಪ್ರದೇಶದಲ್ಲಿ ರಾಷ್ಟ್ರೀಯ ಉದ್ಯಾನದಲ್ಲಿ ಒಂದು ಭಾಗದಲ್ಲಿ ಅಷ್ಟೇ ಹುಲಿಗಳ ಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ ಅಂದಾಗ ಈ ಸಂರಕ್ಷಣಾ ಪ್ರದೇಶ ಈ ಹುಲಿಗಳ ಸಂಖ್ಯೆಗೆ ಹೆಚ್ಚಿಗೆ ಮಾಡತೈತೆ ಅಂತ ಏನು ಮಾಡ್ತಾರೆ ಅಂದಾಗ ಇದು ಲಕ್ಷ್ಮಿ ಎಕ್ಸಾಂಪಲ್ ಬಂಡೀಪುರ ಅನ್ಕೊಡ್ರಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನದಲ್ಲಿ ಒಂದು ಭಾಗ ಅಲ್ಲಿ ಹುಲಿ ಇದೆ ಅಂದಾಗ ಇದನ್ನೇನು ಮಾಡ್ತಾರೆ ಬಂಡೀಪುರ ಹುಲಿ ಮೀಸಲು ಪ್ರದೇಶ ಅಂತ ಮಾಡ್ತಾರೆ ಅದಕ್ಕೆ ನೋಡ್ಕೊಡ್ರಿ ಎಲ್ಲ ಹುಲಿ ಮೀಸಲು ಪ್ರದೇಶಗಳಲ್ಲಿ ಏನಾಗಿರ್ತೈತೆ ಅಂದಾಗ ಐದರ್ ಏನಪ್ಪ ಅಂದ್ರೆ ಒಂದು ನ್ಯಾಷನಲ್ ಪಾರ್ಕರ್ ಆಗಿರ್ತೈತಿ ಇಲ್ಲಂತಂದ್ರೆ ಏನಪ್ಪ ಅಂದ್ರೆ ವನ್ಯಜೀವಿ ಅಭಯಾರಣ್ಯ ವೈಲ್ಡ್ ಲೈಫ್ ಸೆಂಚುರಿ ಇರ್ತೈತೆ ಅಂದಾಗ ಈ 14ಕ್ಕೆ 14 ನೀವು ಕರೆಕ್ಟಾಗಿ ನೋಡ್ಕೊಡ್ರಿ 52ರಲ್ಲಿ ಏನಪ್ಪ ಅಂದ್ರೆ ಬರೀ 14 ನೆನ್ಪಿಟ್ಕೊಂಡಿದ್ದಂಗೆ ನೋಡ್ಕೊಡ್ರಿ ನೋಡ್ಕೊಡ್ರಿ ಎಷ್ಟು ಲಾಜಿಕ್ ಇದೆ ನೋಡ್ಕೊಡ್ರಿ ಅಸ್ಸಾಂ
ಮಾನಸ್ ಕೂಡ ನ್ಯೂಸಲ್ಲಿ ಇರ್ತೈತಿ, ಕಾಜಿರಂಗನ ಇರ್ತೈತಿ, ಊರಂಗ ಇರ್ತೈತಿ. ಓಕೆ, ಒಂದಾಯ್ತು. 14, 14 ನೋಡ್ಕೊಡ್ರಿ. ಇವು ಪ್ರತಿಯೊಂದು ಇಂಡಿವಿಜುವಲ್ ಕರೆಂಟ್ ಅಫೇರ್ಸಲ್ಲೇ ಅದು. ಪ್ಲಸ್ ಇವು ಬರೀ ಹುಲಿ ಮೀಸಲು ಪ್ರದೇಶಗಳು ಅಷ್ಟೇ ಅಲ್ಲ, ಇವುಗಳು ಏನಪ್ಪ ರಾಷ್ಟ್ರೀಯ ಉದ್ಯಾನಗಳು. ಅದು ಮಾನಸ್ ಏನಪ್ಪ ರಾಷ್ಟ್ರೀಯ ಉದ್ಯಾನ ಐತಿ, ಕಾಜಿರಂಗ ನ್ಯಾಷನಲ್ ಪಾರ್ಕ್ ಐತಿ, ಊರಂಗ ಕೂಡ ನ್ಯಾಷನಲ್ ಪಾರ್ಕ್ ಐತಿ ಅಂದಾಗ ಈ ನ್ಯಾಷನಲ್ ಪಾರ್ಕ್ ಭಾಗದಲ್ಲಿ ಒಂದು ಭಾಗದಲ್ಲಿ ಏನಪ್ಪ ಅಂದಾಗ ಹುಲಿ ಮೀಸಲು ಪ್ರದೇಶ ಮಾಡಿರ್ತಾರ. ಈ 14ಕ್ಕೆ ಏನಪ್ಪ ಅಂದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕ್ಯಾಟ್ ಅಡಿಯಲ್ಲಿ ಗುರುತಿಸಿದಾರ ಅಂದಾಗ ನಿಮ್ಗೆ 52 ಕ್ಕೆ 52 ರ್ಯಾಂಡಮ್ ಕೇಳಲ್ಲ, ಇಂಡೈರೆಕ್ಟ್ ಆಗಿ ರಾಷ್ಟ್ರೀಯ ಉದ್ಯಾನ ಕೇಳುವುದಿಲ್ಲ, ಹುಲಿ ಮೀಸಲು ಪ್ರದೇಶ. ನೆಕ್ಸ್ಟ್ ನೋಡ್ಕೊಡ್ರಿ, ಮಧ್ಯಪ್ರದೇಶ ಸತ್ಪುರ್. ಐ ಥಿಂಕ್ ನಿನ್ನೆ ಮಾಡಿದ್ರಿಂದ ಸತ್ಪುರ್ ಟೈಗರ್ ರಿಸರ್ವ್ಗೆ ಏನಪ್ಪ ಅಂದಾಗ ಅರ್ತ್ ಹೀರೋ, ಅರ್ತ್ ಹೀರೋ ಅಂತೇಳಿ ಏನಪ್ಪ ಅಂದ್ರೆ ಸ್ಕಾಟ್ಲ್ಯಾಂಡ್ ಒಂದು ಬ್ಯಾಕ್ ಏನಪ್ಪ ಅಂದ್ರೆ ನ್ಯಾಟ್ ವೆಸ್ಟ್ ಗ್ರೂಪ್ ಇರೋರು ಏನಪ್ಪ ಅಂದ್ರೆ ಸತ್ಪುರಗೆ ಅರ್ತ್ ಹೀರೋ ಅಂತ ಪ್ರಶಸ್ತಿ ಕೊಟ್ಟು ನೋಡು, ಅದಕ್ಕೆ ನೋಡ್ಕೊಡು. ಸತ್ಪುರಲ್ಲಿ ಏನಪ್ಪ ನಿನ್ನೆ ಕರೆಂಟ್ ಅಫೇರ್ಸ್ ಐತಿ ಮತ್ತು ಇವತ್ತಿಂದ ಐತಿ. ನೆಕ್ಸ್ಟ್ ಕನ ಏನಪ್ಪ ಅಂದಾಗ ಅಲ್ಲಿ ಕೂಡ ಏನಪ್ಪ ಅಂದ್ರೆ ಹುಲಿ ಮೀ ಏನಪ್ಪ ಅಂದ್ರೆ ಟ್ರಾನ್ಸ್ಫರ್ ಮಾಡೋಕೆ ನ್ಯೂಸ್ ಬಂದಿತ್ತು. ಪನ್ನ ಏನಪ್ಪ ಅಂದಾಗ ಬಿಕಾಸ್ ಆಫ್ ಕೇನ್ ಬೆಟ್ವಾ ನದಿಯ ಜೋಡಣೆಯಲ್ಲಿ ಏನಪ್ಪ ಅಂದ್ರೆ ಪನ್ನ ಏನಪ್ಪ ರಾಷ್ಟ್ರೀಯ ಉದ್ಯಾನ ನೀರಲ್ಲಿ ಇರ್ತೈತಿ ಅಂದ್ರೆ. ನೆಕ್ಸ್ಟ್ ಡೈಮಂಡ್ ಮೈನಿಂಗ್, ಡೈಮಂಡ್ ಮೈನಿಂಗ್ ಈ ಮಧ್ಯಪ್ರದೇಶದಲ್ಲಿ ಏನಪ್ಪ ಅಂದಾಗ 700,000 ಚಿಲ್ಲರ್ ಗಿಡಗಳನ್ನು ಕಡಿತಾ ಇದ್ರಿಂದ ಅಲ್ಲಿ ಕೂಡ ಪನ್ನ ಹುಲಿ ಮೀಸಲ ಪ್ರದೇಶ ತೊಂದರೆಯಲ್ಲಿ ಇದೆ ಅಂತ ಹೇಳ್ತಾರೆ. ಸೊ ಎಲ್ಲ ಸುದ್ದಿಯಲ್ಲಿ ಇದ್ದಿದ್ವಾ, ಅದಕ್ಕೇನು ಕೊಟ್ರಂದ 14 ಹುಲಿ ಅಂದಾಗ ಅದಕ್ಕೆ ಐತಲ್ಲ ಸ್ವಲ್ಪ ಕರೆಂಟ್ ಅಫೇರ್ಸ್ನ ಟಾಪಿಕ್ ವೈಸ್ ಇಟ್ಕೊಡ್ರಿ. ನೆಕ್ಸ್ಟ್ ನೋಡ್ಕೊಡ್ರಿ, ತಮಿಳ್ನಾಡು ಕೊಡ್ರಿ, ಮಧುಮಲೈ ಮತ್ತು ಅಣ್ಣಾಮಲೈ. ಮಧುಮಲೈ ಮತ್ತು ಅಣ್ಣಾಮಲೈ ಅಂದಾಗ ಈ ತಮಿಳ್ನಾಡಲ್ಲೇ ಭಾರತದ 51ನೇದು ಏನಪ್ಪ ಅಂದ್ರೆ ತಮಿಳ್ನಾಡಲ್ಲೇ ಭಾರತದ 51ನೇದು ಏನಪ್ಪ ಅಂದ್ರೆ ಹುಲಿ ಮೀಸಲು ಪ್ರದೇಶ ಆಗಿದೆ. ಮೀನ್ಸ್ ಶ್ರೀವಿಲ್ಲಿಪುತ್ತೂರು ಮತ್ತು ಮೇಘಮಲೈ ಏನಪ್ಪ ಭಾರತದ 51ನೇ ಹುಲಿ ಮೀಸಲು ಪ್ರದೇಶ ಯಾವ ರಾಜ್ಯ? ತಮಿಳ್ನಾಡು ಹೇಳ್ತಿ. ಆ ತಮಿಳ್ನಾಡಲ್ಲಿ ಮತ್ತೆರಡೋದು ಏನಪ್ಪ ಅಂದ್ರೆ ಮಧುಮಲೈ ಮತ್ತು ಅಣ್ಣಾಮಲೈ ಏನಪ್ಪ ಅಂದ್ರೆ 14ರಲ್ಲಿ ಇಲ್ಲಿ ಗುರುತಿಸಿದೆ. ನೆಕ್ಸ್ಟ್ ನೋಡ್ಕೊಡ್ರಿ, ಮಹಾರಾಷ್ಟ್ರದಲ್ಲಿ ಪೆಂಚ್ ಅಂತದೆ, ಬಿಹಾರದಲ್ಲಿ ವಾಲ್ಮೀಕಿ. ಇಲ್ಲಿ ನೋಡ್ಕೊಡ್ರಿ, ಒಂದು ಲಾಜಿಕ್ ನೆನ್ಪಿಟ್ಕೊಡ್ರಿ, ಯಾವ ಯಾವ ರಾಜ್ಯದಲ್ಲಿ ಒಂದೇ ಹುಲಿ ಮೀಸಲು ಪ್ರದೇಶ, ಸಾರಿ ಒಂದೇ ರಾಷ್ಟ್ರೀಯ ಉದ್ಯಾನದವಲ್ಲ ಅವನು ಫಿಕ್ಸ್ ಕೇತನ್ಬೇಕಾದ್ರೆ PSI ಪೇಪರ್ ತೆಗೆದು ನೋಡ್ಕೊಡ್ರಿ. ಇಲ್ಲಿ ನೋಡ್ಕೊಡ್ರಿ, PSI ಪೇಪರ್ಗಳು ನೋಡ್ಕೊಡ್ರಿ. ಒಂದು ಬಿಹಾರ ಕೇಳ್ತಾನೆ, UPಲ್ಲೇ ಕೇಳ್ತದೆ. ಮೀನ್ಸ್ ವಾಲ್ಮೀಕಿ ರಾಷ್ಟ್ರೀಯ ಉದ್ಯಾನನ ಯಾವಲ್ಲಿ ಐತಿ? ಇಲ್ಲತಂದ್ರೆ ಬಿಹಾರದಲ್ಲಿರುವುದು ಯಾವ ರಾಷ್ಟ್ರೀಯ ಉದ್ಯಾನ ಅಂತ ಕೇಳ್ತಾನೆ. ಉತ್ತರ ಪ್ರದೇಶದಲ್ಲಿ ಯಾವುದು? ಬಿಹಾರಿ ಅಂದಾಗ ಎಲ್ಲೆಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಏನಪ್ಪ ಅಂದ್ರೆ ಬರೀ ಒಂದೇ ರಾಷ್ಟ್ರೀಯ ಉದ್ಯಾನ ಅಥವಾ ಮೀಸಲು ಪ್ರದೇಶದಲ್ಲಿ ಅದನ್ನು ಫಿಕ್ಸ್ ಕೇಳತ್ತಾನೆ ಅಂದಾಗ ಈ 14ರಲ್ಲಿ ನೋಡ್ಕೊಡ್ರಿ, ಬಿಹಾರದಲ್ಲಿ ಏನಪ್ಪ ಅಂದ್ರೆ ಒಂದೇ ಒಂದು ರಾಷ್ಟ್ರೀಯ ಉದ್ಯಾನ ಐತಿ, ವಾಲ್ಮೀಕಿ ಕೂಡ ಸೇರಿಸಿದ್ರ. ಇದು ನೋಡ್ಕೊಡ್ರಿ, ವಾಲ್ಮೀಕಿ ಅನ್ನೋದೇನಪ್ಪ ರಾಷ್ಟ್ರೀಯ ಉದ್ಯಾನವೂ ಐತಿ, ಹುಲಿ ಮೀಸಲು ಪ್ರದೇಶನೂ ಐತಿ. ನೆಕ್ಸ್ಟ್ ಉತ್ತರ ಪ್ರದೇಶ, ಉತ್ತರ ಪ್ರದೇಶದಲ್ಲಿ ನೋಡ್ಕೊಡ್ರಿ, ದುಧ್ವಾ ಏನಪ್ಪ ಅಂದ್ರೆ ರಾಷ್ಟ್ರೀಯ ಉದ್ಯಾನವನ ಐತಿ ಮತ್ತು ಹುಲಿ ಮೀಸಲು ಪ್ರದೇಶ. ಮೀನ್ಸ್ ಒಂದೇದವ್ರಿ. ನೆಕ್ಸ್ಟ್ ನೋಡ್ಕೊಡ್ರಿ, ಪಶ್ಚಿಮ ಬಂಗಾಳ ಸುಂದರ್ಬನ್. ಸುಂದರ್ಬನ್ದಲ್ಲಿ ಏನಪ್ಪ ಅಂದಾಗ ನಮ್ಮ ರಾಷ್ಟ್ರೀಯ ಪ್ರಾಣಿ ರಾಯಲ್ ಬೆಂಗಾಲ್ ಟೈಗರ್ ಇದೆ. ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ, ಸುಂದರ್ಬನ್ನಲ್ಲಿ ಏನಪ್ಪ ಅಂದ್ರೆ ಭಾರತದ ರಾಷ್ಟ್ರೀಯ ಪ್ರಾಣಿ 1973ರಲ್ಲಿ ಘೋಷಣೆ ಮಾಡ್ತು ಭಾರತ ಸರ್ಕಾರ. ರಾಯಲ್ ಬೆಂಗಾಲ್ ಟೈಗರ್ ಎಲ್ಲಿದೆಪ್ಪ ಅಂದಾಗ ಸುಂದರ್ಬನ್ನಲ್ಲಿದೆ. ಸುಂದರ್ಬನ್ ಎಲ್ಲಿದೆಪ್ಪ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿದೆ. ಭಾರತದಲ್ಲಿ ಅತಿ ಹೆಚ್ಚು ಏನಪ್ಪ ಅಂದ್ರೆ ಮ್ಯಾಂಗ್ರೋವ್ ಮರಗಳು ಇರೋದು ಏನಪ್ಪ ಅಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ಮ್ಯಾಂಗ್ರೋವ್ ಮರಗಳು ಎಲ್ಲಿದಪ್ಪ ಅಂದ್ರೆ ಸುಂದರ್ಬನ್ನಲ್ಲಿದವು. ಸುಂದರ್ಬನ್ನಲ್ಲಿ ಈ ಸುಂದರ್ಬನ್ ಏನಪ್ಪ ಅಂದ್ರೆ ಹೂಗ್ಲಿ ನದಿಯ ದಂಡೆ ಮೇಲೆ ಐತಿ. ಹೂಗ್ಲಿ ನದಿ ಏನಪ್ಪ ಅಂದಾಗ ಗಂಗಾ ನದಿ ಬಾಂಗ್ಲಾದೇಶದಲ್ಲಿ ಹೋಗಿ ಏನಪ್ಪ ಅಂದಾಗ ಪದ್ಮಾ ನದಿ ಆಗುತ್ತೆ. ಅದರದೇ ಒಂದು ಪಾರ್ಟ್ ಏನಪ್ಪ ಅಂದಾಗ ಪಶ್ಚಿಮ ಬಂಗಾಳದ ಹರಿದಾಗ ಪಶ್ಚಿಮ ಬಂಗಾಳದಲ್ಲಿ ಗಂಗಾ ನದಿ ಏನಪ್ಪ ಹೂಗ್ಲಿ ನದಿ ಅಂತಾರ. ಸೊ ಪ್ಲೀಸ್ ನೆನಪಿಟ್ಕೊಳ್ರಿ. ನೆಕ್ಸ್ಟ್ ಕೇರಳ, ಕೇರಳದ ಯಾವುದೈತಿ ಬಂದಾಗ ಪರಂಬಿಕಲಂ ಅಂತೈತಿ, ಪರಂಬಿಕಲಂ ಅಂತೈತಿ. ಸೊ ಇದರಲ್ಲಿ ನೋಡ್ಕೊಡ್ಲೆ, ಸೊ ಇವು ಯಾವುದವಲ್ಲ ಇನ್ನು ಸ್ವಲ್ಪ ಸ್ಕ್ರೀನ್ಶಾಟ್ ಇಟ್ಕೊಳ್ರಿ. ಇಲ್ಲಿ ನೋಡ್ಕೊಡ್ರಿ, ಇದರಲ್ಲೇ ಕೇಳ್ತಾನೆ, ಒಂದು ಮಿಸ್ ಆಗಿದೆ ಅಲ್ಲಿ, ಒಂದು ಮಿಸ್ ಆಗಿದೆ. ಸೊ ಪ್ಲೀಸ್ ನೆನ್ಪಿಟ್ಕೊಳ್ರಿ, ಕರ್ನಾಟಕದ್ದು, ಕರ್ನಾಟಕದ್ದು ಏನಪ್ಪ ಅಂದ್ರೆ ಬಂಡೀಪುರ ಕೂಡ ಸೆಲೆಕ್ಟ್ ಆಗಿದೆ ಇದರಲ್ಲಿ. ಸೊ ಪ್ಲೀಸ್ ನೋಡ್ಕೊಡ್ರಿ, ಸಾರಿ ಒಂದು ಮಿಸ್ಟೇಕ್ ಆಗಿದೆ. ಇಲ್ಲಿ ನೋಡ್ಕೊಡ್ರಿ, 14ರಲ್ಲಿ ಏನಪ್ಪ ಅಂದ್ರೆ 14ರಲ್ಲಿ ಅಸ್ಸಾಂ, ಮಧ್ಯಪ್ರದೇಶ, ತಮಿಳುನಾಡು, ಮಹಾರಾಷ್ಟ್ರ, ಬಿಹಾರ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಕೇರಳ ಪ್ಲಸ್ ಕರ್ನಾಟಕದ್ದು ಕೂಡ ಒಂದು ಏನಪ್ಪ ಅಂದ್ರೆ ಬಂಡೀಪುರ ಹುಲಿ ಮೀಸಲು ಪ್ರದೇಶನ ಕೂಡ ಏನಪ್ಪ ಸೆಲೆಕ್ಟ್ ಮಾಡಿದ್ರೆ. ಐ ಹೋಪ್ ಇವನ್ನೆಲ್ಲ ಏನಪ್ಪ ಅಂದ್ರೆ ಒನ್ ಟೈಮ್ ನೀವು ಅದಕ್ಕೆ ಆಯ್ತಲ್ಲ ಹುಲಿಗಳು ಅಂತ ಮತ್ತು ರಾಷ್ಟ್ರೀಯ ಉದ್ಯಾನಗಳು ಇವನ್ನೆಲ್ಲ ಏನಪ್ಪ ಅಂದ್ರೆ ಒಂದು ಸಪ್ರೇಟ್ ಪೇಜ್ ಮಾಡಿರಂದಿದೆ. ಇವಾಗ ನೋಡ್ಕೊಡ್ರಿ, ಇವೆಲ್ಲೇನಪ್ಪ ಅಂದ್ರೆ ಈ ಹುಲಿ ಮೀಸಲು ಪ್ರದೇಶ 52ರೊಳಗೋದು ಪ್ಲಸ್ ಏನಪ್ಪ ಅಂದ್ರೆ ರಾಷ್ಟ್ರೀಯ ಉದ್ಯಾನವನ 106ರಲ್ಲಿ ಅದೊಂದಾಗ ಯಾವ ಕಡೆ ಬರೆದ್ರೂ ಪರವಾಗಿಲ್ಲ. ಇವನು ಬಿಟ್ಟರೆ ಏನಪ್ಪ ನಿಮ್ಮ ಪರೀಕ್ಷೆಯಲ್ಲಿ ರ್ಯಾಂಡಮ್ ಆಗಿ ಕೇಳಲ್ಲ. ಈ ಹೊಂದಿಸಿ ಬರೀ ಕೇಳಬೇಕಾದ್ರೂ ಇವನ್ನೇ ಆ್ಯಡ್ ಮಾಡಿರ್ತಾನೆ. ನೆಕ್ಸ್ಟ್ ಏನಪ್ಪ ಮೀಸಲು ಇದು ಕೂಡ ಇವನ್ನೇ ಆ್ಯಡ್ ಮಾಡಿರ್ತಾನೆ. ಐ ಹೋಪ್ ಆ್ಯಡ್ ಮಾಡ್ಕೊತೀರಿ. ಐ ಹೋಪ್ ಇವಾಗ ಅರ್ಥ ಆಗಿದೆ ಅನ್ಕೋತೀನಿ. ಟಾಪಿಕ್ಸ್ನ ಯಾಕೆ ರಪ್ಸ್ ಏನಪ್ಪ ಅಂದ್ರೆ ಇಂಡಿವಿಜುವಲ್ ಆಗಿ ನೋಡ್ಕೋಬೇಕು ಹೊರತು ಡೇಟ್ ವೈಸ್ ನೋಡ್ಕೋಬಾರ್ದು. ರೈಟ್.
ರೈಟ್. ಇಲ್ಲಿ ನೋಡ್ಕೊಡ್ರಿ ಸ್ಮಾಲ್ ಒಂದೇ ಟಾಪಿಕ್ ಇದೆ ಇಲ್ಲಿ. ಇಲ್ಲಿ ನೋಡ್ಕೊಡ್ರಿ ಕಾಪ್ 26 ಓಕೆ ಮೀನ್ಸ್ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 26 ಏನಪ್ಪಾ ಎಲ್ಲಿ ನಡೆಯೋದಿದೆ ಅಂದಾಗ ಗ್ಲಾಸ್ಗೋ ಯು ಕೆದಲ್ಲಿ ನಡೆಯಿದೆ ಮೀನ್ಸ್ ಸ್ಕಾಟ್ಲ್ಯಾಂಡ್ ಯು ಕೆದಲ್ಲಿ ಬರ್ತೈತೆ ಅಂದಾಗ ಇಲ್ಲಿ ನೋಡ್ಕೊಡ್ರಿ ಇಲ್ಲಿ ಈ ಟೈಟಲ್ ಅರ್ಥ ಮಾಡಿಸ್ಬೇಕಾಯ್ತು ನನಗೆ ಅಂತಾರೆ. 12 ನವೆಂಬರ್ 2021 ನಡೆಯೋದಿದೆ ಆದರೆ ಇಲ್ಲಿ ಏನು ಹಾಕಿದ್ರೆ ನೋಡ್ಕೊಡ್ರಿ ಇನ್ ಪಾರ್ಟ್ನರ್ಶಿಪ್ ವಿತ್ ಇಟಲಿ ಆ ಟೈಟಲ್ ಒಳಗೆ ಅವರು ಏನಪ್ಪಾರ ಲೋಗೋಲಿ ಏನು ಹಾಕಿದ್ದಾರೆ ನೋಡ್ರಿ 2021 ಕಾಪ್ 26 ಅಂದಾಗ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅನ್ನೋದು ಆಯಿತು. ಐ ಹೋಪ್ ಲಾಸ್ಟ್ ವಿಡಿಯೋ ನೋಡಿರ್ಬೋದು ನೀವು ಯುನೈಟೆಡ್ ನೇಷನ್ ಕ್ಲೈಮೇಟ್ ಚೇಂಜ್ ಅಂತಿದೆ ಯುನೈಟೆಡ್ ನೇಷನ್ ಫ್ರೇಮ್ ವರ್ಕ್ ಆನ್ ಕನ್ವೆನ್ಷನ್ ಟು ಕ್ಲೈಮೇಟ್ ಚೇಂಜ್ ಅಂತೇಳಿ ಏನಪ್ಪ ಅಂದಾಗ 1995 ಏನಪ್ಪ ಅಂದ್ರೆ ಹವಾಮಾನ ಬದಲಾವಣೆಗೆ ಹವಾಮಾನ ಕುರಿತಾದಂಥ ಚರ್ಚೆ ಮಾಡೋಕೆ ಸ್ಟಾರ್ಟ್ ಮಾಡಿದರು. ಇದರದೇ ಮೀಟಿಂಗ್ ಏನಪ್ಪ ಅಂದ್ರೆ ಇವ್ರು ಏನು ಮೀಟಿಂಗ್ ಸೇರ್ತಾರಲ್ಲ ಇದಕ್ಕೆ ಏನಾದ್ರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅನ್ನ ಆಗುತ್ತೆ. ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 1 ಇಂದ ಹಿಡ್ಕೊಂಡು ನಮ್ಮ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಅಂದ್ರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 2015 ಏನಾಗಿತ್ತು ಅಂದಾಗ ಪ್ಯಾರಿಸ್ ಒಪ್ಪಂದ. ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಎಷ್ಟೋ ಪರೀಕ್ಷೆಯಲ್ಲಿ ಕೇಳ್ತಾನೆ ಪ್ಯಾರಿಸ್ ಒಪ್ಪಂದ ಯಾವ ಸಂಬಂಧ ಪ್ಯಾರಿಸ್ ಒಪ್ಪಂದ ಅಂದರೆ ಕಾನ್ಫರೆನ್ಸ್ ಆಫ್ ಪಾರ್ಟಿ ಎಷ್ಟನೇದ್ದು ಎಲ್ಲಿ ಹೋಸ್ಟ್ ಆಗಿತ್ತು ಅಂದರೆ ಪ್ಯಾರಿಸ್ಸು. ಇದರದೇ ಏನಪ್ಪ ಅಂದ್ರೆ ಇದರದೇ ಏನಪ್ಪ ಅಂದ್ರೆ ಇವಾಗ 2020 ಆಗಬೇಕಾಯ್ತು ಪೋಸ್ಟ್ಪೋನ್ ಆಗಿ ಏನಪ್ಪ 2021 ಏನಂತಾರ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 26 ಎಲ್ಲಿ ಹೋಸ್ಟ್ ಮಾಡತ್ತಾರ ಅಂದಾಗ ಗ್ಲಾಸ್ಗೋ ಯು ಕೆದಲ್ಲಿ. ಆದರೆ ಇಲ್ಲಿ ಏನನ್ನು ಹತ್ತಾರ ನೋಡ್ರಿ ವಿತ್ ಪಾರ್ಟ್ನರ್ಶಿಪ್ ಏನಪ್ಪ ಅಂದ್ರೆ ಇಟಲಿ ಅನ್ನತ್ತಾರೆ. ಇಟಲಿ ಅನ್ನತ್ತಾರೆ ಯಾಕಂದಾಗ ಇಲ್ಲಿ ನೋಡ್ಕೊಡ್ರಿ ಪ್ರಪಂಚದಲ್ಲೇ ಅತಿ ಹೆಚ್ಚು ಹವಾಮಾನ ಬದಲಾವಣೆಗೆ ಕಾಸ್ ಮಾಡೋವೇನಪ್ಪ ಅಂದ್ರೆ ಅಭಿವೃದ್ಧಿ ಹೊಂದುತ್ತಿರೋ ಮತ್ತು ಹೊಂದಿದ ದೇಶಗಳು ಅಂದಾಗ G20 ದೇಶಗಳು. ಇಲ್ಲಿ ನೋಡ್ಕೊಡ್ರಿ ಕಾರ್ಬನ್ ಎಮಿಟರ್ಸ್ ಅಂತ ಕಾರ್ಬನ್ ಬಿಡುಗಡೆ ಮಾಡೋದ್ರ ಏನಪ್ಪ ಅಂದಾಗ ಚೀನಾ ಫಸ್ಟ್ ಐತಿ, ಸೆಕೆಂಡ್ ಅಮೇರಿಕಾ, ಥರ್ಡ್ ಭಾರತ ಐತಿ. ಇವು ಮೂರು ಏನಪ್ಪ ಅಂದಾಗ G20 ದೇಶಗಳದಂದಾಗ ಇವೆಲ್ಲ ಹವಾಮಾನ ಬದಲಾವಣೆಗೆ ಸಕ್ಸಸ್ ಆಗಬೇಕಂದಾಗ ಮೊದಲು ಈ ಏನು ಆರ್ಥಿಕ ಸಬಲವಾಗಿದ ದೇಶಗಳದಲ್ಲ G20 ದೇಶಗಳು ಏನಪ್ಪ ಅಂದಾಗ ಇವ್ರನ್ನ ಕನ್ವಿನ್ಸ್ ಮಾಡ್ಬೇಕಂದ್ರೆ G20 ಎನ್ವೈರ್ಮೆಂಟ್ ರಿಲೇಟೆಡ್ ಮೀಟಿಂಗು ಮೊನ್ನೆ ನಡೆದಿದೆ ಅಂದಾಗ ಇಂಡೈರೆಕ್ಟ್ಲಿ ಏನಪ್ಪ ಅಂದ್ರೆ 2021 G20 ಸಮ್ಮೇಳನ ಯಾರ ಅಧ್ಯಕ್ಷಲ್ಲಿ ಐತಿ ಅಂದಾಗ ಇಟಲಿ. ಅದಕ್ಕೆ ಏನು ಮಾಡತ್ತಾರ ಅಂದ್ರೆ ಫಸ್ಟಿಗೆ G20 ಜೊತೆ ಮಾತಾಡತ್ತಾರ. ಅದಕ್ಕೆ ಏನಪ್ಪ ಅಂದ್ರೆ ಇವ್ರ ಸ್ಲೋಗನಲ್ಲಿ ಮೀನ್ಸ್ ತಮ್ನಿಲಲ್ಲಿ ಏನು ಹಾಕಿದ್ರ ಅಂದಾಗ ಗ್ಲಾಸ್ಗೋದಲ್ಲಿ ನಡೆಯತಿ ಇನ್ ಪಾರ್ಟ್ನರ್ಶಿಪ್ ವಿತ್ ಇಟಲಿನೇ ಯಾಕಂದ್ರಾಗ ಇಂಡೈರೆಕ್ಟ್ಲಿ ಏನಪ್ಪ ಅಂದ್ರೆ 2021 G20 ಸಮ್ಮಿಟ್ ಇಟಲಿ ಹಾಕ್ತಾ ಇದೆ. ಆಲ್ರೆಡಿ ನೋಡ್ಕೊಡ್ರಿ ಆಲ್ರೆಡಿ ಅನೌನ್ಸ್ ಮಾಡ್ರಿ ಏನಂತಂದ್ರೆ G20 ಸಮ್ಮೇಳನ 2022 ಲೆಕ್ಕತ್ತಂದ ಭಾರತದಲ್ಲಿ ನೋಡ್ಕೊಡ್ರಿ 2023 ಅನೌನ್ಸ್ ಮಾಡಿದಾಗ G20 ಸಮ್ಮೇಳನ 2021 ಇಟಲಿ ಅಧ್ಯಕ್ಷತೆ ನಡೀತೈತಿ. ಈಗ ಆಲ್ರೆಡಿ ಚರ್ಚೆ ನಡೆದಿದೆ. 2022 ಅನ್ಪಂದಾಗ ಇಂಡೋನೇಷ್ಯಾ, 2023 ಅಂದಾಗ ಭಾರತದಲ್ಲಿ ನಡೀತೈತಿ. ಸೊ ಈ ಪಾಯಿಂಟ್ಸ್ ಆ್ಯಡ್ ಮಾಡ್ಕೊಡ್ರಿ. ಅದಕ್ಕೆ ತಮ್ಮಿಲ್ ಅರ್ಥ ಮಾಡ್ಕೊಡ್ರಿ ಇದೇನಪ್ಪ ಅಂದ್ರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಏನಪ್ಪ ಅಂದ್ರೆ ವಿತ್ ಪಾರ್ಟ್ನರ್ಶಿಪ್ ಇಟಲಿನೇ. ಯಾಕಂದಾಗ ಇಟಲಿ ಏನಪ್ಪ ಅಂದ್ರೆ 2020 G20 ಹೋಸ್ಟ್ ಮಾಡಾಕತ್ತೈತಿ. ಅದಕ್ಕೆ ಏನಪ್ಪ ಅಂದ್ರೆ ನಿಮ್ಮ ಎಕ್ಸಾಮಿನೇಷನ್ಗೆ G20 ಅನ್ನೋದು ಇಂಪಾರ್ಟೆಂಟು. 2020 ಎಲ್ಲಿ ನಡೆದಿತ್ತಪ್ಪ ಅಂದಾಗ ಸೌದಿ ಅರೇಬಿಯಾದಲ್ಲಿ ನಡೆದಿತ್ತು. ಓಕೆ, ಐ ಹೋಪ್ ಈ ಸ್ಲೋಗನ್ ನೋಡೋದ್ರಿಗೆ ಅರ್ಥ ಆಗಲಿದು. ಇನ್ ಪಾರ್ಟ್ನರ್ಶಿಪ್ ವಿತ್ ಇಟಲಿ ಯಾಕಂದ್ರೆ ಅಂದಾಗ ಇಟಲಿ 2021 G20 ಅಧಿವೇಶನದ ಅಧ್ಯಕ್ಷತೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಏನಪ್ಪ ಅಂದಾಗ ಈ ಹವಾಮಾನ ಬದಲಾವಣೆಗೆ ಈ G20 ದೇಶಗಳೇ ಕಾರಣ. ಯಾಕಂದ್ರೆ ಅತಿ ಹೆಚ್ಚು ಕಾರ್ಬನ್ ಎಮಿಟ್ ಮಾಡೋವೇ ಇವು. ರೈಟ್, ಐ ಹೋಪ್ ಒಂದಕ್ಕೊಂದು ಲಿಂಕ್ ಸಿಗ್ತಂತ. G20 2023 ಭಾರತದಲ್ಲಿ ನಡೀತೈತಿ, 2021 ಇಟಲಿ, 2022 ಇಂಡೋನೇಷ್ಯಾ, 2023 ಭಾರತ. ಇನ್ನೂ ಒಂದು ಸ್ಟೆಪ್ ಬೇಕಂದ್ರೆ 2024 ಬ್ರೆಜಿಲಲ್ಲಿ ನಡೀತೈತಿ, ಬ್ರೆಜಿಲಲ್ಲಿ. ರೈಟ್, ಐ ಹೋಪ್ ಇದನ್ನೆಲ್ಲ ಪಾಯಿಂಟ್ಸ್ ನಾವು ಸ್ಕ್ರೀನ್ಶಾಟ್ ತೊಗೊಳ್ರಿ. ಪ್ಲಸ್ ಈ ಪಾಯಿಂಟ್ಸ್ ಎಲ್ಲ ನೋಡ್ಕೊಡೋದಕ್ಕೆ ಹೇಳ್ತಲ್ಲ, ಇವಾಗ ಬ್ಲೈಂಡ್ ಆಗಿ ನೋಡಿದ್ರೆ ಏನಪ್ಪ ಅಂದ್ರೆ ಎಲ್ಲರ ಓಕೆ ಕಾಪ್ 26 ಅಷ್ಟೇ ನೋಡಿರ್ತಾರ. ಈ ಕೆಳಗಿನ ನೋಡಿರಲ್ಲ ಇನ್ ಪಾರ್ಟ್ನರ್ಶಿಪ್ ವಿತ್ ಇಟಲಿನೇ ಯಾಕಂತಾರೆ ಯಾರು ನೋಡಿರಂಗಿಲ್ಲ. ನನಗೆ ಇದನ್ನು ಅಬ್ಸರ್ವ್ ಮಾಡಿದಾಗ ಏನಪ್ಪ ಅಂದಾಗ ಒಂದು ಲಾಜಿಕ್ ಕೊಡುತ್ತೆ. ಯಾಕಂದ್ರೆ ನಿನ್ನೆ ಇದ್ರದ್ದು ಏನಪ್ಪ ಅಂದ್ರೆ ಭಾರತ ವಿಡಿಯೋ ಕಾನ್ಫರೆನ್ಸ್ ಹತ್ರ ಮೀಟಿಂಗ್ ಅಟೆಂಡ್ ಆಗ್ಬೇಕಾರೆ ಸಮ್ ಟೆಕ್ನಿಕಲ್ ಇಶ್ಯೂ ಇದೆ ಏನಪ್ಪ ಅಂದ್ರೆ ಭಾರತ ಏನಪ್ಪ ಹೊರಗೆ ಬಂತು ಅಂತಿತ್ತು. ಹೌದು ಏನಪ್ಪ ಅಂದ್ರೆ G20 ಇದರ ಹವಾಮಾನದ ಬಗ್ಗೆ ಚರ್ಚೆ ಮಾಡೋದಿದೆ. ಯಾಕಂದಾಗ ಮುಂಬರುವ ಕಾನ್ಫರೆನ್ಸ್ ಆಫ್ ಪಾರ್ಟ್ 26 ಏನಪ್ಪ ಅಂದಾಗ 26 ತಯಾರಿ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಇವರೇ ಅಲ್ಲ ಅತಿ ಹೆಚ್ಚು ಏನಪ್ಪ ಅಂದ್ರೆ ಎಮಿಟ್ ಮಾಡೋದು. ರೈಟ್, ಐ ಹೋಪ್ ಲಾಜಿಕ್ ಸಿಗ್ತಾ ಇದೆ ಅಂತ ಅನ್ನೋದು. ಇದೇ ರೀತಿ ಕರೆಂಟ್ ಅಫೇರ್ಸ್ ಓದ್ಕೊಡ್ರಿ. ಅದೇ ಆಯ್ತಲ್ಲ, ಕರೆಂಟ್ ಅಫೇರ್ಸ್ನ ಸಪ್ರೇಟ್ ಡೇಟ್ ವೈಸ್ ಓದಾಕೋಬೇಡ್ರಿ, ಟಾಪಿಕ್ ವೈಸ್ ಓದ್ಕೊಡ್ರಿ. ರೈಟ್, ಐ ಹೋಪ್
ಇವತ್ತಿನ ಸೆಷನಲ್ಲಿ ಎಷ್ಟಾಗುತ್ತಷ್ಟು ನಾನು ಏನಪ್ಪ ಅಂದಾಗ ಸ್ಟ್ಯಾಟಿಕ್ ಪ್ಲಸ್ ನಿಮಗೆ ಪ್ರಿಡಿಕ್ಷನ್ ಪ್ಲಸ್ ಅಲ್ಲೇ ಯಾಕೆ ಹಾಕಿದ್ರು ಅವರ ಉದ್ದೇಶ ಏನಂತ ಹೇಳ್ಕೊಟ್ಟಿದ್ದೀನಿ. ಐ ಹೋಪ್ ಅರ್ಥ ಆಗಿದೆ ಅನ್ಕೊಂತೀನಿ. ನಿಮಗೆ ಲೈಕ್ ಆಗಿದ್ರೆ ಅಂತ ಪ್ಲೀಸ್ ಡೂ ಶೇರ್ ದ, ಯಾಕಂದರೆ ಎಷ್ಟೋ ಜನ ಮನೆಯಲ್ಲಿ ಕೂತ್ಕೊಂಡು ಓದ್ತಾ ಇದ್ದಾರೆ ಅಂದಾಗ ಹೇಗೆ ಓದಬೇಕಂತ ಅವ್ರಿಗೆ ಗೊತ್ತಿಲ್ಲ ಅಂದಾಗ ಸೊ ಪ್ಲೀಸ್ ಈ ಥರ ನಿಮಗನ್ನೇ ವರ್ತ್ ಅನಿಸಿತ್ತಂದ್ರೆ ಪ್ಲೀಸ್ ಶೇರ್ ಮಾಡಿಕೊಡ್ರಿ. ಅದ್ರ ಜೊತೆ ಏನಪ್ಪಾರ ನಿಮಗೆ ಏನು ಬೇಕಲ್ಲ ನೀಡಿದ್ದನ್ನು ಕಮೆಂಟ್ ಕೂಡ ಮಾಡಿರಿ, ಕಮೆಂಟ್ ಕೂಡ ಮಾಡಿರಿ. ಒಂದೇ ಟೈಮ್ ಓದಬೇಕಾದ್ರೆ ಸೀರಿಯಸ್ ಆಗಿ ಓದ್ಕೊಡ್ರಿ. ಐ ಹೋಪ್ ಇವತ್ತಿನ ಸೆಷನ್ ಇಷ್ಟ ಆಗಿದೆ ಅನ್ಕೊಂತೀನಿ. ಥ್ಯಾಂಕ್ ಯು ಗೈಸ್, ಹ್ಯಾವ್ ಎ ನೈಸ್ ಡೇ.